धन्मरताय भजताम कल्पवृक्षाय नमताम कामधेनवे मन्मनोऽभीष्टवरदं सर्वाभीष्टफलप्रदं पुरंदर गुरुन्वन्दे दासश्रेष्ठं दयानिधिं अज्ञानतिमिरच्छेदं बुद्धिसंपत्प्रदायकं विज्ञानविमलं शान्तं विजयाख्यं गुरुं भजे। आगकालत्रिकालग्नं आगमार्थविशारदं त्यागभोगसमायुक्तं भागण्णार्य गुरुं भजे। जलजट्टनिवाकारं जगदीशपदश्रियं जगदीतलविख्यातं जगन्नाथगुरुं भजे। आपादमूलिपर्यन्तं गुरूणां आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वन्दे गुरुगोविन्दविठ्ठलदासार्यं तन्द्रमुद्दुमोहन्नविठ्ठलदासकरजं मैसूरुपुरवासस्थं दासवर्यवंशो दासवंशोद्धारकं श्रीस्वादीभाविमरुतगुरुराजचरणाराधकं ज्ञानभक्तिवैराग्यविनयादिशीलं प्रणतजनमन्दारं वन्दे वेदनाण्याभिधं। प्रातस्मरणीय श्रीहनुमदीश सद्गुरुचरणाब्जं नौमि ध्यानोद्भोन गानामृतपानरतं नादस्वादकलास्वाध्यायभोदकम्। आद्यवंशप्रदीप मध्वशास्त्रपारङ्गत मध्वशास्त्रदाससाहित्येन प्रवचनचतुर सदा श्रीसत्यज्ञानगुरुचरणस्मरणरतं मद्विद्यागुरुम् आद्यासेतुरामाचार्यं नौमि। हरिः ओम्। श्री गुरुगोविन्दविठ्ठलदासरु ಎಷ್ಟು ಕರ್ಮವನ್ನು ಕರ್ಮಠರವೂ ಆಗಿದ್ದರು, ಅಷ್ಟೇ ಜ್ಞಾನವೆತ್ತರು, ಜ್ಞಾನಿಗಳು ಆಗಿದ್ದರು. ಮತ್ತು ಆ ಧ್ಯಾನದ ಅನುಸಂಧಾನವನ್ನು ಕೂಡ ಅವರು ಮಾಡ್ತಾಯಿದ್ರು. ಅವರು ಎಲ್ಲ ಕೃತಿಗಳಲ್ಲಿ ಆ ಶಾಸ್ತ್ರವನ್ನು ಏನವರು ಅಧ್ಯಯನ ಮಾಡಿದ್ರು, ಆ ಶಾಸ್ತ್ರದ ಪ್ರಮೇಯ ರಹಸ್ಯಗಳನ್ನು ತುಂಬಿಟ್ಬಿಟ್ಟಿದ್ದಾರೆ. ಅದು ಕೇವಲ ನಾವು ಆ ಒಂದು ಕೃತಿಗಳನ್ನು ನೋಡುವಾಗ ಗೊತ್ತಾಗಲ್ಲ. ಆ ಕೃತಿಗಳನ್ನು ಶಾಸ್ತ್ರವನ್ನು ಓದಿದಾಗ ಆ ಶಾಸ್ತ್ರಗಳಲ್ಲಿ ಹೇಗೆ ಅವರು ಇಟ್ಟಿದ್ದಾರೆ ಅನ್ನೋದು ಅದು ಗೊತ್ತಾಗತ್ತೆ. ಯಾಕೆಂದರೆ ಅವರು ಸ್ವತಃ ಇದ್ದಾಗ ಎಷ್ಟೋ ಕಡೆ ನನಗೆ ಅವ್ರ ಜೊತೇಲೆ ಸಹ ಒಡನಾಡಿದ್ದಾಗ ನಾನು ಹೇಳ್ತಾಯಿದ್ರು ಮಾತಾಡೋ ಗುರುರಾಜ ಅಂತ. ಆಗ ನನಗೆ ಬರ್ತಾ ಇರಲಿಲ್ಲ ಮಾತಾಡೋಕ್ಕೆ, ನಾನು ಇಲ್ಲ ನನಗೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ಯಾಕೆ ಹೇಳಿದ್ರೆ ಆ ಜ್ಞಾನಿಗಳು ದೊಡ್ಡವರ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ ನೋಡಿ. ಈವಾಗ ಅದೇ ಗುರುಗೋವಿಂದ ವಿಠ್ಠಲದಾಸರು ನಮ್ಮನ್ನು ಈ ಸ್ಟೇಜಿಗೆ ಕರ್ಕೊಂಬಂದು ಶಾಸ್ತ್ರಾಧ್ಯಯನ ಮಾಡಿಸಿ ಆ ಶಾಸ್ತ್ರದಲ್ಲಿರ್ತಕ್ಕ ತಾವು ಏನು ಕೃತಿಗಳು ಮಾಡಿದ್ದಾರೆ, ಆ ಕೃತಿಗಳಲ್ಲಿ ಹೇಗೆ ಅನುಸಂಧಾನ ಅಂತಕ್ಕಂಥ ತಾವು ಹೇಗೆ ಮಾಡಿದ್ರು, ಶಿಷ್ಯರು ಹೇಗೆ ಮಾಡಬೇಕು ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಅದು ಬಹಳ ಸಂತೋಷವಾದ ವಿಷಯ. ಮತ್ತು ನಮ್ಮ ಸ್ವರೂಪೋದ್ಧಾರಕರು ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಅವರ ಒಂದೊಂದು ಕೃತಿಯೂ ವಿಚಿತ್ರವಾಗಿದೆ. ನಾವು ಅನೇಕ ವಿಚಾರ ಸಂಕಿರಣಗಳಲ್ಲಿ ಒಂದೊಂದು ಕೃತಿಗಳು ತಗೊಂಡು ಮಾತಾಡಿದ್ದೇವೆ. ಈ ಒಂದು ಉಡುಪಿ ಕ್ಷೇತ್ರದಲ್ಲಿ ಆ ಉಡುಪಿಯ ಬಗ್ಗೆ ಗುರುಗಳು ಏನು ಮಾತಾಡಿದ್ದಾರೆ, ಹೇಗೆ ಅನುಸಂಧಾನ ಮಾಡಿದ್ದಾರೆ ಅನ್ನೋದನ್ನು ನೋಡಲಿಕ್ಕೆ ಆ ಒಂದು ಕೃತಿಯನ್ನು ನಾನು ಆರಿಸಿಕೊಂಡಿದ್ದೇನೆ. ಇಲ್ಲಿ ಉಡುಪಿ ಕ್ಷೇತ್ರಕ್ಕೆ ಮುಂಚೆ ಉಡುಪಿ ಉಡುಪೋ ಅಂತ ಹೆಸರಿತ್ತು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಭಾವಪ್ರಕಾಶೆಯಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಉಡುಪು ಇತ್ಯಪ ಭ್ರಷ್ಟ ಭಾಷಾಯಾಮ್ ಅಂತ ಸ್ಪಷ್ಟ ಮಾಡಿದ್ದಾರೆ. ಇದು ಮುಂದೆ ಕಾಲಕ್ರಮೇಣ ಆ ಉಡುಪಿ ಉಡುಪಿ ಅಂತ ಪ್ರಸಿದ್ಧಿಯಾಯಿತು. ದಾಸರು ಓಂ ಸ್ಮೃತೇಶ್ಚ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಮಮಾತ್ಮಾನಂ ಸ್ವಯಂ ಜ್ಯೋತಿಸ್ ಸರ್ವಭೂತ ಗುಹಾಶಯಂ ಆತ್ಮನ್ಯೇವಾತ್ಮನ ವೀಕ್ಷ ವಿಶೋಕೋ ಭಯ ಮೃಚ್ಛಸಿ ಎಂಬಂತೆ ಆ ಉಡುಪಿ ಯಾತ್ರೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಇಲ್ಲಿ ಉಡುಪಿ ಉಡುಪು ಉಡುಪ ಅಂದರೆ ಚಂದ್ರ. ಆ ಚಂದ್ರನಿರೋದು ಎಲ್ಲಿ? ಆಕಾಶದಲ್ಲಿ. ದಾಸರು ಹೃದಯಾಕಾಶವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ದಾಸರು ಆ ಹೃದಯಾಕಾಶದಲ್ಲಿ ಯಾತ್ರೆ ಮಾಡ್ರಿ ಅಂತ. ಆ ಯಾತ್ರೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕು? ಭಕ್ತಿಯ ಮುಡುಪು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ.
ಆ ಭಕ್ತಿಯ ಮುಡುಪಿನಿಂದ ಆ ಯಾತ್ರೆ ಮಾಡಿ, ಸುಮ್ಮನೆ ಮಾಡಬೇಡಿ ಅಂತ, ಭಕ್ತಿಯಿಂದ ಧ್ಯಾನ ಮಾಡಿ ಅಂತ. ಅದು ಧ್ಯಾನ ಅನ್ನೋದು ಹೇಗಿರಬೇಕು, ಭಕ್ತಿ ಅನ್ನೋದು ಹೇಗಿರಬೇಕು ಅಂದರೆ, ನಿರವಧಿಕಾನಂದಾನ ಮಧ್ಯ ಕಲ್ಯಾಣ ಗುಣಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋನೇಕ ಅಂತ ಏನು ಪ್ರೇಮ ಪ್ರವಾಹ ರೂಪ ಭಕ್ತಿ ವಿಷಯ ಅಂತ ಹೇಳಿದ್ದಾರೆ. ಅಂತಹ ಭಕ್ತಿಯ ಮುಡುಪನ್ನಿತ್ತು ಯಾತ್ರೆ ಮಾಡಬೇಕು ಅಂತ ಅಂದರೆ, ಆ ಯಾತ್ರೆ ಮಾಡಬೇಕಾದ್ರೆ ಆ ಪ್ರೇಮ ಪ್ರವಾಹ ರೂಪವಾಗಿರಬೇಕು ನಿಮ್ಮ ಧ್ಯಾನ ಅಂತಕ್ಕಂಥದ್ದು ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮೋದ ಬೇಡಿ ಅಂತ ಹೇಳಿದರು. ಆ ಪ್ರಮೋದ ಅಂದರೆ ಆನಂದ. ಆನಂದ ಯಾವ ಆನಂದ ಬೇಕು, ಯಾವ ಆನಂದನ ಬೇಡಬೇಕು? ಸುಮ್ಮನೆ ಏನೋ ಲೌಕಿಕವಾದ ಆನಂದ ಕೇಳ್ತೀವಲ್ಲ, ಅದು ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸುಲಭವಲ್ಲವು ಮಹದಾನಂದ ಅನ್ನುವ ಆ ಆನಂದವನ್ನು ಬೇಡಿ. ದಾಸರು, ಪುರಂದರದಾಸರು ಏನು ಸುಲಭವಲ್ಲವು ಮಹದಾನಂದ ಅಂತ ಹೇಳಿದ್ದಾರೆ, ಅಂಥ ಒಂದು ಆನಂದವನ್ನು ಬೇಡಿ ಅಂತ. ಯಾಕೆಂದರೆ ಧ್ಯಾನ ಮಾಡಿದ್ರೆ ಶಾಶ್ವತವಾದ ಒಂದು ಆನಂದ ಸಿಗತ್ತೆ. ಅದಕ್ಕೆ ಆ ಆನಂದ ಹೇಗಿರುತ್ತೆ ಅನ್ನೋದು ಆ ಧ್ಯಾನ ಮಾಡಿದವನಿಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಯಾವ ಬಾಹ್ಯವಾಗಿರ್ತಕ್ಕಂಥ ಎಷ್ಟು ಕರ್ಮಗಳನ್ನು ಮಾಡಿದರೂ ಕೂಡ ಅಂತರಂಗದಲ್ಲಿ ಮಾಡದೇ ಇದ್ದರೆ, ಸಾಧನೆ ಆಗದೇ ಇದ್ದರೆ ಏನೂ ಆಗೋದಿಲ್ಲ. ಅದಕ್ಕೆ ಅಂತರಂಗದಲ್ಲಿ ಕಾಣದವನು ಹುಟ್ಟು ಕರುಡವನು ಅಂದು ಬಿಟ್ಟರು ದಾಸ, ಪುರಂದರದಾಸ. ಆದ್ದರಿಂದ ಆ ಅಂತರಂಗದಲ್ಲಿ ಭಗವಂತನನ್ನು ಕಾಣಬೇಕು ಅನ್ನೋದನ್ನು ಸ್ಪಷ್ಟ ಮಾಡ್ತಾರೆ. ಇನ್ನು ನಡು ದೇಹದಲ್ಲಿ ನಡು ನಾಡಿ ಕಮಲದಿ ಅಂತ ಅದು ಹೇಳ್ತಾರೆ. ಎಷ್ಟು ಸ್ಪಷ್ಟ ಮಾಡ್ತಾರೆ ನೋಡಿ, ಒಂದೊಂದು ವಾಕ್ಯಗಳನ್ನು ಅಷ್ಟು ಪ್ರಮೇಯವಾಗಿ ಇಡ್ತಾ ಇದ್ದಾರೆ. ಆ ನಡುನಾಡಿ ದೇಹದೊಳಿ ನಡುನಾಡಿ ಕಮಲದಿ, ಆ ನಡುನಾಡಿ ಎಲ್ಲಿದೆ ಅಂದರೆ ಅದಕ್ಕೆ ಸುಷುಮ್ನ ಪಂಚಪ್ರಭೇದಿನಿ ಅಂತ ತಂತ್ರಸಾರೋಕ್ತದಲ್ಲಿ ಹೇಳ್ತಾ ಇದೆ. ಇಡ ಪಿಂಗಳ ಸುಷುಮ್ನ ಪ್ರಕಾಶಿನಿ ವೈದ್ಯುತ ವಜ್ರಿಕ ಆರ್ಯ ಬ್ರಹ್ಮನಾಡಿ ಅಂತ. ಅಂತಹ ನಾಡಿ ಒಳಗೆ, ಆ ಪಂಚ ನಾಡಿ ಒಳಗೆ ಸುಷುಮ್ನ ನಾಡಿ ಅಂತ ಒಂದು ನಾಡಿ, ಅದರಲ್ಲಿ ಆ ಸುಷುಮ್ನ ನಾಡಿ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಆ ಕೃಷ್ಣನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಡೆಯ ಕೃಷ್ಣ ಶ್ರೀಕೃಷ್ಣನ ದೃಢಭಕ್ತಿಯನ್ನು ಭಜಿಸಿ ಅಂತ. ಆ ಕೃಷ್ಣನನ್ನು ದೃಢವಾದ ಭಕ್ತಿಯಿಂದ ಮಾಡಿ, ಧ್ಯಾನ ಮಾಡಬೇಕಾದ್ರೆ ಶ್ರದ್ಧಾ ಅಂತಕ್ಕಂಥದ್ದು ಮೊದಲು, ಅದು ಕ್ರಮವಾಗಿ ಒಂದೊಂದು ಹೇಳ್ಕೊಂಡು ಬರ್ತಾ ಇದ್ದಾರೆ ದಾಸರು. ಆ ದೃಢಭಕ್ತಿಯಿಂದ ನೀವು ಮಾಡಿ ಅಂತ. ಯಾಕೆ ಅಂದರೆ ಅದರ ಹೇಳುತ್ತೆ, ಯಥಾಶ್ಚ ಅಶ್ವಸ್ಥದಳೆ ಸ್ಥೂಲ ಸೂಕ್ಷ್ಮಾಶ್ಚವ ಪೃಥಗ್ವಿಧ ಸಂಖ್ಯತಾನೈವ ಶಕ್ಯಂದೆ. ಇದು ತತ್ವವಿವೃತ್ತಿ ಗ್ರಂಥ ಅಂತಕ್ಕಂಥದ್ದಲ್ಲಿ ಆ ಸ್ವದೇಹಾಂತರ್ಗತ ನಾಡ್ಯ ಪಿಂಗಳಾಹ ಪಿಂಗಳೇವ ಸುಷುಮ್ನಾಕ ಪಿಂಗಳ ಯಮುನಾ ಪ್ರೋಕ್ತ ಇಳಾ ಗಂಗಾ ಪ್ರಕೀರ್ತಿದಾಹ ತಯೋರಂತಸ್ಥಿತ ನಾಡಿ ಸುಷುಮ್ನಾಖ್ಯ ಸರಸ್ವತಿ ಅಂತ ಮಾನಸ ಸ್ಮೃತಿ ಅಂತ ಗ್ರಂಥದಲ್ಲಿ ಆ ನಡುನಾಡು ನಡು ದೇಹದೊಳಿಯ ನಡುನಾಡಿ ಕಮಲದಿ, ಆ ಎಷ್ಟು ಕಮಲಗಳಿದೆ ಆ ಅದರಲ್ಲಿ ಮಾನಸ ಸ್ಮೃತಿಯಲ್ಲಿ ಎಲ್ಲ ವಿವರ ಕೊಟ್ಟಿದ್ದಾರೆ. ದಾಸರು ಎಷ್ಟು ಹೇಳಿದ ಅಷ್ಟು ಮಾತ್ರ ಹೋಗ್ತೀನಿ, ಯಾಕಂದರೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಆ ಅವರು ಏನು ಆ ಪದಗಳಿಟ್ಟಿದ್ರೆ ಅಷ್ಟಕ್ಕೆ ಮಾತ್ರ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಆ ನಡುನಾಡಿ ಕಮಲದಲ್ಲಿ ಸಪ್ತಕಮಲಗಳು, ಅದರಲ್ಲಿ ಮೂಲಾಧಾರ ನಾಲ್ಕು ಕಮಲ, ಆರು ಕಮಲ, ಅಷ್ಟದಳ ಕಮಲ, ಹದಿನಾರು ಕಮಲ, ಆಮೇಲೆ ದ್ವಿದಳ, ಆಮೇಲೆ ಸಹಸ್ರ ಕಮಲ, ಹೀಗೆ ಇದೆ. ಹೀಗೆ ಆ ಕಮಲಗಳನ್ನು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು? ದೃಢಭಕ್ತಿಯಿಂದ ಭಜಿಸಿ ಶ್ರೀಹರಿಯೇ ಸರ್ವೋತ್ತಮನೆಂಬ ಮಹಿಮಾಜ್ಞಾನ, ಇದರಿಂದ ಹುಟ್ಟುವ ಸ್ನೇಹವೇ ಭಕ್ತಿ. ಆ ಭಕ್ತಿಯಿಂದ ಭಜಿಸಿ ಅಂದರು. ಅಂತ ಭಕ್ತಿ ಯಾವುದು ಅಂದರೆ, ಆ ಭಕ್ತಿಯಿಂದಲೇ ಮೋಕ್ಷಕ್ಕೆ ಸಾಧನ ಸತ್ಸಾಧನವು ಶ್ರೀಹರಿ ಪ್ರಸಾದ. ಅದಕ್ಕೆ ಜ್ಞಾನಸ್ಯ ಭಕ್ತಿ ಭಾಗತತ್ವಾತ್ ಭಕ್ತಿರ್ ಜ್ಞಾನಮಿದಿರ್ಯುತೆ ಅಂತ ಅನುವ್ಯಾಖ್ಯಾನ ಹೇಳ್ತಾ ಇದ್ದೆ. ಅದು ಹೇಗಿರಬೇಕು ಅಂದರೆ, ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋದಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿನ್ನಚಾನ್ಯತಃ ಅಂತ ಭಾಷ್ಯ. ಹಾಗೆ ಆ ಭಕ್ತಿ ಅಂತಕ್ಕಂಥದ್ದು ಸ್ನೇಹಪೂರ್ವಕವಾಗಿಯೂ ಸುದೃಢವಾಗಿಯೂ ಇರಬೇಕು ಅಂತಕ್ಕಂಥ ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಶ್ರವಣಂ ಕೀರ್ತನಂ ವಿಷ್ಣೋಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಯಾಕೆಂದರೆ ಧ್ಯಾನದಲ್ಲಿ ನಮ್ಮನ್ನೇ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದೀವಿ. ಆತ್ಮನಿವೇದನೆ, ಆತ್ಮವನ್ನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಹಂತ ಹಂತವಾಗಿ ನಾವು ಮಾಡುವಂಥ ಕೆಲಸ, ಅದನ್ನು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪದ್ಯದಲ್ಲಿ, ಆನಂದ ತಿತ್ತರ ಸರಸಿಗಳು
ಮೀನನಾಗಿ ಬಹುಜೀಸಿ ಅಂತ ಹೇಳಿದರು. ಆನಂದ ತೀರ್ಥರ ಶಾಸ್ತ್ರ ಹೇಗಿದೆ ಅಂದರೆ, ವಾದಿರಾಜರು ಹೇಳ್ತಾರೆ, ನಿನ್ನ ಮದವೇ ವೇದಶಾಸ್ತ್ರ ಸಮ್ಮತವು, ನಿನ್ನ ಮದವೇ ಇಹಪರಂಗಳಿಗೆ ಸಾಧನವು, ಪನ್ನಂಗಶಯನ ಶ್ರೀ ಹಯವದನ ದಾಸರುಳು ನಿನ್ನ ಪೋಲುವವರುಂಟೆ ಮಧ್ವಮುನಿರಾಯ ಅಂದಿದ್ದಾರೆ. ಅಂತ ಮಧ್ವ ರಾಯರ ಶಾಸ್ತ್ರದೊಳಗೆ ಮೀನನಾಗಿ, ಮೀನು ಹೇಗಿರುತ್ತೆ, ಮೀನು ಓಡಾಡುತ್ತೆ ಆ ನದಿಯಲ್ಲಿ ಆ ಸಮುದ್ರದಲ್ಲಿ, ಆದರೆ ಅದು ಯಾವುದಕ್ಕೂ ಸಿಗಾಕೊಳ್ಳಲ್ಲ, ಯಾಕೆಂದರೆ ಅಷ್ಟು ನುಣುಪಾಗಿರುತ್ತೆ. ಹಾಗೆ ನೀವು ಆ ಶಾಸ್ತ್ರದಲ್ಲಿ ಮುಳುಗಿದಾಗ ಯಾವ ಒಂದು ಐಕವಾದ ಕ್ಲೇಶಗಳೇ ಸಿಗದೆ ನೀವು ಆ ಒಂದು ಶಾಸ್ತ್ರವನ್ನು ಓದಿ ಅಲ್ಲಿ ಈಜಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹರಿದ್ಯಾ ನದಿ ಸ್ನಾನ ಪೂರೈಸಿ ಅಂತ ಹೇಳಿದ್ರು. ಆ ಧ್ಯಾನದಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಹೇಗೆ ಮಾಡಬೇಕು ಅಂದರೆ, ಆ ಧ್ಯಾನದಲ್ಲಿ ಸ್ನಾನ ಹೇಗೆ ಅಂದರೆ ಅದು ಹೇಳ್ತಾ ಇದ್ದಾರೆ. ಸ್ಮರ್ತವ್ಯಂ ಸ್ಮತದಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧ್ಯಾಸು ಏತಯೋರಹ ಕಿಂಕರಹ ಅಂತ ಸದಾಚಾರ ಸ್ಮೃತಿ ಹೇಳ್ತಾ ಇದ್ದೆ. ಇನ್ನು ನಯತ್ರ ವೈಕುಂಠಕಥಾ ಸುಧಾಪಗಾ ನ ಸಾಧವೋ ಭಾಗವತಸ್ತದಾಶ್ರಯ ನಯತ್ರ ಯಜ್ಞೇಶ ಮುಖ ಮಹೋತ್ಸವ ಸುರೇಶ ಲೋಕೋಪಿನಯಾತ ಸೇವ್ಯತಾಮ್ ಅಂತ ಭಾಗವತ ಹೇಳ್ತಾ ಇದ್ದೆ. ಅಂತ ಧ್ಯಾನವನ್ನು ಆ ಭಾಗವತಾಚಾರ್ಯರು ಹೇಗೆ ಮಾಡಿದ್ದಾರೆ ಹಾಗೆ ಆ ಧ್ಯಾನದ ಸ್ನಾನ ಮಾಡಬೇಕು ಅಂತ. ಅದನ್ನು ಶ್ರೀಹರೇ ಧ್ಯಾನ ಸಲಿಲಂ ಮಾನಸಂ ತೀರ್ಥಂ ಮುತ್ತಮಂ, ಉತ್ತಮವಾದ ಸ್ನಾನ ಯಾವುದು ಅಂದರೆ ಮಾನಸ ಸ್ನಾನ ಅಂತ ಹೇಳ್ತಾ ಇದ್ದಾರೆ. ಸ್ನಾನಂ ನಿಷ್ಪಂಕಂ ಶುದ್ಧೈಶ್ಚೈಕಾಂತ ದೇಶಗಃ ಅಂತ ಹೇಳ್ತಾ ಇದೆ. ಹಾಗೆ ಆ ಮಾನಸದಲ್ಲಿ ಸ್ನಾನ ಮಾಡಬೇಕು. ಇನ್ನು ಸ್ನಾನ ಮಾಡಿ ಮತ್ತೆ ಮೌನವೆಂಬ ಆಸನ ಹಾಕಿ, ಮೌನವಾಗಿರಬೇಕು. ಸ್ನಾನ ಮಾಡಿದ ಮೇಲೆ ಗದ್ದಲ ಮಾಡಬೇಡ, ಮೌನವಾಗಿರು ಅಂತ ಹೇಳ್ತಾ ಇದ್ದಾರೆ. ಆಸನ ಹಾಕೋಬೇಕು. ಆಸನ ಯಾವುದು? ಸಮಕಾಯ ಶಿರೋಗ್ರೀವಂ ಧಾರಯನ್ ಅಚಲ ಸ್ಥಿರ ಸಮಾಚಲ ಸಮಾಸೀನ ತದೈಕ ಅಗ್ರಮನಸಃ. ಸಮಕಾಯಿ ಶಿರೋಗ್ರೀವಂ ಅಂದರೆ ನೀವು ಕೂತ್ಕೊಂಡಾಗ ನಿಮ್ಮ ಸುಷುಮ್ನ ನಾಡಿ ಏಕ ಒಂದೇ ಪ್ರಕಾರವಾಗಿರಬೇಕು ಅಂತಕ್ಕಂಥದ್ದನ್ನ ಏನು ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ, ಅದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಮೂರ್ಧ್ನಿ ಲಲಾಟದೊಳ್ ಗೂಡು ಮಧ್ಯೋದರ ಸ್ನಾನಾದಿಯಲ್ಲಿ ಹರಿಧ್ಯಾನ ನಾಮವಾಚಿ. ಇಲ್ಲಿ ಮೂರ್ಧ್ನಿ ಲಲಾಟದೋಳ್ ಅಂತ ಹೇಳಿದ್ರು. ಆ ಲಲಾಟದಲ್ಲಿ ಭ್ರೂಮಧ್ಯ, ಭ್ರೂವರ್ ಮಧ್ಯೆ ಪ್ರಾಣವಾವೇಶ ಅಂತ ಅಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಅಂತ ಭ್ರೂಮಧ್ಯದಲ್ಲಿ ಏಕಾಗ್ರ ಮನಸ್ಕನಾಗಿ ಧ್ಯಾನ ಮಾಡಬೇಕು. ತದ್ವೂರ್ಧ್ವ ಭ್ರೂಮಧ್ಯ ದೇಹೇ ಪಂಚನಾಡೀಶು ಸಂತಿ ಚ ಅಂತ ಮುಕ್ತಿ ತತ್ವ ಪ್ರಮಾಣ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇನ್ನು ವಿಜಯದಾಸರು ಅದನ್ನು ತರ್ಜಿಮೆ ಮಾಡಿದ ಹಾಗೆ ದ್ವಿದಳ ಉಂಟಾದ ಕಮಲ ಭ್ರೂಮಧ್ಯದಿ ಅಂತ ಸ್ಪಷ್ಟ ಮಾಡ್ತಾ ಇದ್ದಾರೆ. ಹೀಗೆ ಅಂತ ಭ್ರೂಮಧ್ಯದಲ್ಲಿ ಏಕಾಗ್ರ ಚಿತ್ತನಾಗಿ ಧ್ಯಾನ ಮಾಡಬೇಕು. ಮಧುಪುಷ್ಪ ವರ್ಣದಂದಿದು ಆವಾಗ ಪದುಮ ಸಂಭವ ವಾಯು ವಾಸಿ ತದ್ವಯ ಭಾಗ ಪದುಮನಾಭನ ವಹನ ಅಲ್ಲಿ ಅಭಿಮಾನಿ ಸದರವಿಲ್ಲದೆ ಕೃಷ್ಣನನ್ನು ಧ್ಯಾನಿಸುತ್ತ ಜ್ಞಾನದಲ್ಲಿ ಕೊಂಡಾಡುತ್ತ ಸಪ್ತ ಮೃತ ಜನ ಮೊದಲಾದವರು ಸೇವಿಸುವರು ಹರಿಪಾದ ಇದಕ್ಕೆ ನಿಯಾಮಕ ಕೃಷ್ಣನೆಂಬ ಮೂರುತಿ. ಅದ್ಭುತ ಮಹಿಮನೆ ವಿಜಯವಿಟ್ಟಲರೇಯ ಉದಯ ಭಾಸ್ಕರನಂತೆ ತಪಕೆ ಮೆಚ್ಚಿ ಪೊಳೆವ. ಹೀಗೆ ಅನುಸಂಧಾನ ಪೂರ್ವಕವಾಗಿ ಆ ಕೃಷ್ಣನನ್ನು ಧ್ಯಾನ ಮಾಡಿದರೆ ವಿಜಯವಿಟ್ಟಲ ಹೊಳಿತಾನೆ ಅಂತಕ್ಕಂಥ ವಾಕ್ಯವನ್ನು ವಿಜಯರಾಯ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇನ್ನು ಮೂರನೇ ಪದ್ಯದಲ್ಲಿ ಮಧ್ವಕಿಂಕರನೆಂಬುದು ಹರಿವಿದ್ವೇಷಗಳ ಬಡಿಯುವುದೊಂದು ಮತ್ತು ಸದ್ವೈಷ್ಣವರ ಸೇರುವುದೊಂದು. ಇನ್ನು ಬುದ್ಧಿಪೂರ್ವಕ ಹರಿಪರಗನೆ ಪರನೆಂದು ಅಹ ಶ್ರದ್ಧಾಳುವೆಂದೆನೆಪ ಮುದ್ದು ಮುದ್ರೆಗಳ ಐದು ತಿದ್ದಿ ವಿಸ್ತರಿಸಿದ ಕೃದ್ಧೋಲ್ಕಾದಿಯ ನೆನೆ. ಇಲ್ಲಿ ಮಧ್ವಕಿಂಕರ ಅಂತಕ್ಕನ್ನೋದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಪವಮಾನ ಗುರುವೆ ನಿನ್ನವರ ಸೇವಕ ನಾನು, ಶ್ರವಣಾದಿ ಮನನಾದಿಯ ಭಕುತಿಯ ಭಕುತಿ ನಿನ್ನಲ್ಲಿ ಮಾಧವನಲ್ಲಿ ಕೊಟ್ಟು ಸಲಹಯ್ಯ ಅಂತಕ್ಕಂಥ ವಾಕ್ಯದಿಂದ ನಾವು ದಾಸಾನುದಾಸರು ಅಂದರೆ ಆ ಏನು ತತ್ವಾಭಿಮಾನಿ ದೇವತೆಗಳಿದ್ದಾರೆ ನಮ್ಮಲ್ಲಿ, ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮಗೆ ಸಹಕಾರ ಮಾಡಿದರೆ ಆ ಧ್ಯಾನ ಪೂರಕವಾಗುತ್ತೆ. ಇಲ್ಲದೇ ಇದ್ರೆ ಒಂದು ಇಂದ್ರಿಯಾಭಿಮಾನಿ ಚೇಷ್ಟೆ ಮಾಡಿದ್ರೂ ಕೂಡ ನಮ್ಮ ಧ್ಯಾನ ಫಲಕಾರಿಯಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಮತ್ತು ವಿದ್ವೇಷಿಗಳ ಬಡಿಯೋದೊಂದು, ಯಾಕೆ ಅಂದರೆ ಇಲ್ಲಿ ಕಲಿ ವ್ಯಾಪಾರವೂ ಕೂಡ ಹೇಗೆ ದೈತ್ಯರ ವ್ಯಾಪಾರ ನಡೆಯುತ್ತೆ ಹಾಗೆ ಕಲಿ ವ್ಯಾಪಾರ ಕೂಡ ಅಷ್ಟೇ ಇದಾಗಿ ನಡೀತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಅದಕ್ಕೆ ಜಗನ್ನಾಥದಾಸ ಅಂತಾರೆ, ಕಲ್ಯಾದಿ ದೈತ್ಯ ಕುಲ ದಲ್ಲಣ ದಯಾಸಾಂದ್ರ ಬಲ್ಲಿದನು ಜಗಕ್ಕೆ ಭಯದೂರ ಭಯದೂರ ಭಕ್ತರನ ಎಲ್ಲ ಕಾಲದಲ್ಲಿ ಸಲಹಯ್ಯ. ಅಂದರೆ
ಆ ಕಲಿ ವ್ಯಾಪಾರವನ್ನು ಯಾವ ಇಂದ್ರಿಯಗಳು ಕೂಡ ನಮಗೆ ತೊಂದರೆ ಮಾಡದ ಹಾಗೆ ಆ ಸದ್ವೈಷ್ಣವರ ಸೇರುವುದೊಂದು ಅಂದರೆ ಸದ್ವೈಷ್ಣವರು ಅಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳೇನೆ. ಆ ವೈಷ್ಣವದೇನು ಆ ವಿಷ್ಣುವಿನ ಭಕ್ತರೆಲ್ಲರೂ ಸದ್ವೈಷ್ಣವರೇ. ಆದ್ದರಿಂದ ಆ ತತ್ವಾಭಿಮಾನಿ ದೇವತೆಗಳನ್ನು ಕೂಡಿಕೊಂಡು ಇನ್ನು ಬುದ್ಧಿಪೂರ್ವಕ ಹರಿಪರನೆಂದು ಪರಮಾತ್ಮ ಸರ್ವೋತ್ತಮ ಸರ್ವೋತ್ತಮ ಜ್ಞಾನದಿಂದ ಆ ಸರ್ವೋತ್ತಮತ್ವವನ್ನು ಅರ್ದು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶ್ರದ್ಧಾಳುವೆಂದಿರುವ ಮುದ್ದು ಮುದ್ರೆಗಳೈದು ತಿದ್ದಿ ವಿಸ್ತರಿಸಿದ ಕ್ರುದ್ಧೋಲ್ಕಾದೆಯೇ ನೆನೆ. ಇಲ್ಲಿ ತಾರತಮ್ಯ ಜ್ಞಾನ ವೈರಾಗ್ಯ ಸದ್ಭಕ್ತಿ ದೃಢವಾಗಿ ಇರಲೆಂದು ಇರಲೆಂದು ಭಿನ್ನೈಬೆ ಭಾರತೀ ರಮಣ ನಿನಗಾನು ಅಂತ ಜಗನ್ನಾಥ ದಾಸು ಸ್ಪಷ್ಟ ಮಾಡ್ತಿದ್ದಾರೆ. ಯಾಕೆಂದರೆ ತಾರತಮ್ಯ ಜ್ಞಾನ ಭಕ್ತಿ ವೈರಾಗ್ಯ ಸದ್ಭಕ್ತಿ ಎಲ್ಲ ಧಾರಢ್ಯವಾಗಿರಬೇಕು. ಅದು ಯಾವುದು ಒಂದು ಇಲ್ಲದಿದ್ರೂ ನಮ್ಮ ಧ್ಯಾನ ಕೂಡೋದಿಲ್ಲ. ಯಾಕೆಂದರೆ ಆ ಧ್ಯಾನದಲ್ಲಿ ನಾವು ಒಂದೊಂದು ಕಮಲಕ್ಕೆ ಹೋಗಬೇಕಾದ್ರೆ ಯಾವ್ಯಾವ ಕಮಲದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ, ಆ ಭಗವಂತ ಹೇಗೆ ಅಲ್ಲಿ ಕ್ರಿಯೆ ಮಾಡ್ತಾ ಇದ್ದಾನೆ, ಮತ್ತು ಅಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಆ ಭಗವಂತನ ಹೇಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಅನ್ನೋ ಜ್ಞಾನ ಮಹಾತ್ಮ ಜ್ಞಾನಪೂರ್ವಕವಾಗಿ ನಾವು ಮಾಡಬೇಕಾದ್ರಿಂದ ಆ ಶ್ರದ್ಧಾಳುವೆಂದೆನಿಪ ಅಂತಕ್ಕಂಥ ಆ ಪದವನ್ನು ಬುದ್ಧಿಪೂರ್ವಕ ಪರನೆಂದು ಅಂತ ಆ ಒಂದು ವಾಕ್ಯವನ್ನು ಇಟ್ಟಿದ್ದಾರೆ ದಾಸರು. ಇನ್ನು ತಿದ್ದಿ ವಿಸ್ತರಿಸಿದ ಕ್ರುದ್ಧೋಲ್ಕಾದಿಯ ನೆನೆ ಅಂತ ಹೇಳಿದರು. ಇಲ್ಲಿ ಆ ಕ್ರುದ್ಧೋಲ್ಕಾದಿ ಕ್ರುದ್ಧೋಲ್ಕ ಮಹೋಲ್ಕ ವೀರೋಲ್ಕ ದ್ಯುಲ್ಕ ಸಹಸ್ರೋಲ್ಕ ಈ ಐದು ಮುದ್ರೆಗಳನ್ನು ಹಚ್ಚು ಅಂತ ಹೇಳ್ತಾ ಇದ್ದಾರೆ. ತಿದ್ದಿ ವಿಸ್ತೃ ಕ್ರುದ್ಧೋಲ್ಕಾದಿಯ ನೆನೆ ಅಂತ ಆ ಕ್ರುದ್ಧೋಲ್ಕಾದಿ ಆ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂಧ್ಯಾ ಮೂರಿಹುದು ನೀ ನೋಡು, ಕಾಲ ಮುಂದದಿಂದಾಗದಲ್ಲಿ ನೀ ಮಾಡು, ಯಾವುದೊಂದು ಮಂತ್ರಾರ್ಥವ ನೋಡು, ಇನ್ನು ಸಂಧ್ಯಾ ನಾಮಕನ ಕೊಂಡಾಡು, ಅಹಚಂದದಿ ನಿನ ಜ್ಞಾನ ಮುಂದ ಮುಕ್ಕಲು ಬಪ್ಪ, ಮಂದೇಹ ದೈತ್ಯರ ಮಂದಿಯ ಕೊಲ್ಲುತಾ ಅನ್ನೋ ಪದ ಹೇಳದಲ್ಲಿ ಸಂಧ್ಯಾ ಮೂರಿಹುದು ಅಂತ ಹೇಳುದು ನೀ ನೋಡು ಅಂತ ಹೇಳ್ತಾ ಇದ್ದಾರೆ. ಯಾವುದದು ಅಂದರೆ ಚಿಂತನೀಯಾನಿ ರೂಪಾಣಿ ಷಷ್ಠಿ ತ್ರಿಶತಾನಿ ಚ ತಾನಿ ಸಂಧ್ಯಾ ದೈವತಾನಿ ದಿನಸಂಖ್ಯಾ ಮಿತಾನಿ ಚ ಅಂತ ಐತರೇಯ ಅರಣ್ಯಕದಲ್ಲಿ ಮೂರನೇ ಅಧ್ಯಾಯ ಅದರಲ್ಲಿ ಬರ್ತಾ ಇದೆ. ಅದನ್ನು ದಾಸರು ತರ್ಜಮೆ ಮಾಡಿದ್ದಾರೆ. ಮುನ್ನಾರು 60 ದಿವಸ ಸಂಧಿಕಾಲೆಗಳಿಗೆ ದೇವತೆಗಳು ಅಂಥಾದವು ಮುನ್ನಾರು 60 ವಿಷ್ಣು ರೂಪಗಳು ರಾತ್ರಿಗಳಿಗೆ ದೇವತೆಗಳಂಥಾವು, ಹೀಗೆ ಚಿಂತಿಸುವನು ನಿತ್ಯದಲ್ಲಿ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಅಂತ ವಿಜಯರಾಯರ ವಾಕ್ಯ. ಹಾಗೆ ಆ 360 ಸಂಧ್ಯಾಕಾಲದಲ್ಲಿ ಏನು 360 ವಿಷ್ಣು ರೂಪಗಳು, ಆ ರೂಪಗಳನ್ನು ರಾತ್ರಿ ಅಭಿಮಾನಿ ದೇವತೆಗಳು ಹಗಲು ಅಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ. ಇನ್ನು ಮಂದೇಹ ದೈತ್ಯರ ಮಂದಿಯ ಕೊಲ್ಲುತಾ, ಆ ಈ ರೀತಿಯ ಧ್ಯಾನದಿಂದ ಏನಾಗುತ್ತೆ ಅಂದರೆ ಅರಿಷಡ್ವರ್ಗಗಳನ್ನು ನಾಶಪಡಿಸಬೇಕೆಂದು ದಾಸರ ಅಭಿಪ್ರಾಯ. ಯಾಕೆಂದರೆ ಅರಿಷಡ್ವರ್ಗಗಳು ಹೇಗೆ ಹೋಗುತ್ತೆ, ಕಾಮಕ್ರೋಧಾದಿಗಳು ಹೋಗಬೇಕು. ಕಾಮಕ್ರೋಧಾದಿಗಳಿದ್ದರೆ ಧ್ಯಾನ ಫಲ ಕೂಡ ಆಗಲ್ಲ. ಆದರೆ ಅದು ಹೇಗೆ ಹೋಗುತ್ತೆ ಅಂದರೆ ಕ್ರಮೇಣ ಕ್ರಮೇಣ ಗುರುಗಳನ್ನು ಚಿಂತನೆ ಮಾಡಿ, ಗುರುಗಳಿಂದ ನಮಸ್ಕಾರ ಮಾಡಿ, ಗುರುಗಳಿಂದ ಉಪದೇಶ ಏನು ಬೀಜಾಕ್ಷರ ಕೊಟ್ಟಿದ್ದಾರೆ, ಆ ನಾಮ ಏನು ಕೊಟ್ಟಿದ್ದಾರೆ, ಆ ನಾಮದ ಅಭ್ಯಾಸ, ಸತತ ಅಭ್ಯಾಸ, ಸತತ ಶ್ರವಣ, ಸತತ ನಿರಂತರ ಜಪ, ನಿರಂತರ ಧ್ಯಾನ, ಇದರಿಂದ ನಮ್ಮಲ್ಲಿಗಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನು ತನ್ನಷ್ಟಿಗೆ ತಾನೇ ಅದು ಕೊಲ್ಲುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ದಾಸರು. ಅದೇ ಮಂದೇಹ ದೈತ್ಯರ ಮಂದಿಯ ಕೊಲ್ಲುತ್ತಾ ಅಂದರೆ ಈ ಕಲ್ಯಾದಿ ವ್ಯಾಪಾರಿಗಳು ಒಬ್ಬರಲ್ಲಪ್ಪ ಅನೇಕ ಮಂದಿ ಇದ್ದಾರೆ ಅಂತ ಅವರೆಲ್ಲರೂ ನೀನು ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಕಂಟಕ ಕಳೆದು ಶರೀರ ಮಧ್ಯ ಮಂಟಪ ಚಿಂತಿಸುವ ಧೀರ, ಅದಕ್ಕೆ 8 ಮತ್ತೊಂದು ದ್ವಾರ, ಕಾಯುವ ಭಂಟ ಮಾರುತನ ವ್ಯಾಪಾರ, ಅಹ 8 4 ಸ್ತಂಭ ಮಧ್ಯದಿ ಲಕ್ಷ್ಮಿ ಮಂಟಪ ಚಿಂತಿಸಿ ಒಂಟಿಯಾಗೋ ಮನದಿ ಎಂದರು. ಅಂದರೆ ಆ ಕಂಟಕ ಕಳೆದು, ಕಂಟಕ ಯಾವುದಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯೋಗಿಯಂಜೇತ ಸತತಂ ಆತ್ಮಾನಂ ರಹಸ್ಯಸ್ಥಿತ ಏಕಾಗಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ ತತ್ತೈಕಾಗ್ರಂ ಮನಃಕೃತ್ವ ಯತಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೇ ಯುಂಜಾದ್ಯೋಗಂ ಆತ್ಮವಿಶುದ್ಧೈ ಅಂತಕ್ಕಂಥ ಭಗವದ್ಗೀತಾ ಅಧ್ಯಾಯ 6 ಬರ್ತಾ ಇದೆ. ಆ ಯುಂಜೀತ ಎಂಬುದಕ್ಕೆ ಭಗವನ್ನಿಷ್ಠಂ ಕುರಿಯಾತ್ ಅಂದರೆ ಸಮಾಧಿಯುಕ್ತನಾಗಿ ಮಾಡು. ಆ ಸಮಾಧಿ ಅಂದರೆ ಮೈ ಮೇಲೆ ಎಚ್ಚರಿಕೆ ಇರಬಾರ್ದು, ಅಂದರೆ ಎಲ್ಲ ಇಂದ್ರಿಯಗಳು ನಿಮಗೆ ಸಹಕರಿಸಿದಾಗ ಆ ಗುರುಗಳ ಕೊಟ್ಟ ನಾಮವನ್ನು ಯಾರು ಭದ್ರವಾಗಿ ಹಿಡಿದಿರ್ತಾರೆ,
ಆಗ ಎಲ್ಲ ಇಂದ್ರಿಯಗಳು ನಿಮ್ಮ ವಶಕ್ಕೆ ಬರುತ್ತೆ. ಆಗ ಧ್ಯಾನ ಸಮಾಧಿಗೆ ಹೋಗುತ್ತೆ. ಕ್ರಮೇಣ ಕ್ರಮಕ್ರಮವಾಗಿ ಮೊದಲು ಕಾಲಿಂದ ಬರುತ್ತೆ, ಬರ್ತಾ ಬರ್ತಾ ದೇಹ ಇಡೀ ದೇಹವೇ ಜಡವಾಗುತ್ತೆ, ಅದು ಸಮಾಧಿ ಸ್ಥಿತಿ. ಆ ಸಮಾಧಿಗೆ ಹೋಗಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ಒಬ್ಬ ಸೈಂಟ್ ಹೇಳ್ದ, ಡೈ ವೈ ಲಿವಿಂಗ್ ಅಂತ, ನೀನು ಬದುಕಿರುವಾಗಲೇ ಸಾವಿನ ಅರಿವನ್ನು ಪಡೆದುಕೋ ಅಂತ. ಅಂದರೆ ಅದರ ಅರ್ಥ ಏನು ಅಂದರೆ, ಆ ಯೋಗ ಸಮಾಧಿ ಅಂತಕ್ಕಂಥ ಸ್ಥಿತಿಗೆ ಹೋಗಬೇಕು. ಆ ಹೋಗಬೇಕಾದ್ರೆ ನಿರಂತರ ಪರಿಶ್ರಮದಿಂದ ಆಗುತ್ತೆ, ಒಮ್ಮೆಲೆ ಆಗಲ್ಲ. ಮೊದಲು ದಿನ 10 ನಿಮಿಷ, 20 ನಿಮಿಷ, ಗಂಟೆ, ಆಮೇಲೆ 2 ಗಂಟೆ, 3 ಗಂಟೆ, ಹಾಗೆ ಕ್ರಮೇಣದಲ್ಲಿ ಮಾಡ್ತಾ 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 ಆ ದೇಹದ ಕಂಟಕವನ್ನು ಕಳ್ಕೋಬೇಕು. ಅದನ್ನು ಹೇಳ್ತಾ ಇದ್ದಾರೆ ದಾಸರು, ಕಂಟಕ ಕಳೆದು ಶರೀರ ಮಧ್ಯ ಮಂಟಪ ಚಿಂತಿಸೋ ಧೀರ. ಆ ಮಂಟಪ ಮಧ್ಯದಲ್ಲಿ, ದೇಹದ ಮಧ್ಯದಲ್ಲಿ ಇರತಕ್ಕಂಥ ಮಂಟಪವನ್ನು ಹೇಳ್ತಾ ಇದ್ದಾರೆ. ಭಾಗವತ ದ್ವಿತೀಯ ಸ್ಕಂದದಲ್ಲಿ ಸ್ವಪಾಷ್ಣಿ ನ ಪೀಡ್ಯಂ ಗುದಂ ತಥೋ ನಿಲಂ ಸ್ಥಾನೇಶು ಷಟ್ಚೂರ್ಣಮಯೇ ಜಿತಕ್ಲಮಃ ಅಧ್ಯಾಯ 2 ಬರ್ತಾ ಇದೆ. ಅದಕ್ಕೆ ಎಂಟರ್ಧ ಮತ್ತೊಂದು ದ್ವಾರ ಅಂತ ಹೇಳ್ತಾ ಇದ್ದಾರೆ. ಎಂಟರ್ಧ ಅಂದ ಯಾವುದು? 4, 4 ಒಂದು 5. 5 ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥದ್ದು ದ್ವಾರಗಳಿದೆ. ಅದಕ್ಕೆ ಹೃದಯಾಖ್ಯಂ ಪರಬ್ರಹ್ಮ ಪುರಂ ದ್ವಾರಂ ವಿರಾಜಿತಂ ತದ್ರೈಗ್ರಾಶ್ಚಾಣಿ ಚ ತ್ರೀಣಿ ಚಿಂತೆಯತ್ ಪ್ರಥಮೇ ಕ್ರಿಯಂ ದ್ವಿತೀಯ ಚಿಂತೆಯತ್ ಪ್ರಾಣಂ ಚಕ್ಷುಷಾದಿತ್ಯ ನಾಮಕಂ ದ್ವಿತೀಯ ಪ್ರಾಣಸೂರ್ಯಶ್ಚ ಭಾರತೀ ಚ ದ್ಯುನಾಮಿಕ ದ್ವಿತೀಯ ವ್ಯಾನ ಸೋಮಾಶ್ಚ ಪೃಥ್ವೀ ನಾಮ ಚ ಭಾರತಿ ಅಂತ ಮಾನಸ ಸ್ಮೃತಿ ಮತ್ತು ಛಾಂದೋಗ್ಯ ಉಪನಿಷತ್ತಲ್ಲಿ ಬರ್ತಾ ಇದೆ. ಹಾಗೆ ಆ ಮಂಟಪದ್ವಾರದ ವಿಸ್ತಾರವನ್ನು ಬಹಳ ವಿವರಣೆ ಕೊಟ್ಟಿದ್ದಾರೆ ಅಲ್ಲಿ. ಅಷ್ಟು ವಿವರಣೆ ಪೂರ್ವಕವಾಗಿ ನೀವು ಮಂಟಪ ಚಿಂತನೆ ಮಾಡಬೇಕು ಅಂತ. ಇನ್ನು ಕೆಳಮುಖಬ್ಜವನೇ ನೀ ನೋಡಿ ಮಂತ್ರ ಮೂಲದಿಂದ ಮೇಲು ಮಾಡಿ ಅಂತ ಹೇಳಿದ್ರು. ಅಲ್ಲಿ ಇಣಯಾಣ್ಮನ ಚಿಂತೆ ಮಾಡಿ ಸರ್ವ ಅಲಂಕಾರದಿಂದೊಡಗೂಡಿ ಆಹಾ ನೆಲಸಿ ಆ ಕೃಷ್ಣನ ಒಲಸಿ ಭಕ್ತಿಯಿಂದ ಸ್ಥಳ ತನ್ನ ಅರಮನೆಗಳು ಕೊಟ್ಟು ಸಲಹುವ ಅಂತ ಹೇಳ್ತಾ ಇದ್ದಾರೆ. ಅದನ್ನು ವಿಜಯರಾಯರು ಹೇಳ್ತಾರೆ, ಅಧೋಮುಖವಾಗಿದ್ದ ಪದುಮಾದಳವ ಬಗೆ ವಿಧಿತ ವಿಧಿ ಕಾಣೋ ಇಂದಿರೇಶ ಮೊದಲು ಶ್ವಾಸದಲ್ಲಿ ಊರ್ಧ್ವಮುಖ ಮಾಡಿ ಮುದದಿಂದ ಅನಿಲ ಪಿಡಿದು ಜ್ಞಾನಾರ್ಕದ ಉದಯಾಭಾಸ ಸಮಾಭಾಸವೆಂಬೋ ಮಂತ್ರದಿಂದಲೇ ಕರೆವನು ಜೀಯ ಕೇಳೋ ಮುಂದೆ ಅದ್ಭುತ ನಾಮ ಶ್ರೀ ವಿಜಯ ವಿಠಲ ನಿನ್ನ ಸದಾ ಮೂರ್ತಿಗಳ ನಿಬಿಡ ನಿನ್ನೊಳಗಿರಲಿ ಅಂತ ಆ ವಿಜಯರಾಯರು ಹೇಳ್ತಾ ಇದ್ದಾರೆ. ಅಂದರೆ ಆ ಕಮಲ ಅಂತಕ್ಕಂಥದ್ದು ಹೀಗೆ ಮುಗ್ಗಾಗಿ ಕೆಳಗಿರುತ್ತೆ, ಅದನ್ನು ನೀವು ಏನು ಗುರುಗಳು ಕೊಟ್ಟಿರ್ತಕ್ಕಂಥ ಬೀಜಾಕ್ಷರ ಇದೆ ಆ ಬೀಜಾಕ್ಷರದಿಂದ ಆ ಕಮಲವನ್ನು ಮೇಲಕ್ಕೆ ತರಬೇಕು. ಹೀಗೆ ಮೇಲಕ್ಕೆ ತಂದು ಅದರಲ್ಲಿ ಮಂಟಪವನ್ನು ಚಿಂತನೆ ಮಾಡಿ ಅಲ್ಲಿ ಇಣಯಾನ್ಮನ ಚಿಂತೆ ಮಾಡಿ ಅಲ್ಲ ಭಗವದ್ ರೂಪವನ್ನು ಚಿಂತನೆ ಮಾಡು. ಮತ್ತೆ ಸರ್ವ ಅಲಂಕಾರದಿಂದ ಒಡಗೂಡಿ ಆಹಾ ಅಲ್ಲಿ ನೆಲೆಸಿ ಆ ಕೃಷ್ಣನ ಒಲಿಸಿ ಭಕ್ತಿಯಿಂದ ಸ್ಥಳ ತನ್ನ ಅರಮನೆಯನ್ನೇ ಕೊಟ್ಟು ಸಲಹುವ. ಹೀಗೆ ಚಿಂತನೆ ಮಾಡಿ ನೀವೇನು ಅರ್ಘ್ಯ ಆಚಮನ ಅದೆಲ್ಲ ಕೊಡ್ತಾರೆ. ಅದು ಮುಂದೆ ಹೇಳ್ತಾರೆ ದಾಸರ, ಅದೇ ಒಂದು ವಾಕ್ಯವನ್ನು ಹೇಳ್ತಾರೆ. ಏನು ನಾವು ಹೊರಗಡೆ ಎಲ್ಲ ಏನು ಮಾಡ್ತೀವಿ ಹಾಗೆ ಹೃದಯದಲ್ಲಿ ಮಾನಸಿಕವಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಪದ್ಯದಲ್ಲಿ ದೇವರು ಏನು ಆಯುಧ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಂಬು ಚಕ್ರ ಗದಧರನ ಪದ ನಂಬುತಲ ಅರ್ಘ್ಯ ಆಚಮನ ಸರ್ವ ಸಂಭ್ರಮದಲ್ಲಿ ಕೊಟ್ಟು ಅವನ ಜ್ಞಾನದಂಭನೆ ನೋಡು ನಿತ್ಯಸ್ತವನ ಅಹ ಹಿಂಬಿಟ್ಟು ಸುತ್ರದಿ ಉಂಬಿಡುವೋ ಸರ್ವ ಬಿಂಬನೋಡ ಅರ್ಪಿಸಿ ಸಂಭ್ರಮದಲ್ಲಿರು. ಅಂದರೆ ನಾವೇನು ಬಾಹ್ಯವಾಗಿ ಮಾಡ್ತಾ ಇದ್ದೀವಿ ಎಲ್ಲ ವ್ಯಾಪಾರಗಳು ಕೂಡ ಮಾನಸಿಕವಾಗಿ ಭಗವಂತನ ಸಮರ್ಪಣೆ ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾರೆ ಅವರು. ಭಗವಂತ ಹೇಗಿದ್ದಾನೆ ಅಂದರೆ ವಿಜಯರಾಯರು ಹೇಳ್ತಾರೆ, ಹರಿದರ ಗದ ಪದುಮ ಧರಿಸಿದ್ದು ಚತುರಕರ ಪ್ರಸನ್ನ ವರವದನ ತಾವರ ನಯನ ಸುಂದರದ ಪೀತಾಂಬರದರ ಪೊಳವಹಾರ ಮಿನುಗುವ ಕನಕ ಬಾಪುರಿ ಬಲು ವಿಚಿತ್ರ ಸುರಮಣಿಮುಕುಟ ವಿಸ್ತರಿಸುವ ಕುಂಡಲ ಧರಿಸಿದ ಕರುಣಾಕರ ವಿಜಯ ವಿಠಲ ಅಂತರದುಳು ನಲಿ ನಲಿದುಲಿವ. ಆ ವಿಜಯರಾಯರು ನಮ್ಮ ದಾಸರು ಏನು ಕೊಟ್ಟಿದ್ದಾರೆ ಗುರು ಗೋವಿಂದ ದಾಸರು ಅದೇ ತರ್ಜಿಮೆ ಅನ್ನೋ ಹಾಗೆ ಆ ಒಂದು ವಾಕ್ಯವನ್ನು ಕೊಟ್ಟುಬಿಟ್ಟಿದ್ದಾರೆ. ನಮಗೆ ಬಹಳ ಸುಲಭವಾಗಿ ನಾವು ಅದನ್ನು ತಿಳಿಯಬಹುದಾಗಿದೆ. ಇನ್ನು ಅಧೋಮುಖಂತು ಹೃತ್ಪದ್ಮ ಮಧ್ಯತೃ ಪ್ರಣವೇನ ತದ್ಗತ್ವಾದು ಪದ್ಮಕೋಶೊಂದು ವಿಕಸೇ ವ್ಯಾವೃತಂ ಪುನಃ ಅಂತ ತದ ಪಶ್ಚಾತ್ ವೇತ್ ಪದ್ಮ ಸರ್ವಗಾತ್ರ ಸುಖಾವಹಂ ಅನ್ನೋ ವಾಕ್ಯವೂ ಕೂಡ ಆ ದಾಸರ ವಾಕ್ಯವನ್ನು ಸ್ಪಷ್ಟ ಮಾಡ್ತಾ ಇದೆ. ಇಲ್ಲಿ ಆವಾಹನ ಆಸನ ಪಾದ್ಯ ಆಚಮನ ಇವೆಲ್ಲವನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದೊಂದು ನಾವೇನು ಬಾಹ್ಯವಾಗಿ ಮಾಡ್ತಾ ಇದ್ದೀವಿ ಅದು ಅಂತರಂಗದಲ್ಲಿ ನಡೀಬೇಕು ಅನ್ನೋದು. ಹೀಗೆ ದಾಸರು ಬಹಳ ವಿಸ್ತಾರವಾಗಿ
ಆ ಒಂದು ಧ್ಯಾನದ ಒಂದು ಕ್ರಮವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದೇನು ಅಂದರೆ ಅಧೋಮುಖಂತು ಹೃತ್ಪದ್ಮ ಮಧ್ಯಸ್ಥು ಪ್ರಣವೇನ ತತ್ ಗತ್ವ ಅಂತಂದ. ಅಂದರೆ ಪ್ರಣವ ಮಂತ್ರ ಅಂತ ಎಲ್ಲರೂ ಏನು ತಿಳಿತಾರೆ ಅಂದರೆ ಪ್ರಣವ ಓಂಕಾರ, ಓಂಕಾರದಿಂದ ಮಾಡಬೇಕಾಗತ್ತೆ, ನಮ್ಗೆ ಓಂಕಾರ ಅಧಿಕಾರ ಇಲ್ವಲ್ಲ ಏನು ಮಾಡೋದು ಅಂತ ಅದು ಒಂದು ತಿಳ್ಕೊಂಡು ಬಿಟ್ಟಿದ್ದಾರೆ. ಗುರುಗಳು ಏನು ಬೀಜಾಕ್ಷರ ಕೊಟ್ಟಿದ್ದಾರೆ ಅದೇ ಪ್ರಣವ. ಯಾಕೆಂದರೆ ಆ ಉ ಮ ಆ ಮೂರೂ ಅಕ್ಷರಗಳು ಸೇರೆ ನಮಗೆ ಬೀಜಾಕ್ಷರಗಳು ಬರೋದು. ಅದನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಸ್ಪಷ್ಟ ಮಾಡಿದ್ದಾರೆ. ಧ್ವನಿ ವರ್ಣಾತ್ಮಕ ಧ್ವನ್ಯಾತ್ಮಕ ಲೌಕಿಕ ಶಬ್ದಾನಾಂ ವೈದಿಕ ಲೌಕಿಕ ಶಬ್ದಾನಾಂ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಸ್ಪಷ್ಟ ಮಾಡಿದ್ದಾರೆ. ವರ್ಣಾತ್ಮಕ ನಾಮ ಅಂದರೆ ಏನು ಗುರುಗಳು ಕೊಟ್ಟಿದ್ದಾರೆ ಅದು ವರ್ಣಾತ್ಮಕ. ಆ ವರ್ಣಾತ್ಮಕದಲ್ಲಿ ಧ್ವನ್ಯಾತ್ಮಕ ನಾಮವಾಗಿ ಅದು ಪರಿವರ್ತನೆ ಆಗುತ್ತೆ. ಯಾವಾಗ ಒಂದು ಸ್ಕೂಲಿಗೆ ಹೋಗಿ ಅಭ್ಯಾಸ ಮಾಡಿ ಇನ್ನೊಂದು ಹೈಯರ್ ಸ್ಟೇಜ್ ಹೋದಾಗ ಸ್ಕೂಲ್ಗೆ ಹೋದಾಗ ಅಲ್ಲಿ ನಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ಆ ಪ್ರಣವ ಮಂತ್ರ ಅಂತ. ಅದು ಏನು ಗುರುಗಳು ಕೊಟ್ಟಿದ್ದಾರೆ ಅದೇ ಬೀಜಾಕ್ಷರವನ್ನೇ ಅವರು ಧ್ವನ್ಯಾತ್ಮಕವಾಗಿ ಪರಿವರ್ತನೆ ಮಾಡ್ತಾರೆ. ಅವರೇನು ಬೇರೆ ಏನು ಮಾಡೋದಿಲ್ಲ. ಆದರೆ ಆ ಧ್ವನ್ಯಾತ್ಮಕ ನಾಮ ಹೇಗಿರುತ್ತೆ ಅಂದರೆ ಅದಕ್ಕೆ ಅನುಕ್ತ ಭಾಷಾ ಅಂತ. ಅದು ಹೇಳಲಿಕ್ಕೆ ಆಗಲ್ಲ, ಹೀಗಿದೆ ಅನ್ನೋದು ತಿಳಿಸ್ಲಿಕ್ಕೆ ಆಗಲ್ಲ. ಆದರೆ ನೀವು ಅನುಭವಿಸ್ಬೋದು ಆ ಪ್ರಣವ ಅಂತಕ್ಕಂಥ ಅದು ಬರ್ತಾ ಇದೆ. ಅದನ್ನು ಛಾಂದೋಗ್ಯ ಉಪನಿಷತ್ತಲ್ಲಿ ಉದ್ಗೀತ ಅಂತ ಕರೀತಾರೆ. ಹೀಗೆ ಒಂದೊಂದು ಶಾಸ್ತ್ರ ಒಂದೊಂದು ರೀತಿಯಲ್ಲಿ ಅದು ಹೇಳ್ತಾ ಇದ್ದಾರೆ. ಅಂಥ ಒಂದು ವಿಚಾರವನ್ನು ದಾಸರು ಪ್ರತಿಯೊಬ್ಬ ಸಾಧಕನಿಗೆ ಧ್ಯಾನವನ್ನು ಮಾಡಿ ಅನ್ನೋದನ್ನು ಒಂದು ಸೂಕ್ಷ್ಮವಾದ ಒಂದು ಪದ್ಯದಲ್ಲಿ ತಿಳಿಸಿ ಆ ಧ್ಯಾನ ಅನ್ನೋದರಿಂದ ಅದಕ್ಕೆ ವಿಜಯರಾಯರು ಧ್ಯಾನವಿಲ್ಲದೆ ಎಲ್ಲ ಒಡಕ ಅಂದು ಬಿಟ್ಟರು. ಧ್ಯಾನ ಇಲ್ಲದೆ ಅಂದರೆ ಎಲ್ಲ ಒಡಕ ಅಂತ. ಯಾಕೆಂದರೆ ಧ್ಯಾನಪೂರ್ವಕವಾಗಿ ಆಗಬೇಕು ಅಂತ. ಯಾಕೆಂದರೆ ಭಗವಂತನನ್ನು ಕಾಣಬೇಕೇ, ಬಾಹ್ಯವಾಗಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಾಣಲಿಕ್ಕಾಗಲ್ಲ. ಅದಕ್ಕೆ ಸಾಧಕನು ಅಂತರಂಗದ ಪ್ರವೇಶ ಮಾಡಿ ಗುರುಗಳು ಕೊಟ್ಟಿರತಕ್ಕಂಥ ಬೀಜಾಕ್ಷರ ಏನು ವರ್ಣಾತ್ಮಕ ನಾಮ ಅಂತ ನಾವು ಕರಿತಾ ಇದ್ದೀವಿ, ಬಾಹ್ಯವಾಗಿ ನಾವು ಹೇಳ್ಬೋದು ಕೇಳ್ಬೋದು ಇನ್ನೊಬ್ಬರಿಗೆ ತಿಳಿಸ್ಬೋದು, ಇದಕ್ಕೆ ವರ್ಣಾತ್ಮಕ ನಾಮ ಅಂತ. ಈ ವರ್ಣಾತ್ಮಕ ನಾಮದಿಂದ ಅಭ್ಯಾಸ ಕ್ರಮೇಣ ಮಾಡಿಕೊಂಡು ಬಂದರೆ ಕಾಲಕ್ರಮೇಣದಲ್ಲಿ ಇನ್ನೊಬ್ಬ ಉನ್ನತ ಗುರುಗಳು ಸಿಕ್ಕಿ ಆ ವರ್ಣಾತ್ಮಕ ನಾಮವನ್ನು ನಮಗೆ ಧ್ವನ್ಯಾತ್ಮಕವಾಗಿ ಪರಿವರ್ತನೆ ಮಾಡ್ತಾರೆ. ಆಗ ಬಾಯಲ್ಲಿ ಹೇಳುವಷ್ಟೇನು ಇರಲ್ಲ. 365 ದಿವಸವೂ ಸದಾಕಾಲವು ನಿರಂತರವಾಗಿ ನಿಮ್ಮಲ್ಲಿ ಅದು ಪ್ರತಿಧ್ವನಿಸ್ತಾ ಇರುತ್ತೆ. ಯಾಕೆಂದರೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ಅಂತ ಹೇಳಿಬಿಟ್ಟು. ದೇವರು ಹೇಗಿದ್ದಾನೆ ಅಂದರೆ ನಾದಮೂರ್ತಿ. ನಾದಕ್ಕೆ ಏನು ಕೊಡ್ತೀರಾ, ಹೇಗಿದೆ ಅಂತ ಹೇಳ್ತೀರಾ, ಹೇಳೋಕ್ಕಾಗಲ್ಲ. ಅದಕ್ಕೆ ಗೋಪಾಲದಾಸರಂದರು ನಾಲ್ಗೆ ಇಲ್ಲದ ಗಂಟೆಯ ನುಡಿಸಿ ಅಂದರು. ಗಂಟೆ ನಾಲ್ಗೆ ಇದ್ರೆ ಗಂಟೆ ಹೆಂಗೆ ನುಡಿಯತ್ತೆ ಅಂತ ನಮ್ಮ ಪ್ರಶ್ನೆ. ಆದರೆ ದಾಸರು ಹೇಳ್ತಾ ಇದ್ದಾರೆ, ಗೋಪಾಲದಾಸರು ಹೇಳ್ತಾರೆ, ನಾಲ್ಗೆ ಇಲ್ಲದ ಗಂಟೆಯ ನುಡಿಸಿ ಅಂತ. ಯಾಕೆ ಅಂದರೆ ಆ ಗಂಟಾನಾದ ಅಂತಕ್ಕಂಥ ಎಲ್ಲಿ ಬರುತ್ತೆ ಅಂದರೆ ಧ್ಯಾನ ಮಾಡುವಾಗ ಆ ಧ್ಯಾನದಲ್ಲಿ ಒಂದು ಸ್ಟೇಜ್ಗೆ ಹೋದಾಗ ಮೊದಲು ಸಣ್ಣ ಸಣ್ಣ ಶಬ್ದಗಳಿಗೆ ಕೇಳಿಸುತ್ತೆ. ಆ ಶಬ್ದಗಳು ಕ್ರಮೇಣ ಅಭ್ಯಾಸ ಸ್ಥಿರವಾಗಿ ಸಮಾಧಿ ಸ್ಥಿರವಾಗಿ ಹತ್ರ ಹೋದಂಗೆ ನಿಮಗೆ ಎಲ್ಲ ಶಬ್ದಗಳು ಸ್ಪಷ್ಟವಾಗುತ್ತೆ. ಗುರುಗಳ ಜೊತೆ ಮಾತಾಡ್ಬೋದು. ಇವತ್ತು ನಮಗೆ ಬಾಹ್ಯವಾಗಿ ಗುರುಗಳು ನಮ್ಮ ಕಣ್ಣು ಮುಂದೆ ಇಲ್ಲ, ಆದರೆ ಧ್ಯಾನದಲ್ಲಿ ಕೂತು ನೀವು ಧ್ಯಾನ ಮಾಡಿ ನಿಮ್ಮ ಗುರುಗಳ ಜೊತೆ ಪ್ರತಿನಿತ್ಯ ಸಂಭಾಷಣೆ ಮಾಡ್ಬೋದು. ಅದಕ್ಕೆ ಪುರಂದರದಾಸರು ಒಂದು ದೇವರ ನಾಮ ಆಡಿದ್ರು. ಅದರಲ್ಲಿ ಭಾಷಣ ಸಂಭಾಷಣ ಎರಡು ಕೊಟ್ಟಿದ್ದಾರೆ. ಭಾಷಣ ಸಂಭಾಷಣೆ ಎರಡು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಕ್ರಿಯೆಯನ್ನು ದಾಸರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಗುರು ಗೋವಿಂದ ದಾಸರು ಅವರನ್ನು ನಾವು ಎಷ್ಟು ಸ್ಮರಣೆ ಮಾಡಿದ್ರೂ ಸಾಲದು. ಯಾಕೆಂದರೆ ಅವರು ಮಾಡಿರತಕ್ಕಂಥ ಒಂದೊಂದು ಬೀಜಾಕ್ಷರಗಳು ಏನು ಕೊಟ್ಟಿದ್ದಾರೆ ಶಿಷ್ಯರುಗಳಿಗೆ ಅದು ನಭೂತೋ ನ ಭವಿಷ್ಯದ. ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಅವರವರು ಸಾಧನೆ ಮಾಡುವವರೇ ಗೊತ್ತಾಗುತ್ತೆ. ಯಾಕೆ ಅಂದರೆ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಅದು ಅನುಭವಕ್ಕೆ ಬರ್ತಾ ಇದೆ. ಹಾಗೆ ಆ ಧ್ಯಾನ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ಗುರು ಗೋವಿಂದ ದಾಸರು ತಮ್ಮ ಕೃತಿಗಳಲ್ಲಿ ನಮಗೆ ಸ್ಪಷ್ಟ ಮಾಡಿದ್ದಾರೆ. ಕೊನೆಯದಾಗಿ ಮಧ್ವ ಸರೋವರ ಸ್ನಾನ. ಇಲ್ಲಿ ಬಂದಿದ್ದೀವಿ ನಾವು, ಆ ಮಧ್ವ ಸರೋವರ ಸ್ನಾನ ಮಾಡ್ರಿ ಅಂತ. ಇಲ್ಲಿ ಮಧ್ವ ಸರೋವರ ಅಂದರೆ ಇಲ್ಲಿ ಕಣ್ಣಿಗೆ ಕಾಣುವುದು ಇದು ಸರೋವರ. ಇನ್ನು ಅಂತರಂಗದಲ್ಲಿ ಯಾವುದು ಮಧ್ವ ಸರೋವರ ಅಂದರೆ ಅಲ್ಲಿ ಮಾನಸ ಸರೋವರ ಅಂತ ಒಂದಿದೆ, ಅಲ್ಲಿ ಸ್ನಾನ ಮಾಡಿ ಅಂತ. ಅದು ಮಧ್ವ ಸರೋವರ, ಅಲ್ಲಿ ಸ್ನಾನ ಮಾಡಬೇಕು. ಭಕ್ತಿ ಶುದ್ಧದ ಶ್ರೀಕೃಷ್ಣ ಧ್ಯಾನ. ನೋಡಿ, ಧ್ಯಾನ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾರೆ ದಾಸರು.
ಭಕ್ತಿ ಶುದ್ಧದಿ ಶ್ರೀಕೃಷ್ಣ ಧ್ಯಾನ. ಯಾಕೆಂದ್ರೆ ಧ್ಯಾನವಿಲ್ದಿದ್ರೆ ಎಲ್ಲ ಒಡಕ ಅದನ್ನು ಹೇಳ್ತಾ ಇದ್ದ. ಮಾಡೆ ಹೃದ್ಯನು ಹೃದಯದ ಅಧಿಷ್ಠಾನ, ಅದಲ್ಲಿ ಸಿದ್ಧಿಸುವವನು ಗುಣಪೂರ್ಣ. ಪರಮಾತ್ಮ ಎಂತ ಅವನು ಅಂದ್ರೆ ಗುಣಪೂರ್ಣನಾಗಿದ್ದಾನೆ. ಯಾವ ವೈಷಮ್ಯಾದಿ ದೋಷಗಳಿಲ್ಲದವನು, ಷಡ್ಗುಣೈಶ್ವರ್ಯ ಸಂಪೂರ್ಣನಾಗಿರ್ತಕ್ಕಂಥ ಅವನು, ಅಂತ ಗುಣಪೂರ್ಣನಾಗಿರ್ತಕ್ಕಂಥ ಭಗವಂತ ನಿಮಗೆ ಸಿದ್ಧಿಸ್ತಾನೆ ಅನ್ನೋದನ್ನ ದಾಸರು ಒತ್ತಿ ಹೇಳಿದ್ದಾರೆ. ಯಾಕೆಂದ್ರೆ ನಾನು ಧ್ಯಾನ ಮಾಡಿದೆ ರೀ, ನನಗೇನೂ ಆಗಲಿಲ್ಲ ಅನ್ನೋ ಬೇಕಾಗಿಲ್ಲ, ನೀವು ಮೊದಲನೇ ಅಭ್ಯಾಸ ಮಾಡು ನಿನಗಾಗತ್ತೆ ಅಂತ. ಈ ಧ್ಯಾನದಲ್ಲಿ ಒಂದು ಇನ್ನೊಂದು ವಿಶೇಷ ಏನು ಅಂದರೆ, ಧ್ಯಾನ ಮಾಡ್ತಾ ಇರೋನಿಗೆ ಮಾಡ್ತಾ ಮಾಡ್ತಾ ಇದ್ದಾಗೆ ಧ್ಯಾನದಲ್ಲಿ ವಾಸನೆ ಗೊತ್ತಾಗತ್ತೆ. ವಾಸನೆ ಅಂದರೆ ಸುಗಂಧ ಪರಿಮಳ ಬರುತ್ತೆ. ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಗೊತ್ತಾಗಲ್ಲ, ಆದರೆ ಪರಿಮಳ ಬರೋದಂತೂ ಗ್ಯಾರಂಟಿ. ಅದನ್ನು ದಾಸರು ತಮ್ಮ ಯೋಗಶಾಸ್ತ್ರ ಅನ್ನೋದರಲ್ಲಿ ಬರೆದಿದ್ದಾರೆ ಗುರು ಗೋವಿಂದ ದಾಸರು. ಅದು ಆ ಧ್ಯಾನದಲ್ಲಿ, ಆ ಧ್ಯಾನದ ಕ್ರಮೇಣ ಹಂತ ಹಂತವಾಗಿ ಹೋದಾಗ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸಿದ್ಧಿಸುವನು ಗುಣಪೂರ್ಣ ಅಂದರು. ಆ ಸಿದ್ಧಿ ಹೇಗಾಗತ್ತೆ ಅಂದರೆ, ಆ ದೇವರು ಹೇಗೆ ಬೇಕಾದ್ರೆ ನಿನ್ನ ಹತ್ರ ಬರ್ಬೋದು. ಅವನು ಸುಗಂಧ ರೂಪವಾಗಿ ಬರ್ಬೋದು, ನಾದರೂಪವಾಗಿ ಬರ್ಬೋದು, ಗೊತ್ತಾಯ್ತಾ? ಅದನ್ನು ದಾಸರು ಅನೇಕ ರೀತಿಯಲ್ಲಿ ಸ್ಪಷ್ಟ ಮಾಡಿ ತಿಳಿಸ್ತಾ ಇದ್ದಾರೆ. ಆ ಯೋಗಶಾಸ್ತ್ರ ಅನ್ನೋದರಲ್ಲಿ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಪ್ರಾಣಾಯಾಮದ ಬಗ್ಗೆ, ಅನೇಕ ಪ್ರಾಣಾಯಾಮಗಳ ಬಗ್ಗೆ, ಮತ್ತು ಧ್ಯಾನದಲ್ಲಿ ಯಾವ್ಯಾವ ಸ್ಟೇಜಲ್ಲಿ ಏನೇನಾಗುತ್ತೆ, ಅನುಭವಕ್ಕೆ ಹೇಗೆ ಬರುತ್ತೆ ಅನ್ನೋ ವಿಚಾರ ಕೂಡ ಬಹಳ ಸ್ಪಷ್ಟ ಮಾಡಿದ್ದಾರೆ ಗುರು ಗೋವಿಂದಾಸರು. ಇಲ್ಲಿ ಆ ಸಿದ್ಧಿಸುವನು ಗುಣಪೂರ್ಣ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಯಾಕೆಂದರೆ ಧ್ಯಾನ ಮಾಡಿದವರಿಗೆ ಸಿದ್ಧಿ ಆಗೇ ಆಗತ್ತೆ ಅನ್ನೋ ಒಂದು ಬೀಜಾಕ್ಷರವನ್ನು ಗುರು ಗೋವಿಂದಾಸರು ಇಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ಧ್ಯಾನವನ್ನು ಮಾಡಿ ಆ ಧ್ಯಾನದಿಂದ ಭಗವಂತನ ಕಾಣಬೇಕು ಅನ್ನೋದನ್ನು ಭಗವದ್ಗೀತೆಯಲ್ಲಿ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿಯಂ ಯೋಗಿನ ಅಂತ ಏನು ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ ಆ ಭಗವದ್ಗೀತೆಯಲ್ಲಿ, ಹಾಗೆ ಧ್ಯಾನ ಮಾಡಿದ್ರೆ ಭಗವಂತ ಕಂಡೇ ಕಾಣ್ತಾನೆ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾನೆ. ಆದರೆ ಅದು ಎಲ್ಲರಿಗೂ ಸಾಧ್ಯವಾಗರೆ, ಎಲ್ಲರೂ ಪ್ರಪಂಚದಲ್ಲಿ ಸಾಕಷ್ಟು ಜನ ಧ್ಯಾನ ಮಾಡ್ತಿದ್ದಾರಲ್ಲ ಅಂದರೆ, ಅದಕ್ಕೆ ನಿಯತ ಗುರುಗಳು, ಸರಿಯಾದ ಗುರು ಪರಂಪರೆ, ಆ ಗುರು ಪರಂಪರೆಯಲ್ಲಿ ಬೀಜಾಕ್ಷರ ಬರಬೇಕು, ಅದನ್ನು ಗುರುಗಳು ಹೇಳಿದಾಗೆ ಅನುಷ್ಠಾನ ಮಾಡಿದರೆ ಮಾತ್ರ ಹಾಗೆ ಭಗವಂತ ನಿಮಗೆ ಕಾಣಿಸ್ತಾನೆ, ಹಾಗೆ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ ಅನ್ನೋ ವಿಷಯ ಮುಖ್ಯವಾಗಿ ತಿಳಿಬೇಕಾಗಿದೆ. ಇನ್ನು ಮುದ್ದು ಕೃಷ್ಣನು ಗುರು ಗೋವಿಂದ ವಿಠಲನು ಶ್ರದ್ಧೆ ಸತ್ವ ಕೊಲಿಯುವ ಅಂತ ಒಂದು ಪದ ಹಾಕಿದರು. ಶ್ರದ್ಧೆ ಸತ್ವ ಎರಡು ಕೊಟ್ಟಿದ್ದಾರೆ. ಶ್ರದ್ಧೆ ಅಂದ್ರೇನು ಅಂದರೆ, ನಮ್ಮಲ್ಲಿ ಕಾಲಕ್ಕೆ ಸರಿಯಾಗಿ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಮಲಗ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಭಗವಂತನ ನೆನೆಸಕ್ಕೆ ಶ್ರದ್ಧೆ ಇಲ್ಲ ನಮಗೆ. ಬೇರೆ ಎಲ್ಲದಕ್ಕೂ ಶ್ರದ್ಧೆ ಇದೆ. ಕೆಲಸಕ್ಕೆ ಹೋಗ್ಬೇಕಾದ್ರೆ ಶ್ರದ್ಧೆ, ಟೈಮ್ ನೋಡ್ತೀವಿ ತಕ್ಷಣ ಈಗ ಟೈಮ್ ಆಯ್ತು ಹೋಗ್ತೀವಿ ಅಂತೀವಿ, ಆದರೆ ಭಗವಂತನಿಗೆ ಪೂಜೆ ಮಾಡಬೇಕಾದ್ರೆ ಶ್ರದ್ಧೆ ಇರಬೇಕು ಅನ್ನೋ ಜ್ಞಾನ ಇಲ್ಲ ನಮಗೆ. ಆದ್ದರಿಂದ ಆ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಆ ಶ್ರದ್ಧೆ ಸತ್ವ, ಅಲ್ಲಿ ಸತ್ವ ಅಂತಕ್ಕಂಥ ಪದವನ್ನು ಕೊಟ್ಟಿದ್ದಾರೆ. ಅಂದರೆ ಆ ಸತ್ವ ಅಂದ್ರೇನು ಅಂದರೆ, ಕಾಲಕ್ಕೆ ಸರಿಯಾಗಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು 2 ಗಂಟೆ ಅಥವಾ ನಿಮಗೆ ಆಗದಿದ್ದರೆ 4 ಗಂಟೆ ಆರು ಏಳಬೇಕು. ಎದ್ದು ಆಗ ಬೆಳಗ್ಗೆ ಎದ್ದು ನೀವೇನು ಕಾಲಕ್ಕೆ ಕೈಕಾಲು ತೊಳ್ಕೊಂಡು ಬಂದು ಪ್ರತಿನಿತ್ಯವೂ ಧ್ಯಾನದ ಅಭ್ಯಾಸ ಮಾಡಬೇಕು. ಅದಕ್ಕೆ ವಿಜಯರಾಯರು ಒಂದು ವಾಕ್ಯ ಕೊಡ್ತಾರೆ, ದಿನಕ್ಕಿನ ತಿನ್ನಿತು ಧ್ಯಾನ ಮಾಡಲು ನಿನಗೆ ಪ್ರಣವ ಮೂರ್ತಿ ವಿಜಯವಿಟ್ಟನ್ನು ಪಡೆದು ನಿಲ್ಲುವ ಅಂತ ಹೇಳ್ತಾ ಇದ್ದಾರೆ ವಿಜಯರಾಯರು. ಅಂದರೆ ಒಮ್ಮೆಲೆ ಧ್ಯಾನ ಮಾಡ್ತೀನಿ ಅಂತ ಹೋಗ್ಬೇಡಪ್ಪ, ದಿನಕ್ಕಿನ ತಿನ್ನಿತು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಬಾ, ಧ್ಯಾನ ಮಾಡಲು ನಿನಗೆ ಪ್ರಣವ ಮೂರ್ತಿ ಅಂದರು. ಪ್ರಣವ ಅಂದರೆ ಓಂಕಾರ, ನಾದ ಯಾವುದು ಬೇಕಾದ್ರೆ ತಗೊಳ್ಬೋದು. ಹೀಗೆ ನಾದಬ್ರಹ್ಮನನ್ನು ನೀವು ಹಿಡಿಯಲಿಕ್ಕೆ ಶಕ್ಯ ಇದೆ ಅಂತ ನಾದಮೂರ್ತಿ ವಿಜಯವಿಟ್ಟನ ಪಡೆದು ನಿಲ್ಲುವ, ನಿನ್ನ ಭ್ರೂಮಧ್ಯದಲ್ಲಿ ನಿನಗೆ ಕಾಣಿಸ್ತಾನೆ ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ತಿಳಿಬೇಕಾಗಿದೆ. ಅದಕ್ಕೆ ಇಂಥ ಒಂದು ದೊಡ್ಡ ದಾಸರ ಒಂದು ಯಾತ್ರೆ, ಉಡುಪಿ ಯಾತ್ರೆ ಮಾನಸಿಕವಾಗಿ ಮಾಡುವುದನ್ನು ನಮಗೆ ತಿಳಿಸುವುದಲ್ಲದೆ, ಎಲ್ಲ ಶಿಷ್ಯವರ್ಗದವರು ಕೂಡ ಧ್ಯಾನ ಮಾಡಿ ಭಗವಂತನನ್ನು ಕಾಣಲಿ ಅನ್ನೋ ಒಂದು ಕಳಕಳಿಯಿಂದ ಒಂದು ಯಾತ್ರೆಯ ಮಾಡುವ ಒಂದು ನೆಪದಲ್ಲಿ ಆ ಧ್ಯಾನದ ಒಂದು ಅಭ್ಯಾಸ ಕ್ರಮವನ್ನು ಗುರು ಗೋವಿಂದ ದಾಸರು ತಿಳಿಸಿದ್ದಾರೆ. ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ದ್ವಾರಾವತಿಂ ಸಕಲ ಭಾಗ್ಯವತಿಂ ವಿಹಾಯ ಗೋಪಾಲ ಬಾಲ ಲಲನಾಕರಂ ಪೂಜನಂ ಚ ವರ್ಧಿ ವಧೂಹ ಘೃತಮತೀತ್ಯ ಸಮಧ್ವನಾಥ ಯತ್ತಾತಿ ತದ್ರ ಶತಪೀಠಪುರಂ ಗರೀಯ. ಹೀಗೆ ಆ ಉಡುಪಿಯ ಶ್ರೀಕೃಷ್ಣ ಪ್ರತಿಮೆಯ ಶ್ರೇಷ್ಠತೆಯನ್ನು ವರ್ಣಿಸಿ, ಉಡುಪಿಯೇ ಅತ್ಯಂತ ಶ್ರೇಷ್ಠ ಪವಿತ್ರ ಕ್ಷೇತ್ರವೆಂದು ತಿಳಿಸಿದ್ದಾರೆ. ಯಾಕೆಂದರೆ ಅಂಥ ಒಂದು ಉಡುಪಿ ಅಂದರೆ ಆ ದೇಹ ಅಂತಕ್ಕಂಥದ್ದು
ಆ ದೇಹದಲ್ಲಿ ಭಗವಂತನ ಕಾಣುವುದು ಬಹಳ ಶ್ರೇಷ್ಠ ಅಂತಕ್ಕಂಥದ್ದನ್ನ ವಾದಿರಾಜರ ಇನ್ನೊಂದು ಭಾವಾರ್ಥ ಅಂತ ತಿಳ್ಕೊಂಡ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದ್ರೆ ವಾದಿರಾಜರು ಏನು ಅವರು ತಪಸ್ಸು ಮಾಡಿ ಎರಡು ವರ್ಷಗಳ ಕಾಲ ಇದರಲ್ಲಿ ತಪೋವನದಲ್ಲಿ ತಪಸ್ಸು ಮಾಡಿ ವೇದವ್ಯಾಸದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಇಂಥ ಒಂದು ದೊಡ್ಡ ವೇದಾಂತ ಸಾಮ್ರಾಜ್ಯವನ್ನು ಆಳಿ ನಭೂತೋ ನ ಭವಿಷ್ಯದಿ ಅಂತ ಇವತ್ತಿಗೂ ಕೂಡ ರಾಜರು ಅಂದರೆ ಪಂಚಪ್ರಾಣ. ನಮ್ಮ ಗುರು ಗೋವಿಂದ ದಾಸರಿಗೆ ರಾಜರ ವಿಷಯ ಅಂದರೆ ಪಂಚಪ್ರಾಣ. ಅವರಿಗೆ ಯಾರು ರಾಜರ ಬಗ್ಗೆ ಮಾತಾಡಿದ್ರೆ ಕಳಕಳಿಯಿಂದ ಕೇಳೋರು. ಅಷ್ಟು ಒಂದು ಶ್ರದ್ಧೆ, ಅಷ್ಟು ಒಂದು ಇದಿತ್ತು ಅವರಿಗೆ ಅಂತ ಒಂದು ಆ ರಾಜರ ಬಗ್ಗೆ, ರಾಜರು ಇಲ್ಲಿ ಮಾಡಿರತಕ್ಕಂಥ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ, ಮತ್ತೆ ಇಲ್ಲಿ ರಾಜರು ಬಂದು ನೆಲೆಸಿ ಒಂದು ಆ ಉಡುಪಿಯ ಕೃಷ್ಣನ ಒಂದು ಪೂಜಾಕ್ರಮ ಏನು ಮಾರ್ಪಾಡು ಮಾಡಿದ್ರು, ಇವತ್ತು ನಾವೇನೆಲ್ಲ ಅನುಭವಿಸ್ತಾ ಇದ್ದೀವಿ ಇಲ್ಲಿ, ಅದು ಕೇವಲ ರಾಜರ ಒಂದು ದೊಡ್ಡ ಅಗಾಧವಾದ ಕೆಲಸ ಅದು. ಯಾಕೆಂದ್ರೆ ಅವರು ವಾದರಾಜ ರುಜುಗಳು ಅನ್ನೋದಕ್ಕೆ ನಾವು ಬೇರೆ ಯಾವ ಒಂದು ಇದು ಬೇಡ. ಆ ಆಚಾರ್ಯ ಏನು ಎರಡು ತಿಂಗಳಿಗೆ ಒಮ್ಮೆ, ಎರಡು ತಿಂಗಳಿಗೆ ಇದ್ದುದನ್ನು ಎರಡು ವರ್ಷಕ್ಕೆ ಪರಿವರ್ತನೆ ಮಾಡಿದ್ರು ಅಂತ ಒಂದು ದೊಡ್ಡ ಕಾರ್ಯ ಮಾಡಬೇಕಾದ್ರೆ ಅದು ಕೇವಲ ರುಜುಗಳಿಗೆ ಮಾತ್ರ ಸೀಮಿತ ಹೊರತು ಬೇರೆ ಯಾರಿಗೂ ಸಾಧ್ಯವಿಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ಇಂಥ ಒಂದು ದೊಡ್ಡ ಕ್ಷೇತ್ರದಲ್ಲಿ ನಾವು ಆ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಕುಳಿತು ಏನೋ ಒಂದು ಎರಡು ವಾಕ್ಯ ಕುಸುಮಗಳನ್ನ ಗುರು ಗೋವಿಂದ ವಿಠಲ ದಾಸರ ಅಂತರ್ಗತ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಉಡುಪಿಯ ಯಾತ್ರೆಯ ಮಾಡಿ ಉಡುಪಿಯ ಸರ್ವ ಕ್ಷೇತ್ರಗಳು ನಮ್ಮ ದೇಹದಲ್ಲಿ ಇದೆ. ಆ ಕ್ಷೇತ್ರಜ್ಞ ಯೋಗ ಅಂತವ ಗೀತೆ ಒಳಗೆ ಕ್ಷೇತ್ರಜ್ಞ ಯಾರು, ಕ್ಷೇತ್ರ ಯಾರು ಇತ್ಯಾದಿ ವಿಚಾರಗಳನ್ನೆಲ್ಲ ತಿಳಿಸಿರ್ತಕ್ಕಂಥ ಉಂಟು. ಇಂತಹ ಗೀತಾ ಭಾಗವತ ಪುರಾಣೋಕ್ತವಾಗಿರ್ತಕ್ಕಂಥ ಪ್ರಸಂಗಗಳನ್ನೆಲ್ಲ ತೆಗೆದುಕೊಂಡು ಬಹಳ ಸುಂದರವಾಗಿ ಅನೇಕ ಕೀರ್ತನೆಗಳನ್ನು ಮಾಡಿದ್ದಾರೆ. ಉಡುಪಿ ಯಾತ್ರೆಯ ಮಾಡಿ ಅಂತ ಹೆಂಗೆ ಮಾಡಿದ್ದಾರೆ, ಹಾಗೆ ಬದರಿ ಯಾತ್ರೆಯ ಮಾಡಿ ಅಂತ ಮಾಡಿದ್ದಾರೆ ನಮ್ಮ ಗುರುಗಳು. ಬದರಿ ಯಾತ್ರೆಯ ಮಾಡಿ ಹೆಂಗೆ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ವ್ಯಾಸರಾದರೂ ಸಹ ಇದನ್ನೇ ಗಾತ್ರವೇ ಮಂದಿರ ಹೃದಯವೇ ಮಂಟಪ ನೇತ್ರವೇ ಮಹಾದೀಪ ಹಸ್ತ ಚಾಮರವು ಯಾತ್ರೆ ಪ್ರದಕ್ಷಿಣೆ ಶಯನ ಮಾತುಗಳೆಲ್ಲ ನಮಸ್ಕಾರಗಳು ಎನ್ನ ಸ್ವರೂಪವೆಂಬುದರ ಅನ್ನಗನ್ನಡಿ ಅಂತ ಹೇಳಿದರು. ಗಾತ್ರವೇ ಮಂದಿರ, ಈ ಗಾತ್ರವೇ ಮಂದಿರ, ನೇತ್ರವೇ ಮಹಾದೀಪ ಎರಡು ಕಣ್ಣುಗಳೇ ಮಹಾದೀಪ, ಹಸ್ತ ಚಾಮರವು ಯಾತ್ರೆ ಪ್ರದಕ್ಷಿಣೆ, ನಡೆದಾಡದಂತೆಲ್ಲ ಯಾತ್ರೆ ಏನಿದೆ ಅದೇ ಭಗವಂತನಿಗೆ ಪ್ರದಕ್ಷಿಣೆ. ಈ ಅನುಸಂಧಾನವನ್ನು ಇಟ್ಟುಕೊಂಡರೆ ಅನ್ಯ ದೇವತೆ ಯಾಕೆ, ಅನ್ಯ ಪ್ರತಿಮೆಯು ಯಾಕೆ, ಎನ್ನಲ್ಲಿ ಬರಿತ ಸಾಧನೆಗಳು ಇರುತ್ತಿರಲು, ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಸುವೆ, ಎನ್ನ ಬಿಂಬಮೂರ್ತಿಯ ಪೂಜಿಸುವೆ ನಾನು ಎಂಬುದಾಗಿ ವ್ಯಾಸರಾದರು ತಾವು ಹೇಳಿದರು. ಬಹಿರಂಗದಲ್ಲಿ ಭಗವಂತನನ್ನು ನೋಡ, ಇಲ್ಲಿಂದ ನಾ ಕೃಷ್ಣನ್ ನೋಡಬೇಕು ಅಂತ ಎಷ್ಟೋ ದೂರದಿಂದ ಬಂದಿದ್ದೇವೆ, ಕ್ಯೂನಲ್ಲಿ ಬಂದು ಕೃಷ್ಣನ ನೋಡ್ತೀರಿ, ಎದುರುಗಡೆ ಕೃಷ್ಣ ಕಂಡು ಕೂಡಲೇ ಕಣ್ಣು ಮುಚ್ಚಿಕೊಳ್ತೀವಿ. ಯಾಕೆ ಅಂದರೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು, ಅಂತರಂಗದಲ್ಲಿ ಅವನ ದರ್ಶನವನ್ನು ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ಹೃದಯಂಗಮವಾಗಿ ವರ್ಣನೆ ಮಾಡಿರತಕ್ಕಂಥ ವಿಚಾರದ ಒಂದು ಸ್ಮರಣೆಯನ್ನು ತಂದುಕೊಟ್ಟಿರತಕ್ಕಂತಹ ದಾಸರಿಗೆ ನಮ್ಮ ಶ್ರೀಯುತ ವಸಂತಕುಮಾರ್ರವರು ಸರ್ವಾಧಾರ ವಿಠಲ ದಾಸರು ಶ್ರೀಕೃಷ್ಣನ ಪ್ರಸಾದವನ್ನು ಕೊಡಬೇಕು ಎಂಬತಕ್ಕಂಥ ವಿಚಾರ ಹೇಳ್ಕೊಳ್ತಾ ಮುಂದಿನ ಪ್ರವಚನಕಾರರು ಶ್ರೀಯುತ ವಾದಿರಾಜಾಚಾರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ವಾದಿರಾಜಾಚಾರ್ ಅವರು ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಸಹ ವ್ಯಾಸಂಗವನ್ನು ತಾವು ಮಾಡಿ ಶ್ರೀ ವಿಶ್ವೋತ್ತಮ ತೀರ್ಥರ ಪರಮ ಪ್ರೀತಿಗೆ ಪಾತ್ರರಾಗಿ ವಿಶ್ವೋತ್ತಮ ತೀರ್ಥರ ಕಾಲದಲ್ಲಿ ಪ್ರಾರಂಭವಾಗಿರತಕ್ಕಂತಹ ಯಾವ ಭಾವಿ ಸಮೀರ ಗುರುಕುಲ, ಆ ಗುರುಕುಲಕ್ಕೆ ಪ್ರಪ್ರಥಮವಾದ ಪ್ರಿನ್ಸಿಪಾಲ್ ಆಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂಥವರು. ಇವತ್ತಿಗೆ ಸಹ ಆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಅನೇಕ ಶಿಷ್ಯರನ್ನು ತಯಾರು ಮಾಡ್ತಾ ನಮ್ಮ ಸ್ವಾಮಿಗಳ ಔದಾರ್ಯತ ಹೇಗಿದೆ ಅಂದರೆ ನನ್ನ ಕಣ್ಣೆದರಿಗೆ ಗುರುಕುಲದ ವಿದ್ಯಾರ್ಥಿಗಳು ಇರಬೇಕು. ಅದು ಸೋದಾ ಕ್ಷೇತ್ರದಲ್ಲಿ ಗುರುಕುಲ ಇದ್ದರೂ ಸಹ ವಾರಕ್ಕೆ ಒಮ್ಮೆ 10 ದಿವಸಕ್ಕೊಮ್ಮೆ ಶ್ರೀಗಳವರು ಅಲ್ಲಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು, ನೋಡ್ತಾ ಇದ್ದೆ. ಆದರೆ
ಎರಡು ವರ್ಷಗಳ ಕಾಲ ಪರ್ಯಾಯ ನಾನು ಕೂತ್ಕೊಂಡು ಬಿಟ್ಟರೆ ನಾನು ಹುಡುಗರನ್ನ ನೋಡೋಕ್ಕಾಗೋದಿಲ್ಲ. ಹುಡುಗರ ಮೇಲೆ ಅವ್ರಿಗಿರ್ತಕ್ಕಂಥ ಒಂದು ವಾತ್ಸಲ್ಯ, ಒಂದು ಪ್ರೀತಿ, ಎರಡು ವರ್ಷಗಳ ಕಾಲ ನಾನು ನೋಡೋಕ್ಕಾಗೋದಿಲ್ಲ ಅವ್ರನ್ನ. ಅದಕ್ಕೋಸ್ಕರವಾಗಿ ಎರಡು ವರ್ಷ ನಾನೇನು ಪರ್ಯಾಯ ಮಾಡ್ತೀನಿ, ಆ ಎರಡು ವರ್ಷಗಳ ತನಕ ಗುರುಕುಲನೇ ಉಡುಪಿಗೆ ಹೊರಟೋಗ್ಲಿ ಅಂತ ಹೇಳಿ ಸೋದಾ ಕ್ಷೇತ್ರದಿಂದ ಗುರುಕುಲವನ್ನೇ ಉಡುಪಿಗೆ ತರಿಸಿ ಇಲ್ಲೇ ನಡೆಸ್ತಾ ಇದ್ದಾರೆ. ಈಗ ಮತ್ತೆ ಪರ್ಯಾಯ ಮುಗಿದ ಮೇಲೆ ಅದು ಸೋದಾ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ಉಡುಪಿ ಕ್ಷೇತ್ರದಲ್ಲಿ ಇವತ್ತು ನಿಂತುಕೊಂಡು ಭಾವಿ ಸಮೀರ ಗುರುಕುಲದ ಜವಾಬ್ದಾರಿಯನ್ನು ತಾವು ಹೊತ್ತು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇರತಕ್ಕಂತಹ ಪ್ರಾಧ್ಯಾಪಕರು, ನಮ್ಮ ಗುರುಗೋವಿಂದ ನಿವಾಸಕ್ಕೂ ಅವರಿಗೂ ಒಂದು ವಿಶೇಷವಾದ ನೆಂಟಾಗೋಗಿದೆ. ಯಾಕೆ ಅಂತಂದರೆ ಪ್ರತಿ ವರ್ಷ ಇದೇ ನಮ್ಮ ವಾಸಿಷ್ಠ ಕೃಷ್ಣ ವಿಠಲದಾಸರು ಹೋಮವನ್ನು ನಡೆಸ್ತಾ ಇದ್ದಾರೆ. ಅವರವರ ಶಿಷ್ಯರ ಪೈಕಿ ಸ್ವಪ್ನ ವೃಂದಾನಾಖ್ಯಾನ ಹೋಮವನ್ನು, ಆ ಹೋಮವನ್ನು ನಡೆಯೋದಕ್ಕೆ ಋತ್ವಿಕರಾಗಿ ಅವರೇ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗುರುಗೋವಿಂದ ನಿವಾಸಕ್ಕೆ ಅವರಿಗೆ ಒಂದು ನೆಂಟು ಪ್ರಾರಂಭ ಆಗಿರ್ತಕ್ಕಂಥದ್ದಾಗಿದೆ. ಈ ನೆಂಟು ಹೀಗೆ ಬೆಳೀಲಿ, ವೈಷ್ಣವರ ಒಂದು ನೆಂಟು ಬೆಳಿಬೇಕಂತ ಆದಷ್ಟು. ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಯ ಗುರುನ್ ಮಮ ಎಂಬುದಾಗಿ ಹೇಳಿದಂತೆ ವಿಶ್ವೋತ್ತಮ ತೀರ್ಥರನ್ನು ಬಹಳ ಹತ್ತಿರದಿಂದ ನೋಡಿದವರು ಆಚಾರ್ಯರು. ಮತ್ತೆ ಗುರುಕುಲ ಸಹ ಅವರಿದ್ದಾಗಲೇ ಪ್ರಾರಂಭ ಆಯಿತು. ಎರಡು ವರ್ಷ ಇದ್ರ ನಂತರ ಒಂದು ವರ್ಷಗಳ ಕಾಲ ಶ್ರೀಪಾದಂಗಳವರು ಇದ್ದರು. ಅವರ ಕಾಲದಲ್ಲೇ ಪ್ರಾರಂಭ ಆಗಿದ್ದು ಇವತ್ತು ಬೆಳೀತಾ ಇದೆ. ನಾವು ನೋಡ್ತಾ ಇದ್ದು ಸಣ್ಣ ಹುಡುಗರು ಇದ್ದು ಗುರುಕುಲದಲ್ಲಿ ಇವತ್ತಾಗಲೇ ಬಹಳ ದೊಡ್ಡ ದೊಡ್ಡ ಹುಡುಗರಾಗ್ತಿದ್ದಾರೆ. ಇನ್ನು ಎರಡು ಮೂರು ವರ್ಷಗಳಲ್ಲಿ ದೊಡ್ಡ ಪಂಡಿತರಾಗಿ ಬರ್ತಕ್ಕಂಥವ್ರು ಇದ್ದಾರೆ ಅನೇಕ ಜನ. ಆದ್ದರಿಂದ ಅಂಥವ್ರು ಇವತ್ತು ಈ ವಿಶ್ವೋತ್ತಮ ಈ ಒಂದು ಭಾವಿ ಸಮೀರರ ಸ್ಮರಣೆ ಮತ್ತು ವಿಶ್ವೋತ್ತಮ ತೀರ್ಥರ ನಮನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕೇಳಿಕೊಂಡು ಒಪ್ಪಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಒಂದು ಪ್ರವಚನ ಇರುತ್ತೆ, ನಾಳೆ ದಿವಸದಲ್ಲಿ ಸಹ ಅವರದ್ದು ಒಂದು ಪ್ರವಚನ ಇರುತ್ತದೆ. ಆದ್ದರಿಂದ ಅವರು ಎರಡು ದಿವಸಗಳ ಕಾಲ ಪ್ರವಚನ ನಡೆಸಿಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸವ ಶ್ರೀಪತಿರ್ಮಾನದೋ ನಃ ಸಿಂಜಲ್ಲೋಪುರಶೋಭಿಪಾದಕಮಲಾಂ ಮಂದಸ್ಮಿತೋಜನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರ್ವಿಲಸನ್ ಮಧ್ಯಾಂ ಕುಣತ್ಕಂಕಣಾಂ ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾವಹಂ ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ವ್ಯತೀಂದ್ರಂ ತುರಗವದನಭಾಜಂ ನೋಮಿ ಸದ್ವಾದಿರಾಜಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಯೈರಹಂ ಶುಕವತ್ ಸಮ್ಯಕ್ ಶುಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಡತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಜ್ಞಾನವೈರಾಗ್ಯಸಂಪನ್ನಂ ಮುನಿಂ ಶಾಂತಂ ಸ್ವರೂಪಿಣಂ ವಿಶ್ವೋತ್ತಮಗುರುಂ ವಂದೇ ವಾದಿರಾಜಸುಪೂಜಕಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೇ ಗುರುನ್ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮ ಪೂಜ್ಯ ಶ್ರೀಪಾದರು, ವಿಶ್ವೋತ್ತಮ ತೀರ್ಥ ಶ್ರೀಪಾದರು ಒಂದು ಅದ್ಭುತವಾಗಿರತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಅವರ ಒಂದು ಸ್ಮರಣೆ ಅದು ನಿರಂತರವಾಗಿ ನಾವು ಮಾಡುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಅಂತ ವಿಚಾರ ಮಾಡಿದಾಗ ಅವರ ಮಹತ್ವ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಹದಿನೆಂಟು ಎಂಟು 2007 ಶನಿವಾರ ನಾಗರ ಪಂಚಮಿ, ಅವತ್ತು ವಾಸ್ತವಿಕವಾಗಿ ಷಷ್ಠಿ ತಿಥಿ ಬಂದಿದ್ದರೂ ಕೂಡ ಅವತ್ತು ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬದ ಒಂದು ಸಂದರ್ಭದಲ್ಲಿ ನಾವೆಲ್ಲದರೂ ಕೂಡ ಇದ್ವಿ. ಅದರ ಜೊತೆಯಲ್ಲಿ ಇನ್ನು ವಿಶಿಷ್ಟ ಕಾರ್ಯಕ್ರಮ ಅಂತ ಹೇಳಿದ್ರೆ ಗುರುಗೋವಿಂದ ವಿಠಲದಾಸರ ಒಂದು
25ನೇ ಒಂದು ಕಾರ್ಯಕ್ರಮ ಅದು ಸ್ಮರಣ ಸಂಚಿಕೆ ಇತ್ಯಾದಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು, ವಿಚಾರಗೋಷ್ಠಿಯನ್ನು ಕೂಡ ಇಟ್ಟುಕೊಂಡಿದ್ದರು. ಅಂತಹ ಒಂದು ಸುಸಂದರ್ಭದಲ್ಲಿ ಅವತ್ತು ವಿಶ್ವೋತ್ತಮ ತೀರ್ಥರಿಗೆ ಯಾರ್ಯಾರು ಆಪ್ತರಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ಪ್ರಾಯಶಃ ಅವರು ಕರೆಸಿಕೊಂಡಂತೆ ಆಗಿತ್ತು. ಅಂತಹ ಒಂದು ಎಲ್ಲರ ತಮ್ಮ ಹಿತೈಷಿಗಳು ಆಪ್ತೇಷ್ಟರು ಭಕ್ತವೃಂದದ ಮಧ್ಯದಲ್ಲಿ ಹರಿನಾಮ ಸ್ಮರಣೆ ಮಾಡ್ತಾ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಯಹಲೋಕದ ಯಾತ್ರೆಯನ್ನು ಮುಗಿಸಿರತಕ್ಕಂತಹ ಮಹನೀಯರು ನಮ್ಮ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರಾಗಿದ್ದಾರೆ. ಇಂತಹ ವಿಶ್ವೋತ್ತಮರ ಒಂದು ಗುಣಚಿಂತನೆಯನ್ನು ನಾವು ಮಾಡಬೇಕಾದರೆ ನಾವು ಭಾಗವತ ಗ್ರಂಥವನ್ನು ನೋಡಿದಾಗ ಇವರು ಭಾಗವತರ ಲಕ್ಷಣ ನಾವು ವಿಶ್ವೋತ್ತಮರಲ್ಲಿ ಕಾಣುವಂತಹದ್ದನ್ನು ನಾವು ನೋಡಬಹುದಾಗಿದೆ. ಈ ಗುರುಗಳ ಉಪಾಸನೆ ಅನ್ನುವಂತಹದ್ದು ನಾವೆಲ್ಲರೂ ಕೂಡ ಅವಶ್ಯವಾಗಿ ಮಾಡಬೇಕನ್ನುವಂತಹದ್ದನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಯನ್ಮಾಯೋರು ಗುಣಕರ್ಮ ನಿಬಂಧನೆಯಸ್ಮಿನ್ ಸಂಸಾರಿಕೆ ಪಥಿಚರನ್ ತದತಿಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ ಅಂತ ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ. ಪ್ರತಿಯೊಬ್ಬ ಜೀವನೂ ಕೂಡ ತಾನು ಮಾಡಿರತಕ್ಕಂತಹ ಕರ್ಮಕ್ಕೆ ಅನುಸಾರವಾಗಿ ಇಹಲೋಕದಲ್ಲಿ ಏನು ಪುಣ್ಯ ಪಾಪಕರ್ಮಗಳನ್ನು ಮಾಡ್ತಾನೋ ಅದರಿಂದ ಅವನು ಈ ಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗ್ತಾನೆ. ಪರಲೋಕಕ್ಕೆ ಹೋಗಿ ಅಲ್ಲಿ ಪ್ರತಿಯೊಬ್ಬ ಜೀವನೂ ಕೂಡ ಪುಣ್ಯಪಾಪವನ್ನು ಅನುಭವಿಸ್ತಾನೆ. ಶಾಸ್ತ್ರಕಾರರು ಈ ಮಧ್ಯದಲ್ಲಿ ಒಂದು ಚಿಂತನೆಯನ್ನು ಕೊಡ್ತಾರೆ. ಪುಣ್ಯಪಾಪಗಳ ಅನುಭವವನ್ನು ಜೀವ ಸಂಪೂರ್ಣವಾಗಿ ಮಾಡುತ್ತಾನೋ ಇಲ್ಲವೋ ಅಂತ ಪ್ರಶ್ನೆ ಬಂದಾಗ, ಪುಣ್ಯಪಾಪವನ್ನು ಸಂಪೂರ್ಣವಾಗಿ ಜೀವ ಅನುಭವಿಸುವುದಿಲ್ಲಂತೆ. ಜೀವ ಸ್ವಲ್ಪ ಲೇಷವನ್ನು ಉಳಿಸಿಕೊಳ್ತಾನಂತೆ. ಆಚಾರ್ಯರನ್ನು ಚಿಂತನೆ ಮಾಡ್ತಾರೆ. ಓಂ ತದಂತರ ಪ್ರತಿಪತ್ತೋ ಬ್ರಹ್ಮತಿ ಸಂಪರಿಷ್ಟ ಪ್ರಶ್ನ ನಿರೂಪಣಾಭ್ಯಾಮೋಂ ಎಂಬ ಸೂತ್ರದಲ್ಲಿ ಆಚಾರ್ಯರು ಇದನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಜೀವರು ಕೂಡ ಸತ್ಕರ್ಮ ಮತ್ತು ದುಷ್ಟಕರ್ಮ ಎರಡನ್ನೂ ಕೂಡ ಪ್ರಾಯಶಃ ಮಾಡ್ತಾರೆ. ಈ ತತ್ವವನ್ನು ನಿರ್ಣಯ ಮಾಡಬೇಕಾದರೆ ಒಂದು ಪೂರ್ವಪಕ್ಷವನ್ನು ಮಾಡಿಕೊಳ್ತಾರೆ. ಆ ಪೂರ್ವಪಕ್ಷ ಏನು ಅಂತ ಹೇಳಿದರೆ, ಭೂತಬಂಧೋ ಹಿ ಸಂಸಾರ ಮುಕ್ತಿಸ್ತೇಭ್ಯೋ ವಿಮೋಚನಾತ್ ಅಂತ ಒಂದು ಮಾತಿದೆ. ಇಷ್ಟೆಲ್ಲ ಕರ್ಮಗಳನ್ನು ಮಾಡಬೇಕು, ಗುರುಗಳ ಆರಾಧನೆ, ಅವರು ಉಪದೇಶ ಮಾಡಿರುವಂಥ ನಡೆದುಕೊಳ್ಳುವಂತಹದ್ದು, ಏಕಾದಶಾದಿ ವ್ರತಾನುಷ್ಠಾನಗಳು ಪ್ರತಿಯೊಂದು ಕೂಡ ನಾವು ಮಾಡಬೇಕು. ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು? ಬೇಕಾಗಿಲ್ಲ ಅಂತ ಪೂರ್ವಪಕ್ಷ. ಯಾಕೆ ಅಂತ ಹೇಳಿದ್ರೆ, ಸಂಸಾರ ವಿಮುಕ್ತಿ ಇದರ ಶಬ್ದಾರ್ಥವನ್ನು ನಾವು ವಿಚಾರ ಮಾಡಬೇಕು. ಭೂತ ಬಂಧೋ ಹಿ ಸಂಸಾರ, ಪಂಚಭೂತಗಳ ಸಂಬಂಧ ನಮಗೆ ಆಯಿತು ಅಂತ ಹೇಳಿದ್ರೆ ಅದೇ ಸಂಸಾರ. ಮುಕ್ತಿಸ್ತೇಭ್ಯ ವಿಮೋಚನ, ಅದರ ಮುಕ್ತಿ ಆಯಿತು ಅಂತ ಹೇಳಿದ್ರೆ ಅದೇ ವಿಮೋಚನ. ಅಂದರೆ ನಮಗೆ ಪಂಚಭೂತಗಳ ಸಂಬಂಧ, ಈ ದೇಹದ ಸಂಬಂಧ ಆಯಿತು ಅಂದರೆ ಇದೇ ಹುಟ್ಟು. ಇದರಿಂದ ವಿಮೋಚನೆ ಆಯಿತು, ಮರಣ ಆಯಿತು ಅಂದರೆ ಅದೇ ಮುಕ್ತಿ. ಮರಣವೇ ಮುಕ್ತಿ, ಜನ್ಮವೇ ಬಂಧನ, ಹೀಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗೆ ಸುಲಭ ಆಯಿತಲ್ಲ, ಯಾಕೆ ನಾವು ಸಂಸಾರದಲ್ಲಿ ಇಷ್ಟು ಕಷ್ಟಪಡಬೇಕು? ಹುಟ್ಟಿದೇವೆ, ಹುಟ್ಟಿದಷ್ಟು ಕಾಲ ಚಾರ್ವಾಕರು ಹೇಳುವಂತೆ ಏನು ಸುಖ ಪಡಬೇಕು, ಋಣಂ ಕೃತ್ವ ಘೃತಂ ಬಿವೇತ್, ನೀವೇನು ಮಾಡಬೇಡಿ ಜೀವನದಲ್ಲಿ, ಸುಖ ಪಡಿ, ನಿರಂತರ ಸುಖ ಪಡಿ. ಹೇಗೆ ಸುಖ ಪಡುವಂತಹದ್ದು? ಪ್ರಾಮಾಣಿಕವಾಗಿ ಗಳಿಸಿ ನೀವು ಸಂಪಾದನೆಯನ್ನು ಮಾಡಿ, ಆ ಸಂಪಾದನೆಯಲ್ಲಿ ನೀವು ಸುಖವನ್ನು ಪಡಿಬೇಕಾಗಿಲ್ಲ. ಏನು ಬೇಕಾದ್ರೂ ಮಾಡಿ, ಋಣಂ ಕೃತ್ವ ಘೃತಂ ಬಿವೇತ್, ಸಾಲ ಮಾಡಿ ಆದರೂ ಸುಖ ಪಡಿ ಅಂತ ಉಪದೇಶವನ್ನು ಕೇಳ್ತೇವೆ ನಾವು. ಆ ಉಪದೇಶದಲ್ಲಿ ಆ ಸುಖವನ್ನು ಅನುಭವಿಸಬೇಕಾದರೂ ಕೂಡ ಅವರ ಪರಮ ಮುಖ್ಯ ಸುಖ ಅಂತ ಹೇಳಿದ್ರೆ ಅಂಗನಾಲಿಂಗನ ಜನ್ಯ ಸುಖಮಯ ಸುಖಂ ಅಂತ ಅವರು ಹೇಳ್ತಾರೆ. ಹೀಗೆ ನಿರಂತರ ಸ್ತ್ರೀ ಸಂಘವನ್ನು ಮಾಡ್ತಾ ಕಾಮುಕತನದ ಒಂದು ಜೀವನವನ್ನೇ ಪರಮೋಚ್ಚ ಸುಖ ಎಂಬುದಾಗಿ ಆ ಲೌಕಿಕರು ಹೇಳುವಂತಹದ್ದು, ಚಾರ್ವಾಕರು ಹೇಳುವಂತಹದ್ದು. ಹಾಗಾಗಿ ಇಂಥ ಸುಖವನ್ನು ಅನುಭವಿಸ್ತಾ ನೀವು ಕಾಲವನ್ನು ಕಳೀರಿ. ಒಂದಿಲ್ಲ ಒಂದು ಕಾಲದಲ್ಲಿ ಶರೀರದ ವಿಮೋಚನೆ ಆಗ್ತದೆ, ಅದನ್ನೇ ಮುಕ್ತಿ ಅಂತ ಆಗಿಬಿಡುತ್ತದೆ. ಹಾಗಾಗಿ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲಪ್ಪ ಹಾಗೆಲ್ಲ ಇಲ್ಲ, ಪುನರ್ಜನ್ಮ ಉಂಟು, ರಂಭತಿ ಸಂಪರಿಶ್ವಕ್ತಃ, ಮತ್ತೆ ತಿರುಗುತ್ತಾನ, ತಿರುಗಿ ಮತ್ತೆ ಸಂಸಾರಕ್ಕೆ ಬರ್ತಾನಂತೆ. ಈ ಉಪನಿಷತ್ತಿನಲ್ಲಿ ಉಪನಿಷತ್ತಿನ ಚಿಂತನೆ ನೋಡಿದಾಗ ಈ ಮಾತು ಬಹಳ ಸ್ಪಷ್ಟವಾಗ್ತದೆ ಅಂತ ಹೇಳ್ತಾರಲ್ಲಿ. ಇದರ ಮೇಲೆ ಒಂದು ಬರುವಂತಹ ಒಂದು ಆಕ್ಷೇಪಕ್ಕೆ
ಅಲ್ಲ ಆಯಿತು, ನಿಮ್ಮ ಪ್ರಕಾರ ಈ ಆಗಮಗಳ ಹಿನ್ನೆಲೆಯಲ್ಲಿ ಪುನರ್ಜನ್ಮ ಇದೆ ಅಂತ ಒಪ್ಪಿಕೊಳ್ಳೋಣ, ಪುನರ್ಜನ್ಮ ಇದೆ ಅಂತ ಒಪ್ಪಿಕೊಂಡು ನೀವು ಒಪ್ಪುವಂತಹ ಆಗಮವನ್ನು ಇಟ್ಟುಕೊಳ್ಳೋಣ, ಆ ಆಗಮದಲ್ಲೇನೆ ಸುಲಭವಾಗಿ ಮೋಕ್ಷವನ್ನು ಹೊಂದಬಹುದಾಗಿದೆ, ಇಷ್ಟೆಲ್ಲ ಶ್ರಮ ಪ್ರತಿ ವರ್ಷ ವಿಶ್ವೋತ್ತಮರ ಆರಾಧನೆ ಆಗಲಿ, ಪ್ರತಿ ವರ್ಷ ರಾಜರ ಆರಾಧನೆ, ಆ ಸಂದರ್ಭದಲ್ಲಿ ಆ ಅವರುಗಳ ಚಿಂತನೆ ಪ್ರತಿ ವರ್ಷ ಮಾಡಬೇಕಾದದ್ದಿಲ್ಲ, ಒಂದು ಬಾರಿ ಜೀವನದಲ್ಲಿ ಒಂದು ಪುಣ್ಯಕರ್ಮವನ್ನು ಮಾಡಿದರೆ ಸಾಕು, ಅದರಿಂದ ಮುಕ್ತಿಯನ್ನು ಹೊಂದಬಹುದು ಅಂತ ಸುಲಭವಾಗಿ ನಮಗೆ ಮಾರ್ಗವನ್ನು ತಿಳಿಸಿಕೊಡ್ತಾರೆ. ಯಾವುದದು ಮಾರ್ಗ? ಅಪಾಮ ಸೋಮ ಅಮೃತಾಪ ಭೂಮ ಅಂತ ವೇದವಾಕ್ಯ. ಒಂದು ಸೋಮಯಾಗವನ್ನು ಮಾಡಿದರೆ ಅಮೃತತ್ವ ಸಿದ್ಧಿ ಆಗ್ತದೆ, ಸಾಕಲ್ಲ. ಯಾವುದೋ ಒಂದು ಬಾರಿ ಒಂದು ದ್ರವ್ಯವನ್ನು ಖರ್ಚು ಮಾಡಿ ಒಂದು 3 ಗಂಟೆನೋ 4 ಗಂಟೆನೋ ಅಥವಾ ಒಂದು ವಾರನೋ ಒಂದು ವಿಶಿಷ್ಟವಾದ ಯಾಗವನ್ನು ಮಾಡಿ ಅದರಿಂದ ನಾವು ಶಾಶ್ವತವಾದ ಸುಖವನ್ನು ಪಡೀಲಿಕ್ಕೆ ಬರ್ತಿರಬೇಕಾದ್ರೆ ಪುನಃ ಜನ್ಮಪೂರ್ತಿ ಬೆಳಗ್ಗೆ ಏಳುವಂತಹದ್ದು ಸ್ನಾನ ಸಂಧ್ಯಾದಿಗಳನ್ನು ಸಕಾಲದಲ್ಲಿ ಮಾಡಬೇಕು. ಇದೆಲ್ಲವೂ ಕೂಡ ಅದು ಶ್ರಮಜನ್ಯವಾಗಿರತಕ್ಕಂತಹದ್ದು, ಕಷ್ಟ ಸಾಧ್ಯವಾದದ್ದು, ಇದು ಬೇಡ. ಇದು ಒಂದು ಬಾರಿ ಜೀವನದಲ್ಲಿ ಕಷ್ಟಪಟ್ಟರೆ ಸಾಕು, ಸುಲಭವಾದ ಮೋಕ್ಷವನ್ನು ಹೊಂದುತ್ತೇವೆ ನಾವು. ಹಾಗಾಗಿ ಯಾಕೆ ಇಂಥ ಒಂದು ಕಷ್ಟದ ಮಾರ್ಗವನ್ನು ಅನುಭವಿಸಬೇಕು ಅಂತ ಹೇಳಿದರೆ ಅದಕ್ಕೆ ವ್ಯಾಸರು ಹೇಳ್ತಾರೆ, ಓಂ ಭಾಕ್ತಂ ಅನಾತ್ಮವಿ ತಥಾಹಿದರ್ಶ ಓಂ ಭಾಕ್ತಂ ವ ಅನಾತ್ಮವಿ ತಥಾಹಿ ದರ್ಶಯತಿ ಓಂ ಅಂತ ಸೂತ್ರ. ಇದೆಲ್ಲ ಅಪಾಮಸೋಮ ಅಮೃತಾಪ ಭೂಮ ಇತ್ಯಾದಿ ವಾಕ್ಯಗಳು ಏನು ಹೇಳ್ತಾವಂತ ಹೇಳಿದ್ರೆ, ಭಾಳ ವರ್ಷಗಳ ಕಾಲ ಸ್ವರ್ಗದಲ್ಲಿ ನೀವು ಇರ್ತೀರಿ ಅಂತ. ನಾವು ಅಲ್ಪ ಸ್ವಲ್ಪ ಪುಣ್ಯವನ್ನು ಮಾಡಿದಾಗ ಸ್ವಲ್ಪ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇರ್ತೇವೆ, ಇದು ಬಹಳಷ್ಟು ವರ್ಷಗಳ ಕಾಲ ನಾವು ಮೋಕ್ಷದ ಸ್ವರ್ಗದಲ್ಲಿ ಸುಖವಾಗಿರಬಹುದಂತ ಅಷ್ಟೇ ಅರ್ಥವಿನಃ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಸುಖ ಸಿಗುತ್ತದೆ, ಮೋಕ್ಷ ಸಿಗುತ್ತದೆ ಎಂಬುದಾಗಿ ಅರ್ಥವನ್ನು ಮಾಡಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಆತ್ಮವಿತ್ ತಥಾ ಹಿತರಿಷಯತಿ, ಆತ್ಮಜ್ಞಾನದಿಂದಲೇನೆ ಮುಕ್ತಿ, ಭಗವಂತನ ಜ್ಞಾನದಿಂದಲೇನೆ ಮುಕ್ತಿ ಎಂಬುದಾಗಿ ಶ್ರುತಿ ಸ್ಮೃತಿಗಳು ನಮಗೆ ಹೇಳ್ತಾ ಇವೆ. ಹಾಗಾಗಿ ಅದೇ ಆಗಮದಲ್ಲಿ ಬೇರೆ ಪ್ರಮಾಣಗಳಿಂದ ನಮಗೇನು ಸಿಗ್ತಾ ಸಿದ್ಧ ಆಗ್ತಾ ಇದೆ, ತರತಿ ಶೋಕಂ ಆತ್ಮವಿತ್ ಇತ್ಯಾದಿ ನಮಗೆ ಶ್ರುತಿಗಳು ಉಪಲಬ್ಧವಾಗಿವೆ. ಹಾಗಾಗಿ ಆ ಶ್ರುತಿಗಳಿಂದ ಏನು ಸಿದ್ಧ ಆಗ್ತಾ ಇದೆ ನಮಗೆ, ಜ್ಞಾನದಿಂದಲೇನೆ ಮುಕ್ತಿ ವಿನಃ ಕಿಂತು ಯಾವುದರಿಂದ ಮುಕ್ತಿ ಇಲ್ಲ, ಕೇವಲ ಕರ್ಮದಿಂದ ಮುಕ್ತಿ ಇಲ್ಲ ಅಂತ ಸ್ಪಷ್ಟವಾಗಿದೆ. ಆಯ್ತಪ್ಪ, ನಿಮ್ಮ ಪ್ರಕಾರ ಕರ್ಮದಿಂದ ಮುಕ್ತಿ ಇಲ್ಲ, ಏನೋ ನೀವು ಹೇಳಿದಾಗಿ ಇದೊಂದು ಜನ್ಮ ಕಳೆದು ಬಿಡೋಣ, ಕಳೆದ ಈ ಜನ್ಮದಲ್ಲಿ ಏನೋ ಒಂದಿಷ್ಟು ಪುಣ್ಯಕರ್ಮೋ ಪಾಪಕರ್ಮ ಒಂದಿಷ್ಟು ಮಾಡ್ತೇವೆ ನಾವು, ಪಾಪಕ ಪುಣ್ಯಕರ್ಮಗಳನ್ನು ಮಾಡಿ ನಾವು ಮೋಕ್ಷಕ್ಕಂತ ಯಾವುದೋ ಒಂದು ಇಹಲೋಕ ಪರಿತ್ಯಾಗ ಅಂತ ಮಾಡ್ತೇವೆ. ಇಹಲೋಕ ಪರಿತ್ಯಾಗ ಮಾಡಿ ಆದ ಮೇಲೆ ಮೋಕ್ಷಕ್ಕೆ ಇದು ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತೇವೆ, ಪುಣ್ಯ ಪಾಪವನ್ನು ಅನುಭವಿಸಲಿಕ್ಕೆ ಸ್ವರ್ಗಾದಿ ಲೋಕಕ್ಕೆ ಹೋಗ್ತೇವೆ, ಪಾಪಕರ್ಮವನ್ನು ಅನುಭವಿಸಲಿಕ್ಕೆ ನಾವು ನರಕಕ್ಕೆ ಹೋಗ್ತೇವೆ. ಸ್ವರ್ಗದಲ್ಲಿ ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿದ್ದೇವೆ, ಆ ಪುಣ್ಯಕ್ಕೆ ಫಲವನ್ನು ಕೊಡ್ತಾನೆ ಇಂದ್ರದೇವರು, ಆ ಇಂದ್ರದೇವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ನಾವು ಪುಣ್ಯಕರ್ಮವನ್ನು ಅನುಭವಿಸಿ ಆ ನಂತರ ಪುಣ್ಯ ಮುಗಿಯಿತು ಅಂದರೆ ಇಂದ್ರ ಹೇಳ್ತಾನೆ ದಬ್ಬಬೇಕು ಇವರನ್ನಂತ ದಬ್ಬತಾರೆ ಅಂತ ಚಿಂತನೆ ಮಾಡ್ತಾ ಇದ್ದೀರಿ. ಹಾಗೆ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ, ಯಾಕೆ ಪುಣ್ಯ ಮುಗಿತಾ, ಪುಣ್ಯ ಸಂಪೂರ್ಣ ನಾಶ ಆಯಿತು, ಪುಣ್ಯ ಫಲವನ್ನು ಅನುಭವಿಸಿದ್ದರಿಂದ ಪುಣ್ಯ ನಾಶ ಆಯಿತು. ಪಾಪಕರ್ಮವನ್ನು ಅನುಭವಿಸಿದ್ದ ಪಾಪಕರ್ಮ ಮಾಡಿದ್ದಕ್ಕಾಗಿ ನರಕದಲ್ಲಿ ಪಾಪದ ಫಲವನ್ನು ಅನುಭವಿಸ್ತೇವೆ, ಹಾಗಾಗಿ ಪಾಪ ಪದವು ಪೂರ್ಣ ನಿಲ್ಲಾಯಿತು. ಈ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಈ ಲೋಕಕ್ಕೆ ಬರಬೇಕಾದ್ರೆ ಪಾಪ ಪುಣ್ಯವನ್ನು ಅನುಸರಿಸಿಕೊಂಡು ಬರೋದು ತಾನೆ, ಈಗೆಲ್ಲ ಅನುಭವಿಸಿ ಆದ್ಮೇಲೆ ಎಲ್ಲ ನಷ್ಟ ಆಯಿತು. ಹಾಗಾಗಿ ಈ ಲೋಕಕ್ಕೆ ಬರಲಿಕ್ಕೆ ಯಾವುದೇ ಕಾರಣಗಳಿಲ್ಲ, ಹಾಗಾಗಿ ಸ್ವತಃ ಮುಕ್ತಿಯಾಗಿ ಹೋಯಿತು. ಸುಲಭವಾಗಿ ಹೀಗೆ ಮುಕ್ತಿ ಸಿದ್ಧ ಆಗಬೇಕಾದ್ರೆ ಮತ್ತೆ ಪುನಃ ಯಾಕೆ ಈ ಪುಣ್ಯ ಪಾಪಗಳ ಚಿಂತನೆ, ಅದರ ಆ ಪಾಪ ಪುಣ್ಯ ಪಾಪಕರ್ಮವನ್ನೇ ನಾವು ಮಾಡಬೇಕು ಉತ್ತಮ ಲೋಕಕ್ಕೋಸ್ಕರ ಅಂತ ಇತ್ಯಾದಿ ನೀವು ಏನು ಹೇಳ್ತಾ ಇದ್ದೀರಿ, ಇದೆಲ್ಲ ಬೇಕಾಗಿಲ್ಲ ಅಂತ ಪುನಃ ಆಕ್ಷೇಪವನ್ನು ಮಾಡಿದರೆ, ಇಲ್ಲಪ್ಪ ಅನುಶಯವಾನ್ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಅನುಶಯವಾನ್ ಅವನು ಸ್ವಲ್ಪ ಕರ್ಮದ ಲೇಷವನ್ನು ಅಂಟಿಸಿಕೊಂಡೇ ಬರ್ತಾನಂತೆ, ಹಾಗೆ ಬರೋದಿಲ್ಲಂತ ಅವನು. ಇದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಲೋಕದಲ್ಲಿ ಇಷ್ಟೆಲ್ಲ ಹುಟ್ಟು ಸಾವುಗಳು ನಡೀತಾ ಇದೆ, ಈ ಪ್ರತಿಯೊಬ್ಬರ ಹುಟ್ಟು ಕೂಡ ಒಂದೇ ರೀತಿಯಾಗಿಲ್ಲ. ಒಬ್ಬನು ದಡ್ಡನಾಗಿ ಹುಡ್ತಾನೆ, ಒಬ್ಬನು ಬುದ್ಧಿವಂತನಾಗಿ ಹುಡ್ತಾನೆ, ಒಬ್ಬನು ಶ್ರೀಮಂತರಾಗಿ ಹುಡ್ತಾನೆ, ಆಗರ್ಭ ಶ್ರೀಮಂತಕ್ಕೆ ಅವನಿಗೆ, ಇದೆಲ್ಲವೂ ಕೂಡ ನಾವು ವಿವಿಧ ವೈಚಿತ್ರ್ಯವನ್ನು ನೋಡ್ತಾ ಇದ್ದೇವೆ. ಉನ್ನತ ಉತ್ತಮ ಕುಲದಲ್ಲಿ ಹುಟ್ಟುತ್ತಾನೆ, ನೀಚ ಕುಲದಲ್ಲಿ ಹುಟ್ಟುತ್ತಾ ಇದ್ದಾನೆ, ಹೀಗೆ ಅನೇಕ ವಿಧವಾಗಿರತಕ್ಕಂತಹ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಈ ವ್ಯತ್ಯಾಸಕ್ಕೆ ಕಾರಣ ಏನು ಗೊತ್ತುಂಟೋ, ಅವನು ಬರಬೇಕಾದ್ರೆ ಕರ್ಮಲೇಷವನ್ನು ಉಳಿಸಿಕೊಂಡೇ ಬರ್ತಾನಂತೆ. ಪುಣ್ಯಕರ್ಮವನ್ನು ಸಂಪೂರ್ಣವಾಗಿ ಅನುಭವಿಸುವುದಿಲ್ಲ, ಪಾಪಕರ್ಮವನ್ನು ಕೂಡ ಸಂಪೂರ್ಣವಾಗಿ ಅನುಭವಿಸುವುದಿಲ್ಲ, ಅದರ ಜಿಡ್ಡು ಇದ್ದೇ ಇರ್ತದೆ. ಹೇಗೆ ಅನ್ನೋ ದೃಷ್ಟಾಂತ ಕೊಡ್ತಾರೆ, ತುಪ್ಪದ ಪಾತ್ರೆ ಅದನ್ನು ನೀವು ಬಗ್ಗಿಸಿದಾಗ ತುಪ್ಪ ಸಂಪೂರ್ಣ ಖಾಲಿ ಆಗುತ್ತೋ? ತುಪ್ಪ ಸಂಪೂರ್ಣ ಖಾಲಿ ಆಯಿತೋ? ನಾವು ಉತ್ತರ ಏನು ಕೊಡ್ತೇವೆ? ಆಯಿತು ಅಂತ ಹೇಳ್ತೇವೆ.
ಆದರೂ ಕೂಡ ತುಪ್ಪದ ಪಾತ್ರೆಯಲ್ಲಿ ತುಪ್ಪದ ಜಿಡ್ಡು ಇದ್ದೇ ಇರ್ತದೆ, ಮತ್ತೆ ಅದನ್ನು ಸಬೀನ ಹಾಕಿ ತೊಳಿಬೇಕು, ಹಾಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಜೀವ ಬರಬೇಕಾದ್ರೆ ಅವನೇನು ಮಾಡಬೇಕು, ಅವನೇನು ಮಾಡ್ತಾನೆ, ಆ ಕರ್ಮದ ಲೇಷವನ್ನು ಅಂಟಿಸಿಕೊಂಡೇ ಬರ್ತಾನೆ. ಹಾಗಾಗಿ ಈ ಲೋಕದಲ್ಲಿ ನಮಗೆ ಹುಟ್ಟಿನ ವೈಚಿತ್ರ್ಯ ಅನ್ನೋದು ಕಾಣ್ತದೆ, ಅದಕ್ಕೇನು ಸಿದ್ಧ ಆಯಿತು. ಹಾಗಾಗಿ ಕರ್ಮಶೇಷವನ್ನು ಅಂಟಿಸಿಕೊಂಡೇ ಬರ್ತಾನೆ ಅಂತ. ಇಂತಹ ಕರ್ಮಶೇಷವನ್ನು ಅಂಟಿಸಿಕೊಂಡು ಜೀವ ಬರ್ತಾನೆ, ಮೇಘದ್ವಾರ ವೃಷ್ಟಿದ್ವಾರ ಅವನು ಪುರುಷನ ದೇಹವನ್ನು ಸೇರ್ತಾ ಇದ್ದಾನಲ್ಲಿ, ಆನಂತರ ಸ್ತ್ರೀಯ ಗರ್ಭವನ್ನು ಸೇರ್ತಾ ಇದ್ದಾನೆ. ಸ್ತ್ರೀಯ ಗರ್ಭದಲ್ಲೂ ಕೂಡ ಪಡಬಾರದ ಕಷ್ಟಗಳನ್ನೆಲ್ಲ ಅವನು ಪಡ್ತಾ ಇದ್ದಾನಲ್ಲಿ. ದೇಹನ್ಯ ದೇಹ ವಿವರೆ ಜಠರಾಜ್ಞಾಸಂ ಇನ್ಮೂತ್ರ ಕೂಪ ಪತಿತೋ ಭೃಷತಪ್ತ ದೇಹ ಇಚ್ಛನ್ಯತೋ ಯೋಸಿತಂ ಗಣಯನ್ ಸಮಾಸಾನ್ ನಿರ್ವಾಸತೆ ಕೃಪಣತೀರ್ ಭೋತಾ ಕದಾನು ಅಂತ ಭಾಗವತ ತಿಳಿಸಿದಂತೆ ಬೇರೆ ಬೇರೆ ದೇಹಗಳಲ್ಲಿ ಹುಡ್ತಾ ಇದ್ದಾನೆ. ಆ ದೇಹದಲ್ಲಿ ತಾನು ಪ್ರವೇಶ ಮಾಡಿದಾಗ ಬಹಳಷ್ಟು ವೇದನೆಯನ್ನು ಅನುಭವಿಸ್ತಾ ಇರ್ತಾನಂತೆ. ಅವನಿಗೆ ಮೊದಲು ಬುದ್ಧುಬುದಾಕಾರ ಇತ್ಯಾದಿ ರೂಪದಿಂದ ಅವನು ಬರುವಾಗ ಕಾಲಕ್ರಮೇಣ ಅವನಿಗೆ ಅವಯವಗಳು ಉತ್ಪತ್ತಿ ಆಗ್ತದೆ, ಆನಂತರ ಮನಸ್ಸು ಇತ್ಯಾದಿಗಳು ಉತ್ಪತ್ತಿಯು ಅವನಿಗೆ ಆಗ್ತದೆ. ಈ ಎಲ್ಲ ಹಂತ ತಲುಪಿದಾಗ ಅವನಿಗೆ ಜ್ಞಾನದ ಉದ್ಬೋಧ ಆಗ್ತದೆ. ಆವಾಗ ಅವನು ದೇಹ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನಂತೆ, ಅಯ್ಯೋ ಇಷ್ಟು ಕಷ್ಟಪಡ್ತಾ ಇದ್ದೇನೆ, ಬಹಳ ಕಷ್ಟವಾಗಿರ್ತಕ್ಕಂತಹ ಈ ದೇಹದಿಂದ ನಾನು ಯಾವಾಗ ಹೊರಗೆ ಬರ್ತಾ ಇದ್ದೇನೆ, ನಾನು ಸ್ವಾಮಿ ನಿನ್ನಲ್ಲಿ ಒಂದು ಪ್ರಾರ್ಥನೆ, ಯನ್ಮಾಯೆಯೋರು ಗುಣಕರ್ಮ ನಿಬಂಧನೆಯಸ್ಮಿನ್ ಸಂಸಾರಿಕೆ ಪಥಿಚರನ್ ತದತಿಶ್ರಮೇಣ ನಷ್ಟಸ್ಮೃತಿ ಪುನರಯಂ ಪ್ರವರ್ಣೀತ ಲೋಕಃ ಯುಕ್ತ್ಯಾಕಯ ಮಹದನುಗ್ರಹ ಮಂತರೇಣ. ಅವನಂತಾನಂತೆ, ಸ್ವಾಮಿ ನಿನ್ನ ಇಚ್ಛೆ, ನಿನ್ನ ಬಂಧಕ ಶಕ್ತಿಯಿಂದ ನಾನೇನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಈ ಒಂದು ಸತ್ವಾದಿ ಗುಣಗಳು ಮಹಾಗುಣಗಳೇನಿವೆ ಇವೆಲ್ಲ ನನ್ನ ಜನ್ಮಕ್ಕೆ ಕಾರಣ ಆಗಿವೆ. ಇಷ್ಟು ಮಾತ್ರವೋ ಅಲ್ಲ, ನನ್ನ ಪುಣ್ಯಪಾಪಗಳು ಕೂಡ ಇದಕ್ಕೆ ಸೇರಿಕೊಂಡಿದೆ. ನಿನ್ನ ಇಚ್ಛೆ, ನನ್ನ ಪುಣ್ಯಪಾಪಗಳು ಇದೆಲ್ಲವನ್ನೂ ಕೂಡ ನೀನು ಕಾರಣವಾಗಿಟ್ಟುಕೊಂಡು ಈ ಸಂಸಾರದಲ್ಲಿ ನನ್ನನ್ನು ದೂಡ್ತಾ ಇದ್ದೆ ಸ್ವಾಮಿ. ಈ ಸಂಸಾರಿಕೆ ಪಥಿಚರನ್, ನಾನು ಸಂಸಾರದಲ್ಲಿ ಅಡ್ಡಾಡ್ತಾ ಇದ್ದೇನೆ, ಕಷ್ಟಪಟ್ಟು ನಾನು ಜ್ಞಾನವನ್ನು ಕೂಡ ಮಧ್ಯ ಮಧ್ಯದಲ್ಲಿ ಸಂಪಾದನೆಯನ್ನು ಮಾಡಿದ್ದೇನೆ. ಈ ಜ್ಞಾನ ಸಂಪಾದನೆ ಮಾಡಿದ್ರೂ ಕೂಡ ವಾಸ್ತವಿಕವಾಗಿ ಜೀವನು ಜ್ಞಾನಾನಂದ ಸ್ವರೂಪಿಯಾಗಿದ್ದರೂ ಕೂಡ ತನ್ನದೇ ಆಗಿರತಕ್ಕಂಥ ಜ್ಞಾನ, ತನ್ನದೇ ಆಗಿರತಕ್ಕಂಥ ಸುಖ ಇದು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಹೇಗಿದೆ ಅಂತ ಹೇಳಿದ್ರೆ, ನಮ್ಮದೇ ಆಗಿರತಕ್ಕಂತಹ ಒಂದು ಪೆಟ್ಟಿಗೆ, ಆ ಪೆಟ್ಟಿಗೆ ಅದು ಲಾಕ್ ಸಿಸ್ಟಮ್ ಪೆಟ್ಟಿಗೆ, ಅದು ನಂಬರ್ ಸಿಸ್ಟಮ್ ಪೆಟ್ಟಿಗೆ ಅದು. ಆ ನಂಬರ್ ಲಾಕ್ ಮಾಡಿಬಿಟ್ರೆ ಯಾರಿಗೂ ತೆಗಿಲಿಕ್ಕೆ ಆಗೋದಿಲ್ಲ, ಯಾರಿಗೆ ನಂಬರ್ ಗೊತ್ತುಂಟೋ ಅವರು ಮಾತ್ರ ಅದನ್ನು ತೆಗಿಲಿಕ್ಕೆ ಸಾಧ್ಯ. ಅಂತಹ ಪೆಟ್ಟಿಗೆಯಲ್ಲಿ ಅಗಾಧವಾದ ಸಂಪತ್ತಿದೆ, ಸಂಪತ್ತಿದ್ದರೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಹಾಗಾಗಿ ನಾವೇನಾಗಿ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ಆ ಭಗವಂತನ ನಷ್ಟಸ್ಮೃತಿ ಸ್ಮರಣೆಯನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ ನಾವು. ಹಾಗಾಗಿ ಈ ಭಗವಂತನ ವಿಸ್ಮರಣೆ ನಮಗೆ ಆಗಿರೋದ್ರಿಂದಾಗಿ ನಮಗೆಲ್ಲ ಇಂತಹ ಕಷ್ಟಗಳು ಬರ್ತಾ ಇವೆ. ಇಂತಹ ಸ್ಮೃತಿಯನ್ನು ಕಳೆದುಕೊಂಡಿರತಕ್ಕಂತಹ ಜೀವ ಅಂತಾನೆ ಈ ಪೆಟ್ಟಿಗೆಯನ್ನು ಓಪನ್ ಮಾಡೋಕೆ ಏನು ಮಾಡಬೇಕು? ನಮ್ಮದೇ ಆಗಿರತಕ್ಕಂತಹ ಸಂಪತ್ತು ತುಂಬಿರತಕ್ಕಂತಹ ಪೆಟ್ಟಿಗೆ ಅದು ಓಪನ್ ಆಗಬೇಕಾದ್ರೆ ಅದಕ್ಕೆ ಒಂದು ಕೀ ಬೇಕು, ಆ ನಂಬರ್ ಬೇಕು ನಮಗೆ. ಆ ನಂಬರು ಯಾರಿಂದ ಗೊತ್ತಾಗೋದು? ನಂಬರ್ ನಾವು ತಿಳ್ಕೊಂಡಿದ್ದೇವೆ, ತಿಳ್ಕೊಂಡಿರ್ತಕ್ಕಂತಹ ನಂಬರು ಈ ಒಂದು ಗಲಾಟೆಯಲ್ಲಿ ನಮಗೆ ಮಿಸ್ ಆಗಿ ಹೋಗಿಬಿಟ್ಟಿದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಬೇರೆ ಯಾವ ಉಪಾಯದಿಂದ ಅಂತಹ ಕೀ ಸಿಗಲಿಕ್ಕೆ ಸಾಧ್ಯ? ನಮ್ಮದೇ ಆಗಿರತಕ್ಕಂಥ ಆನಂದವನ್ನು ಅನುಭವಿಸಲಿಕ್ಕೆ ಕೀ ಯಾವುದು ಅಂದರೆ ಹರಿನಾಮ ಸ್ಮರಣೆ, ಆ ಭಗವಂತನ ಸ್ಮರಣೆ, ಆ ಭಗವಂತನ ವಿಶಿಷ್ಟವಾದ ಸ್ಮರಣೆ ಎಂಬ ಕೀ ನಮಗೆ ಯಾರು ಕೊಡೋರು ನಮಗೆ ಅಂತ ಹೇಳಿದ್ರೆ, ಅಂತಹ ಕೀಯನ್ನು ಕೊಡ್ತಕ್ಕಂಥವರು ಮಹದ ಅನುಗ್ರಹ ಮಂತರೇಣ. ಜ್ಞಾನಿಗಳ ಒಂದು ಅನುಗ್ರಹ ಇಲ್ಲದೆ ಆ ಕೀ ನಮಗೆ ಸಿಗಲಿಕ್ಕೇ ಸಾಧ್ಯ ಇಲ್ಲ. ಬೇಕಾದಷ್ಟು ನಾವು ಅನ್ಕೊಳ್ತಾ ಇರ್ತೇವೆ, ನಾವು ಬೇಕಾದ ಹರಿನಾಮ ಸ್ಮರಣೆಯನ್ನು ಮಾಡ್ತೇವೆ ಅಂತ ಅನ್ಕೊಳ್ತಾ ಇರ್ತೇವೆ. ಇಸ್ಕಾನ್ನವ್ರು ನೋಡ್ಬೇಕು 24 ಗಂಟೆ ಜಪ ಎಣಿಸ್ತಾನೆ ಇರ್ತಾರೆ, ಅದು ಎಷ್ಟು ಬರುತ್ತೋ ಎಷ್ಟು ಬಿಡುತ್ತೋ ದೇವರೇವಲ್ಲ, ಇರಲಿ ಅದಕ್ಕೊಂದು ಪುಣ್ಯ ಉಂಟೇ ಉಂಟು, ಆ ಭಗವಂತನ ನಾಮಸ್ಮರಣೆಗೆ ಒಂದು ಪುಣ್ಯ ಉಂಟು, ಆ ಪುಣ್ಯ ವಿಶಿಷ್ಟ ಕಾರ್ಯ ಮಾಡದಂತ ಒಪ್ಪಿಕೊಳ್ಳೋಣ. ಆದರೆ ಒಂದು ಭಗವಂತನ ಈ ಒಂದು ನಾಮಸ್ಮರಣೆ, ಒಂದು ಮಹಾತ್ಮ್ಯ ಜ್ಞಾನಪೂರ್ವಕವಾಗಿರ್ತಕ್ಕಂತಹ ಒಂದು ನಾಮಸ್ಮರಣೆ ಏನುಂಟಲ್ವಾ, ಈ ನಾಮಸ್ಮರಣೆ ಬರಬೇಕಾದ್ರೆ ಮಹಾತ್ಮ ಜ್ಞಾನಿಗಳ ಅನುಗ್ರಹ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತ ಆ ಮಹಾತ್ಮ ಜ್ಞಾನಿಗಳು ಅವರ ಅನುಗ್ರಹ ಮಾಡಿಬಿಟ್ರೆ ಸಾಕು, ಅವ್ರಿಗೇನು ಬೇಕಾಗಿಲ್ಲ ಜೀವನದಲ್ಲಿ, ಆ ಒಂದು ಹರಿನಾಮಸ್ಮರಣೆ ರುಚಿನ ಹಚ್ಚಿಸಿ ಬಿಡ್ತಾರೆ, ಅದರಿಂದ ಆನಂದವನ್ನು ತಂದುಕೊಡ್ತಾರೆ, ಅಷ್ಟಾದ್ರೆ ಸಾಕು ಜೀವನದಲ್ಲಿ ಅವನು ಉದ್ಧಾರ ಆಗ್ತಾ ಇದ್ದಾನೆ. ಹೀಗೆ ಆ ನಮ್ಮ ಸಂಪತ್ತನ್ನು ಅನುಭವಿಸುವ ಕೀ ಅಂತ ಹೇಳಿದ್ರೆ ಮಹಾತ್ಮರು, ಮಹಾತ್ಮ ಜ್ಞಾನಿಗಳ ಮಹಾತ್ಮರ ಅನುಗ್ರಹ. ಆ ಜ್ಞಾನಿಗಳ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ನಮ್ಮ ಕೀ ಸಿಕ್ಕ ಹಾಗೆ ಅಂತ.
ಅವರು ಅಂತಹ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಮಹಾತ್ಮರು ಮಹಾತ್ಮರು ಅಂತ ಶಬ್ದ ಪ್ರಯೋಗವನ್ನು ಮಾಡ್ತಾ ಇದ್ದೀರಿ, ಯಾರೀ ಮಹಾತ್ಮರು ಅಂತ ಹೇಳಿದ್ರೆ, ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದ ಸಾಧವೋಯೇ ಅಂತ. ಮಹಾತ್ಮರು ಯಾರು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಮಹಾಂತಃ ತೇ ಸಮಚಿತ್ತಾಃ ಪ್ರಶಾಂತಾಃ. ಸಮಚಿತ್ತರು ಅಂತ ಹೇಳಿದ್ರೆ, ದುಃಖ ಬಂದಾಗ ಅವರು ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ಲ, ಎಲ್ಲ ಕಾಲದಲ್ಲೂ ಸಮಾನ. ಭಗವಂತನನ್ನ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನು ಚಿಂತನೆ ಮಾಡತಕ್ಕಂಥವರು, ಸಮಾನ ಮನಸ್ಸುಳ್ಳವರು. ಭಗವಂತನಲ್ಲಿ ಸಮ ಅಂದರೆ ಭಗವಂತನ ಬೇಕಾದ್ರೆ ಅರ್ಥ ಇಟ್ಟುಕೊಂಡಾಗ ಭಗವಂತನಲ್ಲಿ ನಿರಂತರ ಮನಸ್ಸುಳ್ಳವರು ಎಂಬುದಾಗಿ ಅರ್ಥವನ್ನು ಕೂಡ ಮಾಡಬಹುದು. ಅಥವಾ ಸಮಾನ ಸುಖ ದುಃಖಗಳಲ್ಲೂ ಕೂಡ ಅವರ ಮನಸ್ಸು ಸಮಾನವಾಗಿರುತ್ತದೆ, ಭಗವಂತನಲ್ಲೇ ಇರುತ್ತದೆ. ಅಥವಾ ಇದೆಲ್ಲೂ ಕೂಡ ಭಗವಂತನಿಂದ ಆಗಿರತಕ್ಕಂತಹದ್ದು ಎಂತಕ್ಕಂಥ ತಿಳುವಳಿಕೆಯಿಂದ ಅವರು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಹೀಗೆ ನಾವು ವಿಶ್ವೋತ್ತಮರಲ್ಲೂ ಕೂಡ ಇಂಥ ಗುಣವನ್ನು ನಾವು ಕಾಣಬಹುದಾಗಿದೆ. ಅವರು ಯಾವತ್ತೂ ಕೂಡ ನಾನು ಕಂಡಂತೆ ಸಿಟ್ಟುಗೊಂಡಿರತಕ್ಕಂಥವರೇ ಅಲ್ಲ. ಏನೋ ಲೌಕಿಕ ಒಂದು ವಿಚಾರಗಳಿಂದ ಕೆಲವು ಸಾರಿ ಉದ್ವೇಗವಾದಂತೆ ಕಂಡರೂ ಕೂಡ ಪ್ರಾಯಶಃ ಆ ಉದ್ವೇಗ ಬಹಳ ಬೇಗ ನಿವಾರಣೆ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಸಮಚಿತ್ತಾಹ ಪ್ರಶಾಂತಾಹ, ಅವರು ಸಮಚಿತ್ತರು. ಇದು ಭಗವಂತನ ಇಚ್ಛಾ ಕ್ರಮವಾಗಿ ಬಂದಿದೆ, ಈ ಕಾಲಕ್ರಮವಾಗಿ ಇಂಥದ್ದು ಬಂದಿದೆ. ಈ ಕಾಲಕ್ರಮ ಭಗವದಿಚ್ಛೆ ಇದೆರಡನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಒಂದು ಮನೋಧರ್ಮವನ್ನು ಹೊಂದಿರತಕ್ಕಂಥವರು. ಹಾಗಾಗಿ ಅನಿವಾರ್ಯ ಅಂತ ಆದಾಗ ದುಃಖ ಪಡುವಂತಹದ್ರಲ್ಲಿ ಅರ್ಥ ಇಲ್ಲ. ಇದು ಭಗವದ್ ಇಚ್ಛಾ ಪ್ರಕಾರವಾಗಿ ನಡೀತಾ ಇದೆ, ಅದಕ್ಕೆ ನಮ್ಮ ಸ್ಪಂದನೆ ಬೇಕು. ಇದು ನೋಡಿ, ಇದು ಮಹಾತ್ಮರು ಹೀಗೆ ಮಾಡುವಂತಹದ್ದು. ಭೀಮಸೇನ ದೇವರು ಇಷ್ಟು ಬಲಿಷ್ಠರು, ಎಂಥ ಬಲಶಾಲಿಗಳು. ಈ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಭೀಮಸೇನ ದೇವರು ಕೈಕೊಟ್ಟು ಕುಳಿತುಕೊಂಡಿದ್ದಾರೆ. ಅವರಿಗೆ ಆಗದೇ ಇರತಕ್ಕಂಥ ಮಾತಾದು, ಭೀಮಸೇನ ದೇವರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಕೂಡ ಮಾಡಬಹುದವರು. ಯಾಕೆ ಅಂತ ಹೇಳಿದ್ರೆ, ಭೀಮಸೇನನ ಬಲದ ಮುಂದೆ ಈ ದುರ್ಯೋಧನಾದಿಗಳು ಎಲ್ಲರೂ ಕೂಡ ಷಷ್ಠೋಟಿ. ಭೀಮಸೇನನೇ ಹೇಳ್ತಾ ಇದ್ದಾನೆ, ಪಂಚಮಂ ನಾನು ಶಿಶ್ರಮಃ ಅಂತ. ಪಂಚಮ ಐದನೇ ವ್ಯಕ್ತಿ ಯಾರು ಇಲ್ಲೇ ಇಲ್ಲ. ಭೀಮಶ್ಚ ಬಲಭದ್ರಶ್ಚ ಅಂತ ಲೆಕ್ಕ ಹಾಕಿದಾಗ ಭೀಮಸೇನ ದೇವರೇ ಜಗಜ್ಜಟ್ಟಿಗಳಲ್ಲಿ ಭೀಮಸೇನ ದೇವರೇ ಮೊದಲಿಗರಾಗಿ ನಿಂತುಕೊಂಡಿದ್ದಾರೆ. ಆ ಭೀಮಸೇನ ಈ ಲಿಸ್ಟ್ ಕೊಡುವಾಗ ಅದರಲ್ಲಿ ದುರ್ಯೋಧನ ಆಗಲಿ ಅಥವಾ ಭೀಷ್ಮ ಆಗಲಿ ಇವರು ಯಾರು ಕೂಡ ಸೇರಿಕೊಂಡಿಲ್ಲ. ಭೀಮಶ್ಚ ಬಲಭದ್ರಶ್ಚ ಅಂತ ಹೇಳಿದಾಗ ಅದರಲ್ಲಿ ದುರ್ಯೋಧನ ಶಕುನಿ ಇದ್ಯಾರು ಕೂಡ ಸೇರಿಕೊಂಡಿಲ್ಲ. ಹಾಗಾಗಿ ಇವರ ಲೆಕ್ಕವೇ ಅಲ್ಲ ಭೀಮಸೇನ ದೇವರಿಗೆ. ಇಂತಹ ಇವರು ಷಷ್ಠೋಟಿ ಇರುವೆಗೆ ಸಮಾನನಾಗಿರತಕ್ಕಂತಹ ಇವರು ಭೀಮಸೇನ ದೇವರು ಇವರನ್ನು ಯಾರನ್ನೂ ಕೂಡ ಏನೂ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ತಿಳಿದುಕೊಂಡಿದ್ದ, ಇದು ಭಗವತ್ ಸಂಕಲ್ಪ. ಭಗವತ್ ಸಂಕಲ್ಪ ಇದ್ದಾಗ ಅದರಲ್ಲಿ ನಾವು ಉದ್ವೇಗವನ್ನಾಗಲಿ ಅಥವಾ ದುಃಖವನ್ನಾಗಲಿ ಪಡುವಂತಹದ್ದಲ್ಲ. ಅವರಿಗೆ ಆಗುವಂತಹ ಶಿಕ್ಷೆ ಕಾಲಕ್ಕೆ ಆಗ್ತದೆ ಎಂಬುದಾಗಿ ಭೀಮಸೇನ ದೇವರು ಅರಿತಿದ್ರು. ಹಾಗಾಗಿ ಭೀಮಸೇನ ದೇವರು ತನ್ನ ಹೆಂಡತಿಯ ಮಾನಭಂಗ ಆಗ್ತಾ ಇದ್ರು ಕೂಡ ಅವರು ಪ್ರಯತ್ನ ಪಡಲಿಲ್ಲ. ಹಾಗೇನೆ ವಿಶ್ವೋತ್ತಮ ಮಹಾತ್ಮರಂದ್ರೆ ಹಾಗಿರ್ತಾರೆ, ಭಗವದಿಚ್ಛಾ ಪ್ರಕಾರವಾಗಿ ನಡೀತಾ ಇರ್ತಾರೆ. ಹಾಗಾಗಿ ಇದು ಇಂಥ ಏನಾದರೂ ಅವಘಡಗಳು ಅನಿಷ್ಟಗಳು ಏನಾದರೂ ಸಂಭವಿಸಿದರೂ ಕೂಡ ನಾನು ಕಂಡಂತೆ ವಿಶ್ವೋತ್ತಮ ತೀರ್ಥರು ಅಂತಹ ಉದ್ವೇಗದ ಸಂದರ್ಭದಲ್ಲೂ ಕೂಡ ಅವರು ಆ ಉದ್ವೇಗ ಸಹಜವಾಗಿ ಕೆಲವು ಸಾರಿ ಉಪ್ಪುಂಡ ದೇಹ ಅಂತ ಉದ್ವೇಗ ಕಂಡರೂ ಕೂಡ ಕೆಲವು ಕ್ಷಣದಲ್ಲಿ ಅದು ಪ್ರಾಯಶಃ ಅವರಿಂದ ದೂರ ಆಗ್ತಾ ಇತ್ತು. ಯಾಕೆ? ಇದು ಭಗವಂತನ ಸಂಕಲ್ಪ, ಈ ಕಾಲದ ಒಂದು ಬಲ ಎಂಬುದಾಗಿ ಅವರು ಅರಿತುಕೊಂಡವರಾಗಿದ್ದರು. ಇಂತಹ ಗುಣಗಳನ್ನು ಅವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಮಚಿತ್ತಾಹ ಪ್ರಶಾಂತಾಹ, ಅವರು ಪ್ರಶಾಂತ ನಿರ್ಮಲ ಮನಸ್ಸುಳ್ಳವರಾಗಿದ್ದಾರೆ. ಆದ್ದರಿಂದಾಗಿ ಅವರು ಪ್ರಶಾಂತರಾಗಿದ್ದಾರೆ. ಸುಹೃದ ಸಾಧವೋಯೇ, ಮತ್ತೆ ಅಂತಹ ಸಾಧುಗಳು ಎಲ್ಲರಲ್ಲೂ ಕೂಡ ವಿಮನ್ಯವಹ ಸುಹೃದ ಕೋಪರಹಿತರು, ಎಲ್ಲರನ್ನೂ ಕೂಡ ಪರಮಸ್ಪ್ರೀತಿಯಿಂದ ಕಾಣತಕ್ಕಂಥವರು. ಯಾರಿಗೆ ಕಷ್ಟ ಆದರೂ ಕೂಡ ತನ್ನ ಕಷ್ಟ ಅಂತ ತಿಳ್ಕೊಂಡು ಆ ಕಷ್ಟದಲ್ಲಿ ತಾವು ಭಾಗಿಯಾಗಿ ಅವರಿಗೆ ಸಮಾಧಾನವನ್ನು ಹೇಳುವಂತಹದ್ದು, ಇತ್ಯಾದಿ ಎಲ್ಲ ಗುಣಗಳನ್ನು ನಾವು ವಿಶ್ವೋತ್ತಮರಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ವಿಶ್ವೋತ್ತಮರು ನಿರಂತರವಾಗಿ ಮನನ ಮಾಡ್ತಾ ಭಗವಂತನಲ್ಲಿ ಸಮಚಿತ್ತಾಹ ಅಂತ ಹೇಳ್ತಾ ಇದ್ದೇವಲ್ಲ, ಈ ಸಮಚಿತ್ತವನ್ನು ಹೊಂದಿದ್ದರಿಂದಾಗಿ ಅವರಿಗೆ ಅನೇಕ ಭಗವಂತನ ಮಹಿಮೋಪೇತವಾಗಿರ್ತಕ್ಕಂತಹ ಶಬ್ದಗಳು ಸ್ವಪ್ನದಲ್ಲಿ ಸ್ಫುರಣ ಆಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅದನ್ನು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಕೆಲವು ವಿಷಯಗಳನ್ನು ನಾನು ತಮಗೆ ತಿಳಿಸ್ತಾ ಇದ್ದೇನೆ. ಕೃಷ್ಣೇತಿ ದ್ವಕ್ಷರಂ ನಾಮ
ಜನ್ಮಕೋ ಟ್ಯಘನಾಶನಂ ಕಿಂಪುನ ಕೃಷ್ಣ ಪೂಜಾತೋ ಮುಕ್ತಿದೇತಿ ನಕಿಂ ಶ್ರುತಂ ಅಂತ ಬಹಳ ಸುಂದರವಾಗಿರತಕ್ಕಂತಹ ಶ್ಲೋಕ. ಕೃಷ್ಣೇತಿ ದ್ವ್ಯಕ್ಷರಂ ನಾಮ, ಎರಡು ಅಕ್ಷರ ಉಂಟು ಕೃಷ್ಣ ಎಂಬುದಾಗಿ. ಇದು ಎರಡು ಜನ್ಮಕೋಟಿ ಅಘನಾಶನಂ, ಅನಂತ ಜನ್ಮಗಳ ಪಾಪವನ್ನು ನಾಶ ಮಾಡಲಿಕ್ಕೆ ಸಮರ್ಥವಾಗಿದೆ. ಏನು ಕೃಷ್ಣ ಎಂಬತಕ್ಕಂಥ ಎರಡು ಅಕ್ಷರ, ಕೃಷ್ಣ 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 ಎಂದ ನಾಮಸ್ಮರಣೆ ಮಾಡಿದರೆ ಮೂರು ಬಾರಿ ನೆನೆ ಇರುವಂಥ ದಾಸರಾರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ನಾಮಕ್ಕೆ ಅಂಥ ಶಕ್ತಿ ಇದೆ, ನಾಮದ ಬಲ ಅಂಥದ್ದಿದೆ. ಹಾಗಾಗಿ ಆ ದ್ವ್ಯಕ್ಷರ ನಾಮ ಅನಂತ ಕೋಟಿಯಲ್ಲಿ ಅನಂತ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪಾಪವನ್ನೇ ನಾಶ ಮಾಡುವಂತಹದ್ದು. ಜನ್ಮ ಕೋಟಿ ಟಘನಾಶನಂ, ಕೋಟಿ ಅಂದರೆ ಅದು ಅನಂತ ಅನ್ನೋ ಶಬ್ದದಲ್ಲಿ, ಅನಂತ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಒಂದು ಪಾಪ ಏನಿದೆ ಅದು ಕೃಷ್ಣನ ನಾಮಸ್ಮರಣೆಯಿಂದ ನಾಶ ಆಗ್ತಾ ಇದೆ ಅಂತ. ಈ ನಾಮಸ್ಮರಣೆಗೆ ಇಂಥ ಬಲ ಇರಬೇಕಾದ್ರೆ ಕಿಂಪುನ ಕೃಷ್ಣ ಪೂಜಾತು, ಅಂತಹ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಅವನ ಪರಮಮಂಗಲ ವಿಗ್ರಹವನ್ನು ನಾವು ಪೂಜಾ ಮಾಡಿದರೆ ಮುಕ್ತಿ ಆಗೋದಿಲ್ಲ ಅನ್ನೋದಕ್ಕೆ ಇನ್ನೇನು ಹೇಳಬೇಕು. ಈ ಕೃಷ್ಣನ ಪೂಜೆಯಲ್ಲಿ ಅಂತಹ ಒಂದು ಧನ್ಯತಾಭಾವವನ್ನು ಅವರು ಹೊಂದಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಕೃಷ್ಣ, ಉಡುಪಿಯ ಕೃಷ್ಣ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧೀಂ ವಧೂಗ್ರಹಮತೀತ್ಯ ಸಮಧ್ವನಾಥ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರಿಹ ಎಂಬುದಾಗಿ ಹೇಳ್ತಾ ಕೃಷ್ಣ ಪರಮಾತ್ಮ ಇಲ್ಲಿ ಬಂದಿದ್ದಾನಲ್ಲ ಅವನು ಸಾಮಾನ್ಯ ಅಲ್ಲ. ದ್ವಾರಾವತೀಂ ಸಕಲ ಭಾಗ್ಯವತೀಂ, ಆ ದ್ವಾರಾವತಿ ಪಟ್ಟಣವನ್ನು ಬಿಟ್ಟು ಓಡಿ ಬಂದಿದ್ದಾನಂತ ಅವನು ಸ್ವಾಮಿ. ದ್ವಾರಾವತಿಯಲ್ಲಿ ಏನಾದರೂ ಕಮ್ಮಿ ಆಗಿತ್ತು ಕೃಷ್ಣನಿಗೆ, ಸಕಲ ಭಾಗ್ಯವತಿ ಅದು ಬೇಕಾದಷ್ಟು ಸಂಪತ್ತಿದೆ ಅಲ್ಲಿ. ಏನು ಅಲ್ಲಿ ಬರಗಾಲ ಬಂದಿತ್ತು, ಕ್ಷಾಮ ಬಂದಿತ್ತು, ಅದಕ್ಕೋಸ್ಕರ ಬಿಟ್ಟು ಓಡಿ ಬಂದ ಅಂತಲ್ಲ ಪರಮಾತ್ಮ. ಸಕಲ ಭಾಗ್ಯವತಿ ಉಪೇಕ್ಷ ಗೋಪಾಲ ಬಾಲನ, ಹೋಗಲಿ ಬೇಕಾದಷ್ಟು ಸಂಪತ್ತಿದೆ ನಮಗೆ, ಅಲ್ಲಿ ಮರ್ಯಾದೆ ಇಲ್ಲ, ಡಿಗ್ನಿಟಿ ಕಡಿಮೆ ಆಯ್ತು ನಮಗೆ. ಏನೇನು ಹೊಸ ಹೊಸ ಜನ ಬರ್ತಾ ಇದ್ದಾರೆ, ಹೊಸ ಹೊಸ ಪ್ರಪಂಚ ಸೃಷ್ಟಿ ಆಗ್ತಾ ಇದೆ, ಹಳಬರನ್ನು ಕೇಳೋರು ಯಾರು, ಹಾಗಾಗಿ ಕೃಷ್ಣನ ಯಾರು ಕೇಳೋರಿಲ್ಲ ಅಂತಾಯ್ತು ಕಲಿಯುಗದಲ್ಲಿ, ಹಾಗಾಗಿ ಓಡಿ ಬಂದನು ಅಂತ ಹೇಳಿದ್ರೆ, ಇಲ್ಲ ಗೋಪಾಲ ಬಾಲ ಲಲನಾಕರ ಪೂಜನಂಚ, ಗೋಪಿಕಾಸ್ತ್ರಿಯವರನ್ನು ಪೂಜೆ ಮಾಡ್ತಾ ಇದ್ದಾರೆ, ಅಕ್ಕರೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ, ಯಾರನ್ನು ಕೃಷ್ಣ ನೆಗ್ಲೇಟ್ ಮಾಡಿದಂತ ಇಲ್ಲಿ ಬಂದದ್ದಲ್ಲ ಸ್ವಾಮಿ. ಗೋಪಾಲ ಬಾಲ ಲಲನಾಕರ ಪೂಜನಂಚ, ಬರಬೇಕಾದ್ರೆ ಆನ್ ದಿ ವೇ ಏನಾದರೂ ಇದ್ರೆ ನಾವು ಸ್ವಲ್ಪ ರೆಸ್ಟ್ ತಗೊಂಡು ಬರ್ತೇವೆ. ಈ ಕೃಷ್ಣನಿಗೆ ಬರಬೇಕಾದ್ರೆ ಆನ್ ದಿ ವೇ ಯಾವುದು ಅಂತ ಹೇಳಿದ್ರೆ, ವಾರ್ಧೀಂ ವಧು ಗ್ರಹಮತೀತ್ ಮಾವನ ಮನೆ ರೀ ಸಮುದ್ರ, ಬರಬೇಕಾದ್ರೆ ಆನ್ ದಿ ವೇ ದ್ವಾರಕೆಯಿಂದ ಬರಬೇಕಾದ್ರೆ, ದ್ವಾರಕೆಯಿಂದ ರೌಪ್ಯ ಪೀಠ ಪುರಕ್ಕೆ ಬರಬೇಕಾದ್ರೆ ಆ ಮಾವನ ಮನೆಗೆ ಹೋಗಲಿಲ್ಲ ಅಂತ ಸ್ವಾಮಿ, ನೇರವಾಗಿ ಇಲ್ಲಿಗೆ ಬಂದಿದ್ದಾನೆ. ವಾರ್ಧೀಂ ವಧು ಮತೀತ್ಯ ಸಮಧ್ವನಾಥ, ಯಾಕೆ ಬಂದಿದ್ದ ಅಂದ್ರೆ ಮಧ್ವನಾಥ ನೋಡ್ರಿ, ಮಧ್ವಾಚಾರ್ಯರಿಗೆ ಪ್ರಿಯನಾದವನು ಸ್ವಾಮಿ, ಮಧ್ವಾಚಾರ್ಯ ಇಲ್ಲಿ ಬಂದಿದ್ದಾರಾದ್ರಿಂದಾಗಿ ಸ್ವಾಮಿ ಇಲ್ಲಿ ಓಡಿ ಬಂದಿದ್ದಾನಂತೆ. ಅಂತಹ ರೈತಪೀಠಪುರ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳ್ತಾ, ಇಂತಹ ಕೃಷ್ಣ ಅಲ್ಲಿ ಬಂದಿದ್ದ ಎಲ್ಲಿ ಆ ದ್ವಾರಾವತಿಯಿಂದ ಬಂದಿರತಕ್ಕಂಥವನು, ತನ್ನ ಹೆಂಡತಿಯಿಂದ ಪೂಜಿತನಾಗಿರತಕ್ಕಂತಹ ಸ್ವಾಮಿ, ಅಂತಹ ದಿವ್ಯ ಸನ್ನಿಧಾನವುಳ್ಳಂತಹದ್ದು, ಆ ಕೃಷ್ಣನ ಪೂಜಾ ಮಾಡಿದರೆ ಮುಕ್ತಿ ಆಗುವುದಿಲ್ಲ ಅಂತ ಇನ್ನೇನು ಹೇಳಬೇಕು. ಖಂಡಿತವಾಗಿ ಮುಕ್ತಿ ಆಗ್ತದೆ, ಆ ಒಂದು ಭಕ್ತಿ ಶ್ರದ್ಧಾದಿಂದ ಪೂಜೆ ಮಾಡಿದರೆ ಆ ಫಲ ಅಂಥದ್ದುಂಟು ಎಂಬುದಾಗಿ ಅವರು ತಾವು ಅನುಭವಿಸಿ ಹೃದ್ಗತವನ್ನು ಮಾಡಿಕೊಂಡಿರತಕ್ಕಂತಹದ್ದಾಗಿದೆ. ಅದರಿಂದಲೇ ಇಂಥ ಮಾತು ಅವರಿಗೆ ಸ್ವಪ್ನದಲ್ಲಿ ಸ್ಫುರಣವಾಗಿರುವಂತಹದ್ದು. ಮತ್ತೆ ವಿಶ್ವೋತ್ತಮರ ಒಂದು ಪ್ರಾರ್ಥನೆಯಲ್ಲಿ ಎಷ್ಟು ಭಗವಂತನ ನಮ್ಮರನ್ನಾಗಿದ್ದರು, ಎಷ್ಟು ಭಗವಂತನಲ್ಲಿ ಅವರಿಗೆ ಆತ್ಮೀಯತೆ ಇತ್ತು ಅಂತ ಹೇಳಿದರೆ, ಅದಕ್ಕೆ ಒಂದು ದೃಷ್ಟಾಂತ, ಅಲ್ಪಜ್ಞತ್ವಾದ ಕೃತಜ್ಞತ್ವಾದ ವಿಸ್ಮೃತಿ ಮಯಿ ಯುಜ್ಯತೆ ಸರ್ವಜ್ಞತ್ವ ಧ್ವಯಾನತ್ವಾದ ವಿಸ್ಮೃತಿಸ್ತೇ ನ ಶೋಭತೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಾನು ಅಲ್ಪಜ್ಞನಾಗಿದ್ದೇನೆ, ಹೌದು ಅಲ್ಪಜ್ಞನಾಗಿದ್ದರಿಂದಲೇ ನೀನು ಹೇಳಿರುವಂತಹ ಕರ್ತವ್ಯದಲ್ಲಿ ಕೆಲವು ಲೋಪಗಳು ಆಗಿರಬಹುದು. ಅಲ್ಪಜ್ಞತ್ವಾದ ಕೃತಜ್ಞತ್ವಾದ, ನಾನು ಕೃತಜ್ಞನಾಗಿದ್ದೇನೆ, ಅಲ್ಪಜ್ಞನಾದದ್ದರಿಂದ ನಾನು ಕೃತಜ್ಞ. ಜ್ಞಾನಿಗಳು ಹಾಗೆ ಮಾಡೋದಿಲ್ಲ, ಅವರು ಏನು ಮಾಡ್ತಾರೆ, ಯಾರಾದರೂ ಒಂದು ಒಬ್ಬರಿಂದ ಉಪಕಾರ ಪಡೆದಿದ್ದರೆ ಅವರು ಕೃತಜ್ಞತೆಯನ್ನು ಮಾಡ್ತಾರೆ, ಕೃತಜ್ಞರಾಗುವುದಿಲ್ಲ. ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡುವಂತಹದ್ದು ಸಜ್ಜನರ ಸ್ವಭಾವ. ಸಜ್ಜನರ ಸ್ವಭಾವ ಇನ್ನೂ ಒಂದುಂಟು, ಉಪಕಾರ ಮಾಡಿದ ಮೇಲೆ ಉಪಕಾರ ಮಾಡಬೇಕು ಅನ್ನುವಂತಹದ್ದಲ್ಲ, ಯಾವನಾದರೂ ಕಷ್ಟದಲ್ಲಿದ್ದರೂ ಉಪಕಾರ ಮಾಡುವಂತಹದ್ದು ಸಜ್ಜನರ ಸ್ವಭಾವ. ಇರಲಿ, ಉಪಕಾರ ಮಾಡಿಸಿಕೊಂಡ ಮೇಲಂತೂ ಪ್ರತ್ಯುಪಕಾರವನ್ನು ಮಾಡುವಂತಹದ್ದು ಸಜ್ಜನರ ಪರಮಧರ್ಮ ಆಗಿಬಿಟ್ಟಿರುತ್ತದೆ. ಆದರೆ ಅಲ್ಪಜ್ಞನಾದವನಿಗೆ ಇಂತಹ ಉಪಕಾರ ಸ್ಮರಣೆ ಇರೋದಿಲ್ಲ ಸ್ವಾಮಿ, ಅದರಿಂದ ಕೃತಜ್ಞನಾಗುವ ಸಾಧ್ಯತೆಗಳಿದೆ. ಅದರಿಂದ ಈ ಕೃತಜ್ಞತಾ ಬುದ್ಧಿಯಿಂದಾಗಿ ನಿನ್ನನ್ನು ನಾನು ಒಂದು ವೇಳೆ ಮರೆತು ಬಿಡಬಹುದು. ಆದರೆ ಸರ್ವಜ್ಞತ್ವಾದ ದಯಾಲುತ್ವಾದ ವಿಸ್ಮೃತಿಸ್ತೇ ನಶೋಭತೆ. ಸ್ವಾಮಿ, ನಾನು ಮರ್ತೆ ಅಂತ ನೀನು ಮರೆಯುವುದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ವಜ್ಞ ನೀನು, ನನ್ನ ಇಂಥ ವಿಸ್ಮೃತಿಗೆ ಕಾರಣ ಏನು ಅಂತ ನಿಂಗೆ ಗೊತ್ತುಂಟು. ನಾನು ವಾಸ್ತವಿಕವಾಗಿ ಭಕ್ತನಾಗಿದ್ದರೂ ಕೂಡ
ಇಂತಹ ಕಾಲದ ಬಲದಿಂದವೋ ಅಥವಾ ಪಾಪದ ಬಲದಿಂದವೋ ಅಥವಾ ನನ್ನ ಒಂದು ಪ್ರಾರಬ್ಧದ ಬಲದಿಂದವೋ ಇಂತಹ ಒಂದು ದುಷ್ಕೃತ್ಯ ನಡೆದಿದೆ ವಿನಃ ವಾಸ್ತವವಾಗಿ ನಾನು ನಿನ್ನ ಭಕ್ತ ಎಂಬತಕ್ಕಂಥ ಅರಿವು ನಿನಗಿದೆ ಸ್ವಾಮಿ, ಹಾಗಾಗಿ ನೀನು ಸರ್ವಜ್ಞ ಅಲ್ವಾ, ಸರ್ವಜ್ಞನ ಆಗಿರ್ತಕ್ಕಂಥ ನೀನು ಸರ್ವಜ್ಞ ಮಾತ್ರ ಅಲ್ಲ ದಯಾಲುತ್ವಾದ, ನಿನ್ನಲ್ಲಿ ಅನಂತ ಕಲ್ಯಾಣ ಗುಣಗಳು ನಿನ್ನ ತುಂಬಿಕೊಂಡವನಾಗಿದ್ದೆ, ದಯಾಲುತ್ವೂ ಕೂಡ ನಿನ್ನ ಒಂದು ಗುಧರ್ಮ ಆಗಿದೆ, ಹಾಗಾಗಿ ನಾನು ಮರ್ತೆ ಅಂದ ಮಾತ್ರಕ್ಕೆ ನೀನು ಮರೆಯುವಂತಹದ್ದು ಸರಿಯಲ್ಲ ಸ್ವಾಮಿ ಅಂತ ಹೀಗೆ ಆ ಒಂದು ಅನ್ಯೋನ್ಯತೆ ಏನುಂಟಲ್ವ ಆತ್ಮೀಯತೆ ಇದು ಭಗವಂತನಲ್ಲಿ ಬರಬೇಕಾದ್ರೆ ಅಂಥ ಒಂದು ಉಪಸತ್ಯನ್ನು ದೇವರಲ್ಲಿ ಮಾಡಿರಬೇಕು. ನಾವು ಉಪಸತ್ಯ ನಾವು ಇಂಥ ಮಾತನಾಡಲಿಕ್ಕೆ ಯೋಗ್ಯತೆ ಇದೆಯೋ ನಮಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಂಥ ಉಪಸತ್ಯ ನಾವು ದೇವರಲ್ಲಿ ಮಾಡಿರೋದಿಲ್ಲ. ಜ್ಞಾನಿಗಳು ಅಂಥ ಉಪಸತ್ಯನ್ನು ಮಾಡ್ತಾರಾದ್ರಿಂದಾಗಿ ಅವರಿಗೆ ಅಂತಹ ಶಬ್ದಗಳು ಭಗವಂತನಲ್ಲಿ ಹೀಗೆ ಆತ್ಮೀಯತೆಯಿಂದ ಮಾತನಾಡುವಂಥ ಸಾಮರ್ಥ್ಯ ಅವರಿಗೆ ಬರ್ತದೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಇಂತಹ ವಿಶ್ವೋತ್ತಮರು ಇಂತಹ ವಿಶ್ವೋತ್ತಮರು ಇದೇ ಕೃಷ್ಣ ಪರಮಾತ್ಮನನ್ನು ಅನನ್ಯವಾಗಿ ಪೂಜೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಬೇಕು. ಈ ಸೋದೆ ಪರ್ಯಾಯದಲ್ಲಿ ಮಾತ್ರ ಇಂತಹ ಮೂರು ಬಾರಿ ಮದ್ದು ಸಿಡಿಸುವನ್ನೋದನ್ನು ಈ ಸೋದೆ ಪರ್ಯಾಯದಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪರ್ಯಾಯಗಳಲ್ಲೂ ಕೂಡ ಎರಡು ಸಿಡಿಮದ್ದುಗಳನ್ನು ಹಾರಿಸುವಂತಹ ಕ್ರಮ ಮಹಾಪೂಜೆ. ಈಗ ಮಹಾಪೂಜೆ ಆಗ್ತಾ ಉಂಟು. ಈಗ ಮಹಾಪೂಜಾ ಕಾಲದಲ್ಲಿ ಎರಡು ಸಿಡಿಮದ್ದುಗಳನ್ನು ಸಿಡಿಸುವಂತಹದ್ದು, ಆದರೆ ಸೋದೆ ಪರ್ಯಾಯದಲ್ಲಿ ಮೂರು ಸಿಡಿಮದ್ದುಗಳನ್ನು ಸಿಡಿಸುವಂತಹದ್ದು. ಯಾಕೆ ಅಂತ ಹೇಳಿದ್ರೆ ಒಂದು ವ್ಯಾಸ ಪ್ರತೀಕಕ್ಕೆ ಅದು ಮಹಾಪೂಜೆ ಆಗ್ತಾ ಇರೋದ್ರಿಂದಾಗಿ ಆಚಾರ್ಯರ ಕರಾರ್ಚಿತ ಮಧ್ಯವಾಟ ಮಠದಲ್ಲಿ ಏನು ವ್ಯಾಸಮುಷ್ಟಿ ಇತ್ತು, ವ್ಯಾಸಮುಷ್ಟಿ ಈಗ ಸೋದೆ ಪರ್ಯಾಯದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಇರೋದ್ರಿಂದ ಅದಕ್ಕೂ ಕೂಡ ಒಂದು ಆ ಮಹಾಪೂಜಾ ಕಾಲದಲ್ಲಿ ತೂಪು ಹಾರಿಸುವಂತಹ ಒಂದು ಕ್ರಮವನ್ನು ಸೋದೆ ಮಠದಲ್ಲಿ ಕಾಣುವಂತಹದ್ದಾಗಿದೆ. ಹೀಗೆ ಇಂತಹ ಕೃಷ್ಣನ ಪೂಜೆಯನ್ನು ಮಾಡಿ ಅನನ್ಯವಾಗಿರತಕ್ಕಂತಹ ಧನ್ಯತೆಯನ್ನು ಹೊಂದಿರತಕ್ಕಂತಹ ವಿಶ್ವೋತ್ತಮರ ಇನ್ನೂ ಅನೇಕ ಗುಣಗಳು ಚಿಂತನೆಗಳು ಏನಿವೆ ಅದನ್ನು ಇನ್ನೊಂದು ಮುಂದಿನ ಒಂದು ಪ್ರವಚನದ ಅವಧಿಯಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಈಗ ಮಹಾಪೂಜಾ ನಡೀತಾ ಉಂಟು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಗೆ ಪ್ರಾಯಶಃ ಎಲ್ಲರೂ ಕೂಡ ನೀವು ಸಿದ್ಧರಾಗಬೇಕು ಭೋಜನಕ್ಕೆ ಅನ್ನೋ ದೃಷ್ಟಿಯಿಂದ ಈ ಪ್ರವಚನವನ್ನು ಇಲ್ಲಿಗೆ ವಿರಮಿಸ್ತಾ ನನ್ನ ಎರಡು ವಾಕ್ಪ್ರಸಂಗಗಳನ್ನು ವಿಶ್ವೋತ್ತಮರ ಅಂತರ್ಯಾಮಿ ಆಗಿರತಕ್ಕಂತಹ ಮಧ್ವರಾಜರಲ್ಲಿ ವಾದಿರಾಜರ ಅಂತರ್ಯಾಮಿ ಆಗಿರತಕ್ಕಂತಹ ಹೈಗ್ರೀವ ದೇವರಲ್ಲಿ ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಣ ಅರ್ಪಣ ಮಸ್ತು. ಮಹಾಪೂಜೆಗೆ ಏನಾದರೂ ಹೋಗೋರಿದ್ದರೆ ಅನುಕೂಲ ಆಗಲಿ ಅಂಥೇಳಿ ಆಚಾರ್ಯ ಬೇಗ ಮುಗಿಸಿದ್ರಂತೆ. ಸರಿ ಆಗಲಿ ಹರಿಚಿತ್ತ. ಸಾಯಂಕಾಲದ ಒಂದು ನಮ್ಮ ಸೆಷನ್ನು 4 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗಿ ಹೆಣ್ಣು ಮಕ್ಕಳಿಂದ ಲಕ್ಷ್ಮೀ ಶೋಭಾನೆ ಸಂಪೂರ್ಣವಾಗಿ ಇಲ್ಲಿ ಪಾರಾಯಣವನ್ನು ಮಾಡಿರಿ. ರಾಜರ ಸನ್ನಿಧಾನ, ಕೃಷ್ಣನ ಸನ್ನಿಧಾನ, ರಾಜರ ಒಂದು ಕೃತಿ ಸಂಪೂರ್ಣವಾಗಿ ಪಾರಾಯಣ ಮಾಡಿದ ಪುಣ್ಯ ಬರ್ತದೆ. ಮೊನ್ನೆ ತಾನೇ ಆಖ್ಯಾನ ಪಾರಾಯಣ ಅಂತ ಅನ್ನೋದನ್ನು ಎಲ್ಲರೂ ಮಾಡಿದ್ದಾರೆ. ವೃಂದಾವನಾಚಾರ್ಯರ ಆರಾಧನಾ ಸಂದರ್ಭದಲ್ಲಿ ಲಕ್ಷ್ಮೀ ಶೋಭಾನೆ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಕೃತಿ. ರಾಜರ ಎಲ್ಲ ಕೃತಿಯೂ ಸುಂದರವೇ. ಇಂಥ ಕೃತಿ ತುಂಬ ಚೆನ್ನಾಗಿದೆ, ಇಂಥ ಕೃತಿ ಇಲ್ಲ ಅಂತಲ್ಲ. ಒಂದೊಂದು ವಾಕ್ಯ ಅವರ ಸ್ತೋತ್ರ ಸಾಹಿತ್ಯವಾಗಲಿ ಅಥವಾ ಅವರು ಮಾಡಿರ್ತಕ್ಕಂಥ ಕನ್ನಡ ಗ್ರಂಥಗಳು, ವೈಕುಂಠ ವರ್ಣನೆ, ಗುಂಡಕ್ರಿಯೆ ಎಂಬತಕ್ಕಂಥ ಒಂದು ಗ್ರಂಥ ಅಥವಾ ಲಕ್ಷ್ಮೀ ಶೋಭಾನೆ, ಎಲ್ಲ ಕೃತಿಗಳು ಒಂದಕ್ಕಿಂತ ಒಂದು ಸುಂದರವಾಗಿರತಕ್ಕಂಥ ಒಂದು ಗ್ರಂಥಗಳೇ. ಆದ್ದರಿಂದ ಇಂಥ ಸುಂದರವಾದ ಗ್ರಂಥಗಳನ್ನು ಕೊಟ್ಟಿರ್ತಕ್ಕಂಥ ರಾಜರ ಗ್ರಂಥಗಳಿಂದಲೇ ಒಂದು ಜನ್ಮವನ್ನು ನಾವು ಕಳಿತೀವಿ ಅಂದರೆ ಸಂಪೂರ್ಣವಾಗಿ ನೋಡೋದಕ್ಕಾಗಲ್ಲ. ದಿನಗಳನ್ನು ಕಳೆವ ಜನರೇ ಸುಜನರು, ವನಜನಾಭನ ಜನ ಸಮಾಗಮದಿಂದ ಅಂತ ಹೇಳ್ತಾರೆ.
ಅಂದ್ರೆ ಯಾರು ಹರಿಭಕ್ತರು ಇರ್ತಾರೆ ಅವರ ಸಮಾಗಮ ನಿಮಗೆ ನಿರಂತರವಾಗಿ ಆಗುತ್ತಾ ಇರಲಿ ಎಂಬುದಾಗಿ ತಾವು ಹೇಳುತ್ತಾರೆ. ಈಗ ತಾನೇ ನಮ್ಮ ಆಚಾರ್ಯರು ಬಹಳ ಸುಂದರವಾಗಿ ತೀರ್ಥ ಪ್ರಬಂಧದ ಶ್ಲೋಕಗಳನ್ನು ವಿಶ್ವೋತ್ತಮ ತೀರ್ಥರು ಯಾವ ರೀತಿ ಅರ್ಥ ಮಾಡ್ತಾ ಇದ್ರು ಎಂಬತಕ್ಕಂಥ ವಿಚಾರ ಹೇಳಿದ. ದ್ವಾರಾವತಿಂ ಸಕಲ ಭಾಗ್ಯವತೀಂ ಉಪೇಕ್ಷ, ದ್ವಾರಕಾಪಟ್ಟಣದಲ್ಲಿ ಏನು ವೈಭವ ಇರಲಿಕ್ಕಿಲ್ಲ, ಅನೇಕ ಅಲ್ಲಿರ್ತಕ್ಕಂಥ ಸುಂದರವರ ದ್ವಾರಾವತಿ ನಗರ ಸುತ್ತ ಯೋಜನೆ ಶತ ವಿಸ್ತಾರ ಅಂತ ಹೇಳಿ ಹರಿದಾಸರು ಅದನ್ನು ವರ್ಣನೆಯನ್ನು ಮಾಡ್ತಾರೆ. ಅಂತಹ ಸಕಲ ಭೋಗಭಾಗ್ಯಗಳಿದ್ದರೂ ಅದೆಲ್ಲ ಬಿಟ್ಟು ಮಧ್ವರ ಕರೆಗೆ ಓಡಿ ಬಂದಿದ್ದಾನಿವ. ಇನ್ನು ಮಾವನ ಮನೆ ಉಪಚಾರ ಎಷ್ಟಿರುತ್ತೆ, ತುಂಬ ಚೆನ್ನಾಗಿ ಉಪಚಾರ ಮಾಡ್ತಾರೆ ಅಳಿಯಂಗಲ್ಲ, ಆದರೆ ಅಂಥ ಉಪಚಾರವೂ ಬೇಡ ಅಂತ ಬಿಟ್ಟು ಓಡಿ ಬಂದಿದ್ದಾನೆ ಮಧ್ವರ ಕರೆಗೆ ಅಂತಂದಂಥ ಕಾಲದಲ್ಲಿ ಅಂತಹ ಕೃಷ್ಣ ಇಲ್ಲಿ ನಿಂತಿರ್ತಕ್ಕಂಥವನಾಗಿದ್ದಾನೆ ಎಂಬತಕ್ಕಂಥ ವಿಚಾರ ಹೇಳಿದಾಗ, ಅವನ ಅಂದಿನಿಂದ ಇಂದಿನವರೆಗೆ ಅನೇಕ ಮಹಾನುಭಾವರು ಮಧ್ವರಾಯರು ತಂದು ನಿಲ್ಲಿಸಿದರು, ನಿಲ್ಲಿಸಿದಂಥ ಕೃಷ್ಣನನ್ನು ಅಂದಿನಿಂದ ಇಂದಿನವರೆಗೆ ಆ ಒಂದು ಪೀಠದಲ್ಲಿ ಬಂದಿರತಕ್ಕಂಥ ಅನೇಕ ಯತಿಗಳು ಪೂಜೆ ಮಾಡಿ 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 ಬೇರೆ ಎಲ್ಲ ಕಡೆಗೆ ನೀವು ನೋಡ್ರಿ ದೇವರ ಪೂಜೆ ಯಾರು ಮಾಡ್ತಾರೆ, ಗರ್ಭಗುಡಿ ಒಳಗಿರ್ತಕ್ಕಂಥದ್ದು ಅಂದರೆ ಯಾರೋ ಒಬ್ಬರು ಆಚಾರ ಮಾಡ್ತಾರೆ, ಯಾರೋ ಒಬ್ಬರು ಪುರೋಹಿತರು ಮಾಡ್ತಾರೆ, ಯಾವುದೋ ಒಂದು ಮನೆತನದವರು ಮಾಡಿಕೊಂಡು ಬರ್ತಾ ಇರ್ತಾರೆ. ಆದರೆ ಉಡುಪಿಯಲ್ಲಿ ಮಾತ್ರ ಸ್ವಾಮಿಗಳು ಮಾಡಿಕೊಂಡು ಬರ್ತಾ ಇರೋದು, ಸನ್ಯಾಸಿಗಳು ದೇವರ ಪೂಜೆಯನ್ನು ಮೂಲ ದೇವರ ಪೂಜೆಯನ್ನು ಸನ್ಯಾಸಿಗಳು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಉಡುಪಿಯಲ್ಲಿ ಬಿಟ್ಟರೆ ಬಹುಶಃ ಇನ್ನೆಲ್ಲೂ ನಾವು ನೋಡಲಿಕ್ಕಿಲ್ಲ. ಬೇರೆ ಕಡೆಗೆಲ್ಲ ಏನೋ ಒಂದು ಪರ್ಯಾಯ ಮನೆತನ ಅಂತ ಇರ್ತದೆ, ಸವಣೂರಿಗೆ ಹೋಗ್ತೀವಿ ಸತ್ಯಬೋಧರದ್ದು ಪರ್ಯಾಯ ಮನೆತನ ಎಂಬತಕ್ಕಂಥ ವಿಚಾರ ನಾವು ನೋಡ್ತೀವಿ. ಮತ್ತೊಂದು ಕಡೆ ಹೀಗೆ ಎಲ್ಲ ಕಡೆಯಲ್ಲಿ ನೋಡಿದ್ರು ಸಹ ಒಂದು ಗೌತಮ ಗೋತ್ರದ ಮನೆತನದವರೇ ರಾಯರ ಬೃಂದಾವನ ಪೂಜೆ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ನಾವು ನೋಡ್ತೇವೆ. ಧರ್ಮಸ್ಥಳದಲ್ಲಿ ಹೋದಂಥ ಕಾಲದಲ್ಲಿ ಒಂದು ವೈಷ್ಣವರ ಒಂದು ಪೂಜಾ ನಡೀತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಲ್ಲಿ ಸಹ. ಆದರೆ ಸನ್ಯಾಸಿಗಳು ಒಬ್ಬರಾದ ಮೇಲೆ ಒಬ್ಬರು, 2 ವರ್ಷಕ್ಕೆ ಒಮ್ಮೆ ಒಬ್ಬೊಬ್ಬ ಸನ್ಯಾಸಿಗಳೇ ಪೂಜೆ ಮಾಡ್ತಾ ಇರತಕ್ಕಂಥದ್ದಲ್ಲಿ ನೋಡಿದ್ದೇವೆ ಅಂದರೆ ಪ್ರತಿಮಾಯಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಅಂತ ಹೇಳ್ತಾರೆ. ಒಂದು ಪ್ರತಿಮೆಯಲ್ಲಿ ಸನ್ನಿಧಾನ ಬರಬೇಕಾದ್ರೆ ಅರ್ಚಕರ ತಪೋಬಲ ಎಷ್ಟಿರುತ್ತೋ ಅದರ ಮೇಲೆ. ಆದ್ದರಿಂದ ಅಂಥ ಅರ್ಚಕರ ತಪೋಬಲ ಅಂದರೆ ಇಲ್ಲಿ ಎಲ್ಲ ಸನ್ಯಾಸಿಗಳೇ ಇದ್ದಾರೆ, ಮತ್ತು ಸನ್ಯಾಸಿಗಳೇ ಇರೋದಲ್ಲ, ಎಲ್ಲ ಬಾಲ ಬ್ರಹ್ಮಚಾರಿಗಳಿಂದ ಸನ್ಯಾಸಾಶ್ರಮವನ್ನು ನೇರವಾಗಿ ಸ್ವೀಕಾರವನ್ನು ಮಾಡಿರ್ತಕ್ಕಂಥವರೇ ಬಹುತೇಕ ಎಲ್ಲರೂ ಸಹ. ಅಂಥವರು ಮಾತ್ರ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥವರು, ಶ್ರೀಕೃಷ್ಣ ಒಬ್ಬನೇ ಪುರುಷೋತ್ತಮ ಎಂಬುದಾಗಿ ರಾಜರ ಒಂದು ದೃಷ್ಟಿಯಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಪುರುಷೋತ್ತಮ ಎಂಬತಕ್ಕಂಥ ಲಕ್ಷಣಗಳು ಏನೇನು ಬೇಕೋ ಅದೆಲ್ಲ ಅವನಲ್ಲಿ ಇದೆ ಎಂಬತಕ್ಕಂಥ ವಿಚಾರವನ್ನು ತಮ್ಮ ಪ್ರತಿಯೊಂದು ಕೃತಿಯಲ್ಲಿ ಹೇಳ್ತಾರೆ. ಅವರ ಹರಿಭಕ್ತಿ ಲತಾ ಅಂತ ಒಂದು ಕೃತಿ ಒಳಗೆ ತಾವು ಹೇಳ್ತಾರೆ, ಯಾವುದರಿಂದ ಬೇಕಾದರೂ ತಗೊಳ್ರಪ್ಪ, ಗುಣಗಳಿಂದ ತಗೊಳ್ಳ್ರಿ, ಅವನು ಉತ್ತಮ. ಇವೆಲ್ಲ ನಿಮಗೆ ವೇದಗಳು ಶಾಸ್ತ್ರಗಳು ಪುರಾಣಗಳು ಇದಕ್ಕೆಲ್ಲ ಬೇಕು ಅಂತಂದರೆ ಬರೀ ಹಾಗೆ ತಗೊಳ್ರಿ. ಅವನ ಹುಟ್ಟಿರ್ತಕ್ಕಂಥದ್ದು ಯಾವುದು, ಪೀತಾಂಬರ. ಬ್ರಹ್ಮದೇವರು ಹುಟ್ಟಿರ್ತಕ್ಕಂಥದ್ದು ಯಾವುದು, ಶ್ವೇತಾಂಬರ. ರುದ್ರದೇವರು ದಿಗಂಬರ. ಹೌದೇನು, ಬಟ್ಟೆಯಿಂದ ತಗೊಂಡ್ರು ಸಹ ಇವನೇ ಉತ್ತಮ ಅಂದರು. ಇನ್ನು ವಾಹನ ತಗೋತೀರಾ, ಇವನು ಗರುಡ ವಾಹನ, ಬ್ರಹ್ಮದೇವರು ಹಂಸ ವಾಹನ, ರುದ್ರದೇವರು ನಂದಿ ವಾಹನ. ಅಂದರೆ ಅವರು ಭೂಚರ, ಬ್ರಹ್ಮದೇವರು ಜಲಚರ, ಇವನು ಖೇಚರ. ಯಾವುದು ಫಾಸ್ಟಾಗಿ ಹೋಗ್ತದಪ್ಪ ಅದನ್ನು ನೋಡ್ರಿ, ಅದರಿಂದಲೂ ಇವನೇ ಉತ್ತಮ. ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡುತ್ತಾ ರಾಜರು ತಿಳಿಸಿದರು. ಅದನ್ನೇ ಯುಕ್ತಿಮಲ್ಲಿಕ ಗ್ರಂಥವೇ ಅಷ್ಟು. ಯಾಕೆಂದರೆ ವೇದಗಳಿಂದ ಶಾಸ್ತ್ರಗಳಿಂದ ಪುರಾಣಗಳಿಂದ ಭಗವಂತನನ್ನು ತಿಳಿಯೋದು ಒಂದಾದರೆ ಅನೇಕ ಯುಕ್ತಿಗಳಿಂದ ತಿಳಿತಕ್ಕಂಥದ್ದು ಉಂಟು. ಚಂದನ ಉಂಟು, ಇಂಧನ ಉಂಟು, ಹೌದಲ್ವಾ? ಇಂಧನ ಅಂದ್ರೇನು, ಸೌದೆ. ಚಂದನ ಅಂದ್ರೇನು, ಸೌದೆ. ಎರಡೂ ಸೌದೆನೆ ಹೌದು, ಆದರೆ ಎರಡನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡ್ತೀರೇನು? ಎಂದಿಗೂ ತೂಕ ಮಾಡೋದಿಲ್ಲ ನಾವು. ಇಂಧನದ ಬೆಲೆ ಇಂಧನಕ್ಕೆ, ಚಂದನದ ಬೆಲೆ ಚಂದನಕ್ಕೆ. ಹಾಗೆ ನಮ್ಮ ಅನ್ಯ ಶಾಸ್ತ್ರಗಳೆಲ್ಲವೂ ಇಂಧ ಇದ್ದಂತೆ ಇದ್ದರೆ ಮಧ್ವಶಾಸ್ತ್ರ ಅನ್ನೋದು ಚಂದನವಿದ್ದಂತೆ ಅಂತ ಹೇಳ್ತಾರೆ. ಏನ್ರಿ, ಇನ್ಯಾವುದೋ ಒಂದು ಸಭಾದಲ್ಲಿ ನಾವು ನೋಡಿದಾಗ ಸಾವಿರಾರು ಜನ ಇರ್ತಾರೆ, ಮಧ್ವಶಾಸ್ತ್ರ ಪ್ರವಚನ ನಡೆಯೋ ಕಡೆ 3 ಮತ್ತೊಂದು ಜನ ಇರ್ತಾರಲ್ಲ, ಯಾಕೆ ಅಂತಂದರೆ ಕಿರಾಣಿ ಅಂಗಡಿಯಲ್ಲಿ 100 ಜನ ಇರ್ತಾರೆ, ಮುತ್ತುರತ್ನ ಮಾರುವ ಅಂಗಡಿಯಲ್ಲಿ 3 ಜನ ಇರ್ತಾರೆ, ಯಾವುದಕ್ಕಪ್ಪ ಬೆಲೆ ಅಂತ ಕೇಳ್ತಾರೆ. ಇಂಥ 10 ಯುಕ್ತಿಗಳನ್ನು, ಸಾವಿರಾರು ಯುಕ್ತಿಗಳನ್ನು ಕೊಡ್ತಕ್ಕಂಥ ಯುಕ್ತಿ ಮಲ್ಲಿಕಾಕಾರರು ಒಂದು ಕಡೆಯಲ್ಲಿ. ಪ್ರಾಸ ಅವಕ್ಕೆ ತ್ರಾಸ ಪಡ್ತಾನೇ ಇರಲಿಲ್ಲ ಅವರು, ಪ್ರಾಸಗಳಿಗೆ ತ್ರಾಸ ಪಡದೇ ಇರತಕ್ಕಂಥವರು ಅಂದರೆ ನಮ್ಮ ವಾದ್ಯರಾದರೊಬ್ಬರೇ. ಸ್ತೋತ್ರ ಸಾಹಿತ್ಯಕ್ಕೆ ಹೋಗ್ತಿರೋ ಅವರ ದಶಾವತಾರ ಸ್ತೋತ್ರವನ್ನು ಹೇಳಿದರೆ ಸಾಕು, ಎಷ್ಟು ಆನಂದ ನಮಗೆ ಆಗುತ್ತದೆ ಎಂಬತಕ್ಕಂಥ ವಿಚಾರವನ್ನೇ. ಪ್ರೋಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟ ಅಂಬುಚಾರಿ ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿ ತತ್ವಮವಮಾಂ ಪ್ರೇಷ್ಠಾರ್ಕ ಸೂನುಮನು ಚೇಷ್ಟಾರ್ಥಮಾತ್ಮವಿತ ಅಂತ ಹೇಳ್ತಾ ಬಂದರೆ ಷ್ಟಕಾರ, ಷ್ಟಕಾರ ಪ್ರಾಸ. ಯಾವುದನ್ನೇ ತಗೊಂಡ್ರೂ ಸಹ ಅದೇ ರೀತಿಯ ಒಂದು ಅಕ್ಷರವನ್ನು ಜೋಡಣೆಯನ್ನು ಮಾಡತಕ್ಕಂತಹ ವಿಶೇಷತೆ ನಮ್ಮ ರಾಜರ ಕೃತಿಗಳಲ್ಲಿ ನಾವು ಕಂಡು ಬರ್ತಾ ಇರತಕ್ಕಂಥದ್ದಾಗಿದೆ. ಒಬ್ಬ ದೇವರನ್ನು
ತಾವು ಪರಿವರ್ತನೆಗೊಳಿಸಿದಂಥ ಕೀರ್ತಿ ಅಂತಂದ್ರೇನು, ಜೈನರ ದೇವಾಲಯಕ್ಕೆ ಬನ್ನಿರಿ ಅಂತ ಕರೆದರು ರಾಜರನ್ನು. ನಾವು ವೈಷ್ಣವ ಮತ ಸಂಪ್ರದಾಯದವರು, ಜೈನರ ದೇವಾಲಯಕ್ಕೆ ಬರೋ ಹಂಗಿಲ್ಲ ಅಂದರು. ಇಲ್ಲ ಸ್ವಾಮಿ, ನೀವು ಬರಲೇಬೇಕು ಅಂದರು. ಹಾಗಾದರೆ ನಾವು ಬಂದರೆ ನಿಮ್ಮ ದೇವರು ಬದಲಾವಣೆ ಆದರೆ ನಾವು ಅದಕ್ಕೆ ಹೊಣೆ ಅಲ್ಲ ಅಂದರು. ದೇವರು ಬದಲಾವಣೆ ಆದರೆ ದೇವರು ನಿಮಗೆ ಕೊಟ್ಬಿಡ್ತೀವಿ ಸ್ವಾಮಿ ಅಂದರು. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನ ನಿಹಿತ ಪಾಣಿ ಮಂಡನಂ ಮಂಡನಾಂ ತರುಣ ತುಳಸಿಮಾಲಾ ಕಂಧರಂ ಕಂಜನೇತ್ರಂ ಸದೇದವಲಹಾಸಂ ವಿಠಲಂ ಚಿಂತೆಯಾಮಿ ಅಂತ ಹೇಳ್ತಾ ವಿಠಲನ ಚಿಂತನೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ತಾವು ಹೋದರೆ ಜಿನ ದೇವಾಲಯದಲ್ಲಿ ಇರ್ತಕ್ಕಂಥ ಬಾಹುಬಲಿ ವಿಠಲನಾಗಿ ಮಾರ್ಪಾಟಾದ. ಎಲ್ಲಾದರೂ ಉಂಟೆ ಇದು, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಏನು ಹೇಳ್ತೇವೆ ಅಂಥದ್ದೆಲ್ಲವನ್ನ ಸಹ ರುಜುಗಣಸ್ಥರು ಮಾಡಬಲ್ಲರು ಅಂತ ತೋರಿಸೋದಕ್ಕೆ ದೇವರನ್ನ ಬದಲಾವಣೆ ಮಾಡಿರೋದೇ ಸಾಕ್ಷಿ. ಇವತ್ತಿಗೂ ಪಚ್ಚೆ ವಿಠಲ ಅಂತ ಶ್ರೀಗಳವರು ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ, ಅದನ್ನು ನಾವು ನೋಡಬಹುದು. ಆ ರಾಜರು ಪೂಜೆ ಮಾಡ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ಒಂದೊಂದು ಇತಿಹಾಸವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಮಠಗಳಿಗೆ ರಾಮದೇವರನ್ನು ಕೊಟ್ಟಿದ್ದಾರೆ, ಅನೇಕ ಮಠಗಳಿಗೆ ವಿಠಲ ದೇವರನ್ನು ಕೊಟ್ಟಿದ್ದಾರೆ. ಆದರೆ ಭೂವರಾಹ ಅದು ವಾದಿರಾಜ ಮಠಕ್ಕೆ ಮಾತ್ರ ಬಂದಿರತಕ್ಕಂಥ ಒಂದು ದೇವರು ನೋಡ್ರಿ. ಹಯಗ್ರೀವ ದೇವರು ತಾನಾಗಿ ಒಲಿದು ಬಂದದ್ದು, ಯಾರೋ ಒಬ್ಬನಿಂದ ಶಿಲ್ಪಿ ತಾನು ಗಣಪತಿ ಮಾಡೋಕ್ಕೆ ಹೋದಾಗ ಹಯಗ್ರೀವ ರೂಪವಾಗಿ ಮಾರ್ಪಾಟಾಗ್ತಾ ಇತ್ತು, ಹಾಗೆ ಬಂದಿರತಕ್ಕಂಥವನು. ಕಲಿಯುಗದಲ್ಲಿ ನಾನು ಅವತಾರ ಮಾಡಲ್ಲ ಅಂತಂದ ಭಗವಂತ. ತ್ರಿಯುಗಹೂತಿ ಅಂತ ಅವನಿಗೆ ಹೆಸರು. ಮೂರು ಯುಗದಲ್ಲಿ ಅವತಾರವನ್ನು ಮಾಡ್ತಕ್ಕಂಥ ಭಗವಂತನಿಗೆ ಕಲಿಯುಗದಲ್ಲಿ ನಾನು ನಿನ್ನ ಕರೆಸ್ತೀನಿ ಅಂದರು. ರಾಜರ ಕರೆಗೆ ಹೋಗೊಟ್ಟು ಪ್ರತಿಮಾವತಾರ ರೂಪದಲ್ಲಿ ತಾನು ಬಂದ, ಹಯಗ್ರೀವನಾಗಿ ಬಂದ. ಅಷ್ಟೇ ಅಲ್ಲ, ದೇವರಿಗೆ ಸಾಕ್ಷಾತ್ತಾಗಿ ತಿನ್ನಿಸಿದಂಥ ವ್ಯಕ್ತಿ ಅಂತಂದರೆ ವಾದಿರಾದರು. ಯಾವಾಗ ಕಡಲೆ ಹೂರಣವನ್ನು ತಲೆ ಮೇಲೆ ಇಟ್ಟುಕೊಂಡು ತಾವು ಕೂತುಕೊಂಡಾಗ ತಾನು ಬರ್ತಾ ಇದ್ದ, ಅದನ್ನು ತಿಂತ ಇದ್ದ. ಇದನ್ನು ನೋಡ್ರಿ, ಸಾಮಾನ್ಯವಾಗಿ ಯಾವುದೇ ವಾದಿರಾದ್ರ ಫೋಟೋ ನೋಡಿದರೂ ಸಹ ಎರಡು ಕಾಲುಗಳನ್ನು ಅವರ ಎರಡು ಭುಜದ ಮೇಲೆ ಹಾಕಿಕೊಂಡು ಮೇಲುಗಡೆಯಲ್ಲಿ ತಾನು ತಿಂತ ಇರತಕ್ಕಂಥ ಒಂದು ಫೋಟೋವನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ಇದ್ಯಾತಕ್ಕೆ ಅಗತ್ಯತೆ ಇದೆಯೇನಿದು? ಯಾಕೆ ಅಂತಂದರೆ ನಾವು ಹಂಗೆ ನಮ್ಮ ತಲೆ ಮೇಲೆ ಒಂದು ಕಡಲೆ ಹೂರ್ಣವನ್ನು ಇಟ್ಟುಕೊಂಡು ಕೂತ್ಕೊಂಡ್ರೆ ಒಂದು ಕುದುರೆ ಬಂದರೆ ಕಾಲೇನು ಮೇಲೆ ಮಾಡಬೇಕಾಗಿಲ್ಲ, ಕುದುರೆ ಎತ್ತರವಾಗಿರುತ್ತೆ, ಹಾಗೆ ತಿನ್ಬಹುದು. ಹಾಗಾದ್ರೆ ವಾದಿರಾದ್ರೆ ಕುಳ್ಳಕ್ಕಿದ್ರೆ ಇಲ್ಲ ಇಲ್ಲ, ರುಜುಗಣಸ್ಥರು ಸಕಲ ಲಕ್ಷಣೋಪೇತವಾಗಿರ್ತಕ್ಕಂಥವರವರು. ಭಗವಂತ ಅವನು ಸಕಲ ಲಕ್ಷಣೋಪೇತನಾಗಿರ್ತಕ್ಕಂಥವನು. ಹಾಗಾದ್ರೆ ಎರಡು ಕಾಲುಗಳನ್ನು ಇವರ ಭುಜದ ಮೇಲೆ ಯಾಕೆ ಹಾಕಿದ್ದ ಅಂತಂದರೆ ಭಗವಂತನಿಗೆ ವಾಯುವಾಹನ ಎಂಬತಕ್ಕಂಥ ಬಿರುದು ಉಂಟು. ಮುಂದೆ ಇವರು ವಾಯುವಾಹನರ ಪದವಿಗೆ ಬರತಕ್ಕಂಥವರೇ ಆಗಿರೋದ್ರಿಂದವಲ್ಲೇ ನಾನು ಈಗಲೇ ಅದನ್ನು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿ ಎರಡು ಕಾಲುಗಳನ್ನು ಅವರ ಭುಜದ ಮೇಲೆ ತಾನಿಟ್ಟನಂತೆ. ಅದಕ್ಕೆ ನೋಡ್ರಿ, ಆ ಕಡಲೆ ಹೂರಣಕ್ಕೆ ಹಯಗ್ರೀವ ಅಂತಲೇ ಹೆಸರು ಬಂದ್ಬಿಡ್ತು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಸ್ಸ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಂ ಕ್ಷಮಾಹ. ಹಯಗ್ರೀವ ಹಯಗ್ರೀವ ಅಂತ ಹೇಳಿ ಏನು ಸ್ಮರಣೆ ಮಾಡ್ತೀರೋ ಅವರು ಹೋದರೆ, ಆ ಜೀವ ಹೋದರೆ ವೈಕುಂಠದ ಬಾಗಿಲು ತಾನಾಗಿ ತೆರೆಯುತ್ತೆ ಎಂಬುದಾಗಿ ಹೇಳ್ತಕ್ಕಂಥ ಕಾಲದಲ್ಲಿ ಅಂತ ಹಯಗ್ರೀವ ದೇವರ ಸ್ಮರಣೆ ಬರಲಿ ಅಂತ ಆ ನೈವೇದ್ಯಕ್ಕೆ ಹಯಗ್ರೀವ ಅಂತ ಹೆಸರಿಟ್ರು. ಹೋಗ್ಲಿ ಹಯಗ್ರೀವ ತಗೊಂಬ, ಹಯಗ್ರೀವ ಇದು ಮಾಡಿ, ಹಂಗಾದರೂ ಹಯಗ್ರೀವ ಅಂತ ಸ್ಮರಣೆ ಮಾಡ್ರಿ. ಹೀಗೆ ಪ್ರತಿಯೊಂದು ಕಾರ್ಯದಲ್ಲಿ ಸಹ ಅಪೂರ್ವತೆಯನ್ನು ತೋರಿಸಿದಂಥ ಕೀರ್ತಿ ವಾದಿರಾದರದು ಎಂಬತಕ್ಕಂಥ ವಿಚಾರವನ್ನು ನಾವು ನೋಡಿದಾಗ, ಇಂತಹ ಇನ್ನೂ ಅನೇಕ ವಿಚಾರಗಳನ್ನು ಮಧ್ಯಾಹ್ನದ ಪ್ರವಚನದಲ್ಲಿ ಶ್ರೀ ರಮೇಶಾಚಾರ್ಯವರ ಪ್ರವಚನ ಇದೆ, ರಾಮಚಂದ್ರಾಚಾರ್ಯ ಪುರೋಹಿತ್ ಅವರು ಬರಬೇಕು, ಬರೋದಲ್ಲಿದ್ದಾರೆ, ಅವರ ಒಂದು ಪ್ರವಚನ ಇದೆ. 4 ಗಂಟೆಯಿಂದ ಲಕ್ಷ್ಮೀ ಶೋಭಾನೆ ಪಾರಾಯಣ, ಲಕ್ಷ್ಮೀ ಶೋಭಾನೆ ಆದ ಮೇಲೆ ಮತ್ತೆ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗಿ 4-7 ತನಕ ಸಾಯಂಕಾಲದ ಒಂದು ಸೆಷನ್ ಇವತ್ತಿರುತ್ತದೆ. ಆದ್ದರಿಂದ ಭೋಜನೋತ್ತರವಾಗಿ ಸ್ವಲ್ಪ ಅಲ್ಪ ವಿರಾಮವನ್ನು ತೆಗೆದುಕೊಂಡು 4 ಸರಿಯಾಗಿ ಮತ್ತೆ ಇಲ್ಲಿ ಹಾಜರಾಗಬೇಕು. ಈಗ ಮಹಾಪೂಜೆ ನಡೀತಾ ಇದೆ, ಅದಾದಮೇಲೆ ಚೌಕಿ ಪಂಕ್ತಿ ತೀರ್ಥ ಪ್ರಸಾದ ಆಗ್ತದೆ. ಆದ್ದರಿಂದ ಸಕಲರೂ ಸಹ 4 ಮತ್ತೆ ಸರಿಯಾಗಿ ಇಲ್ಲಿ ಸೇರಬೇಕು ಎಂಬುದಾಗಿ ಕೇಳ್ಕೊಳ್ತಾ, ಇದುವರೆಗೆ ಪ್ರವಚನವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀತಿ ವಾದಿರಾಜಾಚಾರ್ ಅವರ ಪ್ರವಚನ ನಾಳೆಯೂ ಸಹ ಇರತಕ್ಕಂಥದ್ದಿರುತ್ತೆ. ಆದ್ದರಿಂದ ನಾಳೆನೂ ಸಹ ಅವರು ಬಂದು ಪ್ರವಚನವನ್ನು ನಡೆಸಿಕೊಡಬೇಕು ಎಂಬತಕ್ಕಂಥ ವಿಚಾರವನ್ನು ಕೇಳುತ್ತಾ, ಸಾಧ್ಯವಾದರೆ ಸಾಯಂಕಾಲದಲ್ಲಿ ಅವರ ಗುರುಕುಲದ ವಿದ್ಯಾರ್ಥಿಗಳಿಂದ ಒಂದು ಇಬ್ಬರು ವಿದ್ಯಾರ್ಥಿಗಳಿಂದ ಒಂದು 10-15 ನಿಮಿಷಗಳ ಕಾಲ ಉಪನ್ಯಾಸ ಕಾರ್ಯಕ್ರಮ ಎಂಬತಕ್ಕಂಥದ್ದಿರುತ್ತೆ. ಯಾಕೆಂದರೆ ಬೆಳೀತಕ್ಕಂಥ ಮಕ್ಕಳು, ಅವರಿಗೆ ನಾವು ಸಾಕಷ್ಟು ಎನ್ಕರೇಜ್ಮೆಂಟ್ ಕೊಡಬೇಕು. ಆದ್ದರಿಂದ ನಮ್ಮ ಗುರುಗೋವಿಂದ ನಿವೇಶ ಟ್ರಸ್ಟ್ ಪರವಾಗಿ ನಡೀತಾ ಇರತಕ್ಕಂಥ ಈ ಒಂದು ಸಭೆಯಲ್ಲಿ ಆ ಮಕ್ಕಳ ಒಂದು ಪ್ರವಚನವನ್ನು ಸಹ ಮಧ್ಯಾಹ್ನದ ಸೆಷನ್ನಲ್ಲಿ ನಾವು ಇಟ್ಕೊಳ್ತಾ ಇದ್ದೇವೆ. ಆದ್ದರಿಂದ 4 ಎಲ್ಲರೂ ಸರಿಯಾಗಿ ಇಲ್ಲಿ ಸೇರಿದರೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಂಬತಕ್ಕಂಥ ವಿಚಾರ ಹೇಳ್ತಾ, 4 ಮತ್ತೆ ವೇದಿಕೆಗೆ ಸೇರಬೇಕು ಅಂತ ಹೇಳ್ತಾ, ಈಗ ಪ್ರವಚನವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ವಾದಿರಾಜಾಚಾರ್ಯರಿಗೆ ಅನಂತ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.